ಮನೋವಿಜ್ಞಾನ ಈಗ ಸಾಕಷ್ಟು ಪ್ರಗತಿಯನ್ನ ಸಾಧಿಸಿದೆ. ಸಾಕಷ್ಟು ಸಂಶೋಧನೆಗಳು ನಡೆದಿವೆ. ವಿಶೇಷವಾದ ಸಾಹಿತ್ಯ ವಿಪುಲವಾಗಿ ನಿರ್ಮಾಣವಾಗಿದೆ. ಆದರೂ ಸಹ ಚಿತ್ತವೈಚಿತ್ರ್ಯ, ಸ್ವಾಸ್ಥ್ಯ ಅಸ್ವಾಸ್ಥ್ಯ ಹಾಗೂ ಮಾನಸಿಕ ಆರೋಗ್ಯ ಅನಾರೋಗ್ಯಗಳ ಬಗ್ಗೆ ಹಲವಾರು ತಪ್ಪು ತಿಳುವಳಿಕೆಗಳು ಜನಸಾಮಾನ್ಯರಲ್ಲಿ ಇರೋದು ಸಹಜ. ಇದಕ್ಕೆ ಕಾರಣ ಇಷ್ಟೆ, ಮನಸ್ಸು ಹಾಗೂ ಅದರ ಪ್ರತಿಕ್ರಿಯೆಗಳು ಒಂದೇ ವ್ಯಕ್ತಿಯಲ್ಲಿ ಬೇರೆ ಬೇರೆ ಸಂದರ್ಭದಲ್ಲಿ ಬೇರೆ ಬೇರೆ ರೀತಿಯಿಂದ ಇರ್ತವೆ. ಅದಕ್ಕೊಂದು ಯೂನಿಫಾರ್ಮಿಟಿ, ಒಂದು ಕ್ರಮಬದ್ಧತೆ ಇಲ್ಲದೆ ಇರೋದೇ ಈ ಗೋಜ್ಲಿಕ್ಕೆ ಕಾರಣ. ಡಾಕ್ಟ್ರೇ, ನೀವೊಬ್ಬ ಫೇಮಸ್ ಸೈಕ್ಯಾಟ್ರಿಸ್ಟ್, ಬಹಳಷ್ಟು ಮನೋರೋಗಿಗಳನ್ನ ಗುಣ ಮಾಡಿದ್ದೀರಿ. ಇಫ್ ಯು ಡೋಂಟ್ ಮೈಂಡ್, ನಮಗೆ ಕೆಲವು ಡೌಟ್ಸ್ ಇದೆ, ಕೇಳಬಹುದಾ? ಓ, ಬೈ ಆಲ್ ಮೀನ್ಸ್, ಕಮ್, ಲೆಟ್ಸ್ ಗೋ ರೌಂಡ್. ಸ್ಕಿಜೋಫ್ರೆನಿಯಾ ಅಂದ್ರೆ ಏನು ಡಾಕ್ಟರ್? ಹೌ ಡಸ್ ಇಟ್ ಮ್ಯಾನಿಫೆಸ್ಟ್? ಅದು ಮನಸ್ಸಿನ ವಿಚಾರಶಕ್ತಿಯ ಕಾಯಿಲೆ. ಇಟ್ಸ್ ಅ ಥಾಟ್ ಡಿಸಾರ್ಡರ್. ವಿಚಾರಶಕ್ತಿ ಕಾಂಕ್ರಿಟೈಸ್ ಆದಾಗ, ಮರಗಟ್ಟಿದಾಗ ಮನುಷ್ಯ ಮೃಗ ಆತ್ಮ. ಪರಿಸ್ಥಿತಿಯ ಒತ್ತಡಕ್ಕೆ ಮನಸ್ಸಿನ ಸ್ಥೈರ್ಯ ಸಾಲದೆ ಹೋದಾಗ ಆ ಸುಪ್ತವಾದ ಕಾಯಿಲೆ ಕಾಣಿಸಿಕೊಳ್ಳುತ್ತೆ. ಆಗ ನಡವಳಿಕೆಯ ವ್ಯತ್ಯಾಸವಾಗಿ ಬುದ್ಧಿ ವಿಕೃತ. ಡಾಕ್ಟ್ರೇ, ಇದಕ್ಕೇನು ಟ್ರೀಟ್ಮೆಂಟೇ ಇಲ್ವಾ? ಮನೋವಿಜ್ಞಾನದಲ್ಲಿ ಪ್ರತಿಯೊಂದಕ್ಕೂ ಟ್ರೀಟ್ಮೆಂಟ್ ಇದೆ. ಆದ್ರೆ ನಮ್ಮ ದೇಶದಲ್ಲಿ ಮೂಢನಂಬಿಕೆಗಳೇ ಹೆಚ್ಚು. ಅಲ್ಲಿ ನೋಡಿ, ಇವನಿಗೆ ದೆವ್ವ ಹಿಡಿದಿದೆ ಅಂತ ತಿಳ್ಕೊಂಡು ಮಾಟ ಮಂತ್ರ ದೇವರು ಅಂತ ಎಲ್ಲಿಯೂ ಸರಿ ಹೋಗದೆ ಕೊನೆಗೆ ಇಲ್ಲಿ ಕರ್ಕೊಂಡು ಬಂದಿದ್ದಾರೆ. ಸೈಕೋಸಿಸ್ಗೂ ನ್ಯೂರೋಸಿಸ್ಗೂ ಏನು ವ್ಯತ್ಯಾಸ? ಸೈಕೋಸಿಸ್ ಅಂದ್ರೆ ಪೂರ್ಣ ಹುಚ್ಚು, ಮನಸ್ಸಿನ ಸಂಪೂರ್ಣ ಪ್ರತಿಕ್ರಿಯೆ. ನ್ಯೂರೋಸಿಸ್ ಅಂದ್ರೆ ಚಿತ್ತ ಚಾಂಚಲ್ಯ, ಭಾಗಶಃ ಪ್ರತಿಕ್ರಿಯೆ. ಒಂದ್ ದೃಷ್ಟಿಯಿಂದ ನಾವೆಲ್ಲರೂ ನ್ಯೂರೋಟಿಕ್ಸೇ. ಸೊ ಯು ಸಿ, ದೇಹಕ್ಕೆ ನಾನಾ ಅಂಗಗಳಿದ್ದ ಹಾಗೆ ಮನಸ್ಸಿಗೂ ನಾನಾ ಅಂಗಗಳಿರ್ತವೆ. ಬುದ್ಧಿಶಕ್ತಿ, ವಿಚಾರಶಕ್ತಿ, ಭಾವನೆ, ಏಕಾಗ್ರತೆ, ನೆನಪು, ತರ್ಕ ಇತ್ಯಾದಿ. ಅವು ಯಾವಾಗಲೂ ಬ್ಯಾಲೆನ್ಸ್ ಆಗಿರಬೇಕು. ಇಲ್ಲದಿದ್ರೆ ಮನುಷ್ಯ ಮನೋರೋಗಿ ಆಗ್ತದೆ. ಆಯ್ಸಿ ಡಾಕ್ಟ್ರೇ, ನಮ್ಮ ದೇಶದಲ್ಲಿ ಲೈಂಗಿಕ ಸಮಸ್ಯೆಗಳು ಬಹಳ ಹೆಚ್ಚಾಗ್ತಾ ಇವೆ. ಹೊರ ದೇಶದಲ್ಲಿ ಈ ಸೆಕ್ಷುಯಲ್ ಪ್ರಾಬ್ಲಮ್ಸ್ನ ಹೇಗೆ ಡೀಲ್ ಮಾಡ್ತಾರೆ? ಅಫ್ಕೋರ್ಸ್ ದ ಇನ್ಸಿಡೆನ್ಸ್ ಇಸ್ ಯೂನಿವರ್ಸಲಿ ದ ಸೇಮ್. ಅದು ಸರಿ. ಆದ್ರೆ ಪಾಶ್ಚಾತ್ಯ ದೇಶದಲ್ಲಿ ಜನ ಧೈರ್ಯವಾಗಿ ಮನೋವೈದ್ಯರ ಹತ್ರ ಬಂದು ತಮ್ಮ ಸಮಸ್ಯೆಗಳನ್ನು ಹೇಳ್ಕೊತಾರೆ. ನಮ್ಮಲ್ಲಿ ಲೈಂಗಿಕ ಸಮಸ್ಯೆಗಳನ್ನು ಕುರಿತು ಮಾತಾಡೋದೇ ತಪ್ಪು ಅಂತ ಒಂದು ಭಾವನೆ ಇದೆ. ಸರಿಯಾದ ಲೈಂಗಿಕ ಜ್ಞಾನ ಇದ್ರೆ ದಾಂಪತ್ಯ ಜೀವನದಲ್ಲಿ ಸಮಸ್ಯೆಗಳು ಕಡಿಮೆ ಆಗೋಕೆ ಸಾಧ್ಯ. ಇದಕ್ಕೇನು ಪರಿಹಾರ ಡಾಕ್ಟರ್? ಪರಿಹಾರ ಮೊದಲನೇದಾಗಿ ಲೈಂಗಿಕ ವಿಜ್ಞಾನದ ಬಗ್ಗೆ ನಮ್ಮ ಮನೆ, ಸ್ಕೂಲ್, ಕಾಲೇಜ್ಗಳಲ್ಲಿ ಸರಿಯಾದ ತಿಳುವಳಿಕೆ ಕೊಡಬೇಕು. ಆಮೇಲೆ ಸೆಕ್ಸ್ ಬಗ್ಗೆ ಮಾತಾಡೋದೇ ಪಾಪ ಅನ್ನೋ ಭಾವನೆ ಹೋಗಬೇಕು. ಎಲ್ಲಕ್ಕೂ ಮುಖ್ಯವಾಗಿ ಲೈಂಗಿಕ ಸಮಸ್ಯೆಗಳು ಕಾಣಿಸಿಕೊಂಡಾಗ ಮನೋವೈದ್ಯರ ಹತ್ರ ಹೋಗಿ ನೇರವಾಗಿ ಮುಚ್ಚುಮರೆ ಇಲ್ಲದೆ ಹೇಳಬೇಕು. ಹೇಳದಿದ್ರೆ ಏನಾಗುತ್ತೆ ಅನ್ನೋದಕ್ಕೆ ಕಮ್ I'll show you an interesting case. ಈಕೆ ನೋಡಿ, ತನ್ನ ಕಾಡ್ತಿದ್ದ ಸಮಸ್ಯೆನ ಡಾಕ್ಟರ್ ಹತ್ರ ತೋರಿಸಿದೆ. ಬಾಳಿನುದ್ದಕ್ಕೂ ನೊಂದ ಬೆಂದನ್ನ ತತ್ತಷ್ಟೇ. ಏನಾಗಿತ್ತು ಡಾಕ್ಟರ್? ಪಾಪ, ಅದೊಂದು ದಾರುಣ ಕತೆ. ಬಂಗ್ಲೆ ಈ ಬಂಗ್ಲೆ ಮೇಟಿಯಲ್ಲಿ. ಸಾಹೇಬ್ರೆ ನಮಸ್ಕಾರ. ಸಾಹೇಬ್ರೆ ನಾನ್ ಮಹಾದೇವ ಅಂತ. ಈ ಬಂಗ್ಲೆ ಮೇಟಿನ? ಹೌದು, ನಾನ್ ಮೇಟಿ. ಬನ್ನಿ, ಕೀಲಿಕೆ ನನ್ನ ಹತ್ರ ಇದೆ. ಬನ್ನಿ. ಬನ್ನಿ ಸಾಹೇಬ್ರೆ, ಪ್ರಯಾಣ ಮಾಡಿ ಆಯಾಸ ಆಗಿರ್ಬೇಕು, ದಯವಾಡಿಸ್ಕೊಳ್ಳಿ. ಬಿಸಿನೀರು ತರ್ತೀನಿ. ಸಾಹೇಬ್ರೆ ಕಾಫಿ. ಸಾಹೇಬ್ರೆ, ಇವಳು ಮನೋಹರಿ ಅಂತ, ನನ್ನ ಹೆಂಡತಿ. ನಮಸ್ಕಾರ ಮಾಡು. ನಮಸ್ಕಾರ. ನಮಸ್ಕಾರ. ಸಾಹೇಬ್ರೆ, ಇಲ್ಲಿ ಯಾವುದಕ್ಕೂ ಕೊರತೆ ಇಲ್ಲ, ಎಲ್ಲ ಅನುಕೂಲ ಮಾಡಿದ್ದೀನಿ. ಸರಿ, ತಾವು ಬೇಗ ಸ್ನಾನ ಮುಗಿಸಿ. ಮಾಡ್ತೇನೆ. ನಾನು ಊಟ ತರ್ತೀನಿ. ಸರಿ. ಮನೋಹರಿ, ಏನಾಯ್ತು? ಬದುಕೊಂಡ್ಬಿಟ್ಟಿದ್ಯಾ? ಹೌದು ಸಾಹೇಬ್ರೆ, ನೀವು ಬರೋ ಸ್ವಲ್ಪ ತಡವಾಗಿದ್ದಿದ್ರೆ ಹಾವು ನನ್ನ ಕಚ್ಚಿಬಿಡ್ತಿತ್ತೋ ಏನೋ. ಹಾವು ಹಾಗೆ ಕಚ್ಚಲ್ಲ, ನಾವು ಏನಾದರೂ ಮಾಡಿದ್ರೆ ಅಷ್ಟೇ ಕಚ್ತಾವೆ, ತಾವ್ಯಾಕೆ ಕಚ್ಚಲ್ಲ. ಅವು ಕಾಡಿನಲ್ಲಿದ್ದೇ ಇಷ್ಟು ಹೆದರ್ತಿಯಲ್ಲ. ನಾವು ಕಾಡಿಗೆ ಬಂದ ಮೇಲೆ ಪ್ರಾಣಿಗಳ ಜೊತೆ ಹೊಂದ್ಕೊಂಡಿರ್ಬೇಕು, ಯಾಕಂದ್ರೆ ಈ ಕಾಡು ನಮ್ದಲ್ಲ, ಪ್ರಾಣಿಗಳದು. ನಾ ಬರ್ತೇನೆ ಸಾಹೇಬ್ರೆ, ಸ್ವಲ್ಪ ಕಾಫಿ ಮಾಡ್ಕೊಡ್ತೀನಿ, ಕೂತ್ಕೊಳ್ಳಿ. ಬೇಡ ಮನೋರಿ, ನಂದಿನ್ನೂ ಸ್ನಾನ ಆಗಿಲ್ಲ, ಬೇರೆ ಕೆಲಸ ಇದೆ, ಬರ್ತೇನೆ. ಸಾಹೇಬ್ರೆ, ಸ್ನಾನಕ್ಕೆ ಬಿಸಿನೀರು ಕಾಯಿಸಿದ್ದೀನಿ. ಇಲ್ಲ, ನನಗೆ ಥಂಡಿ ಸ್ನಾನ ಅಭ್ಯಾಸ ಇದೆ. ಒಂದು ಹಂಡೆ ತುಂಬಾ ಕಾಯಿಸಿದ್ದೀನಿ. ಬೇಡ, ನಾನು ಥಂಡೀರು ಮಾಡ್ತೇನೆ. ಹಾಗಾದ್ರೆ ಹೊರಗಡೆ ಹೋಗೋದಕ್ಕಿಂತ ಮುಂಚೆ ತಿಂಡಿನಾದ್ರೂ ಮಾಡ್ಕೊಂಡು ಹೋಗಿ. ಸರಿ. ನೀವಿಲ್ಲಿ ಬಂದು ಎಷ್ಟು ವರ್ಷ ಆಯ್ತು? 3 ವರ್ಷ ಆಯ್ತು ಸಾಹೇಬ್ರೆ. ಮನೋರಿ, ನೀನು ಮಹಾದೇವನ ಹೆಂಡತಿ ಅಂದಾಗ ನನಗೆ ಆಶ್ಚರ್ಯ ಆಯ್ತು. ಯಾಕೆ ಸಾಹೇಬ್ರೆ? ಯಾಕಿಲ್ಲ, ಸುಮ್ಮನೆ ಕೇಳಿದೆ. ನಂಗೆ ಗೊತ್ತು ಸಾಹೇಬ್ರೆ, ವಯಸ್ಸಾದ ಗಂಡನ ಮದುವೆ ಮಾಡ್ಕೊಂಡ್ರೆ ಯಾರಿಗಾದ್ರೂ ಆಶ್ಚರ್ಯನೇ. ನಮಸ್ಕಾರ ಬುದ್ಧಿ. ಏನಿದು ನಿನ್ನೆ ನೇಗಿಲು ಮಾಡೋದಕ್ಕೆ ಮರುತ್ತುಂಡು? ಯಾನ್ ಕೇಳಿ ಕರೆದಿ ಇದನ್ನ? ಆ ಗಾರ್ಡ್ ಗೋವಿಂದನ 50 ರೂಪಾಯಿ ಇಸ್ಕೊಂಡು ಯಾವ್ದಾದ್ರು ಕಟ್ಕೊಂಡು ಹೋಗಂದ. ಎಷ್ಟು ದಿವಸದಿಂದ ನಡೀತಾ ಇದೆ ವ್ಯವಹಾರ? ತಪ್ಪಾಯ್ತು ಸಾಹೇಬ್ರಿ, ಇದೇ ಮೊದಲನೇ ಸಲ ಕಟ್ತಿರೋದು. ಭಗವದ್ಗೀತೆ ಓದ್ಬೇಕಂತ ಹೇಳಿ ಗೋವಿಂದನ ದುಡ್ಡಿಸ್ಕೊಂಡೋದ. ಭಗವದ್ಗೀತೆ ಅಂದ್ರೆ ಇಸ್ಪೆಟ್ಟಾದ ಸಾಹೇಬ್ರಿ. ಇನ್ನೊಂದ್ಸಾರಿ ಮರ ಕಡಿಯೋದು ನನ್ನ ಕಣ್ಣಿಗೆ ಬಿದ್ರೆ ಜೈಲಿಗೆ ಹೋಗ್ಬೇಕಾಗ್ತದೆ, ಹುಷಾರ್. ತಪ್ಪಾಯ್ತು ಬುದ್ಧಿ, ನನಗೆ ಕ್ಷಮಿಸಿ ಬುದ್ಧಿ, ಇನ್ನೊಂದ್ಸಲ ಮಾಡೋದಲ್ಲ. ನೀವು ಹ್ಯಾಂಗೆ ಆದ್ರೆ ಹಂಗೆ ಹೇಳ್ತೀನಿ. ನಡೆ. ಬರ್ತೀನಿ ಸಾಹೇಬ್ರೆ, ನಮಸ್ಕಾರ. ಭಟ್ರೆ, ಸಾಹೇಬ್ರಿಗೆ ಎಂತಾರು ಸ್ಪೆಷಲ್ ಮಾಡ್ಕೊಡಿ ಇವತ್ತು. ಆಯ್ತು, ಮಾಡ್ಕೊಡ್ತೆ. ನಿಮ್ಗೆ ಎಂತದ ಇಷ್ಟ ಸಾಹೇಬ್ರೆ? ಸಾಗರದ ನೀರ್ಗೊಜ್ಜು, ಸಿದ್ದಾಪುರ ತಂಬುಳಿ, ಸಿರ್ಸಿಯ ಅಪ್ಪೆ ಹುಳಿ, ಬೇಲೂರು ಅಂಗನ ಬೋಂಡ, ಫಸ್ಟ್ ಕ್ಲಾಸ್ ಮಾಡ್ತೆ. ಭಟ್ರೆ, ನನಗೇನು ಬೇಡ, ನಂದೆಲ್ಲ ಆಗಿದೆ. ನನಗೊಂದು ಲೋಟ ಕಾಫಿ ಕೊಡಿ ಭಟ್ರೆ. ಸಾಹೇಬ್ರದೆಲ್ಲ ಆಗಿದೆ ಅಂದ್ಮೇಲೆ ಮೇಟಿ ಮನೆಯಲ್ಲೇ ಆಗಿರ್ಬೇಕು ಭಟ್ರೆ. ಸಾಹೇಬ್ರ ಚಾ ದುಡ್ಡು ನಾ ಕೊಡ್ತೀನಿ. ಅದೆಲ್ಲ ಏನು ಬೇಡ. ಕೊಡಲಿ ಬಿಡಿ ಮಾರಾಯ್ರೆ, ಅವ್ರು ಕೊಡುವುದೇ ಅಪರೂಪ, ಅವ್ರಿಗೇನು ಕಡಿಮೆ. ನಮ್ ಸಾಹೇಬ್ರಿಗೆ ಇಷ್ಟ ಇದ್ರೆ ಒಮ್ಮೆ ಕಾಡ್ ಮನೆ ಕರ್ಸಿ ಭಗವದ್ಗೀತೆ, ಕಾಲಕ್ಷೇಪ ಎಲ್ಲ ಪರಿಚಯ ಮಾಡಿಸೋಣ. ನಿನ್ ದೆಸೆಯಿಂದ ಗಾಡ್ ಗೋವಿಂದಯ್ಯ ಇಸ್ಪೆಟಾಡಿ ಹಾಳಾದ, ಹೊಸಬ್ರಿಗೂ ಯಾಕೆ ಹಾಳು ಮಾಡ್ತೀನಿ? ಛೇ, ಗಾಡ್ ಗೋವಿಂದ ಒಳ್ಳೆ ಮನುಷ್ಯ, ಇಸ್ಪೀಟ್ ಜಟ ಉಂಟು, ಮರ ಗಿಡ ಕದ್ ಮಾಡ್ತಾನೆ, ಡ್ಯೂಟಿ ಮಾಡೋಲ್ಲ, ಹುಲಿ ಚರ್ಮ ಮಾರ್ಕೊಟ್ರೆ ಕಮಿಷನ್ ಕೇಳ್ತಾನೆ. ಇಷ್ಟು ಬಿಟ್ರೆ ದೇವರಂತ ಮನುಷ್ಯ. ಕರೆಕ್ಟ್ ಆಗಿ ಹೇಳಿದ್ರಿ ಭಟ್ರೆ. ಭಟ್ರೆ, ಆ ಮೇಟಿ ಮದೇವನಿಗೆ ಮಕ್ಕಳೆಷ್ಟು? ಹೇಳಿ ಕೇಳಿ ನಾನು ಬ್ರಹ್ಮಚಾರಿ, ನನಗೂ ಅದಕ್ಕೂ ಎಂತ ಸಂಬಂಧ? ಆ ಮೇಟಿಗೆ ಬಂಗಾರದಂತ ಹೆಂಡತಿನ ಕೊಟ್ಟ ಶಿವ, ಮಕ್ಕಳು ಕೊಡ್ಲಿಲ್ಲ. ಮಾದೇವನ್ಗೆ ಅದೇ ಕೊರಗು. ಕೊರಗಿದ್ರೆ ಮಕ್ಕಳಾಗ್ತಾರ? ಪರೀಕ್ಷೆ ಮಾಡಿಸ್ಬೇಕಾಗಿತ್ತು. ಕ್ಷೇತ್ರ ಏನೋ ಫಲವತ್ತಾಗಿದೆ, ಬಿತ್ತನೆ ಚೆನ್ನಾಗಿಲ್ಲ. ಅದ್ ನಿಂಗೆ ಹೆಂಗ್ ಗೊತ್ತು? अरे येन माधव इल्ली संभ्रात होळक बंदिद्वे ಪ್ಯಾಟ್ ಕೊಟ್ರಿ ಸೀರೆ ಬೇಕಂತೆ ಆನಕ್ಕೆ ಕಾನ್ನಾಡಿ ಹೋಗ್ತೀವಿ. ಹೌದಾ? ನೀ ಹಾಗಾದ್ರೆ ಇಲ್ಲೇ ಒಂದು 5 ನಿಮಿಷ ನಿಲ್ಲು, ನಾನು ಆಫೀಸ್ಗೆ ಹೋಗಿ ಬರ್ತೇನೆ, ಆಮೇಲೆ ಹೋಗೋಣ. ಏನ್ರಿ ನೀವೀಗ 50 ಇಟ್ಕೊಳ್ಳಿ, ಮಿಕ್ಕಿದೆಲ್ಲ ನೀವು ಖರ್ಚು ಮಾಡಿಬಿಡ್ತೀರಿ, ಆಮೇಲೆ ನಾನು ನಿಮಗೆ ಕೊಡ್ತೀನಿ. ಅದೆಲ್ಲ ಮನೆಯಲ್ಲಿ ಮಾತಾಡೋಣ, ಎಲ್ಲ ಅದ ಏನು ಎಲ್ಲ ಆಮೇಲೆ ಮಾತಾಡೋದ್ರ ಆಯ್ತು. ಸರಿ ಪರಮೇಶ್ವರಪ್ಪ, ನೀವು 3 ಗಾರ್ಡ್ಸು ಹಾಗೆ 1 ಗನ್ನು ಮತ್ತು ಟಾರ್ಚು ನಾಳೆ ಕಳಿಸ್ಕೊಡಿ. ಆಯ್ತು ಸರ್, ಮರಿಬೇಡಿ. ಆಯ್ತು ಸರ್, ಆಯ್ತು, ನಮಸ್ಕಾರ. ಏ ಮಾಧವ, ಬಾ ಹೋಗೋಣ, ನಾನು ಪೇಟೆಗೆ ಹೋಗ್ತೇನೆ, ಬಾ. ಸಾಹೇಬ್ರೆ, ನೀವು ಮದುವೆ ಆಗಿದೆಯಾ? ಇಲ್ಲ ಮಾದೇವ. ಬನ್ನಿ ಸ್ವಾಮಿ, ಬನ್ನಿ. ಏನ್ ಬೇಕು ಸ್ವಾಮಿ? ಸ್ವಾಮಿ, ಸ್ವಲ್ಪ ಸೀರೆ ತೋರಿಸ್ತೀರಾ? ನೋಡಿ ಸ್ವಾಮಿ, ಇದು ಕಾಟನ್. ನಿಮ್ಗೆ ಸುಪೀರಿಯರ್ ಬೇಕಂದ್ರೆ ಸುಪೀರಿಯರ್ ವೆರೈಟಿ ಇದೆ. ಇದು ನೋಡಿ, ಹ್ಯಾಂಡ್ಲೂಮ್ ಬೇಕಾದ್ರೆ ಹ್ಯಾಂಡ್ಲೂಮ್ ಐತೆ. ಅದ್ ಬೇಡ ಜಾಸ್ತಿ. ಏನ್ರಿ, ಇದೇ ಇರ್ಲಿ, ಈ ಸೀರೆ ಇಷ್ಟ ಆಯ್ತು. ಇದು ಕೊಡ್ಲಮ್ಮ? ಎಷ್ಟು? 2 ಕೊಡ್ಲಮ್ಮ? ಒಂದ್ ಸಾಕು. ಒಂದ್ ಸಾಕು. ಬೆಲೆ ಎಷ್ಟು? 60 ರೂಪಾಯಿ. ಇನ್ನು ಸ್ವಲ್ಪ ಕಡಿಮೆ ಬೆಲೆ ತೋರಿಸಿ. ಬೇಡ ಬೇಡ, ಇರ್ಲಿ, ಇದನ್ನೇ ಕೊಡಪ್ಪ. ಇರ್ಲಿ, ತಗೋ ಮಾದೇವ. ನಾನು ಹತ್ರ ಅಷ್ಟು ದುಡ್ಡಿಲ್ಲ ಸಾಹೇಬ್ರೆ. ನಾನು ಕೊಡ್ತೇನೆ ಬಿಡು. ನೀ ತಗೋ ಮಾದೇವ. ದೋಸೆ ಹೇಗಿದೆ? ಚೆನ್ನಾಗಿದೆ, ಬೇಗ ತಿನ್ನು. ಮತ್ತೆ ಯಾವ್ದಾರು ಬೇಕಾದ್ರೆ ತಗೋ. ಬೇಡ ಸಾಹೇಬ್ರೆ, ಇದನ್ನೇ ತಿನ್ ಜೀರ್ಣ ಮಾಡ್ಕೊಳ್ಳೋದೆ. ಮನೋರಿ, ನಿನಗೇನಾದ್ರು? ಬೇಡಿ ಸಾಹೇಬ್ರೆ, ನಂಗಿನ್ನೇನು ಬೇಡ. ನೋಡು ರುದ್ರಪ್ಪ, ಎಂತ ಸ್ಪೀಡ್ ಮೆರವಣಿಗೆ. ಹೊಸ ಸಾಹೇಬ್ರು ಬಂದ್ಮೇಲೆ ಮಹಾದೇವನಿಗೆ ಅದೃಷ್ಟ ಕೂಡ ಬಂತಲ್ಲ ಮಾರಾಯ. ಹೆಂಡತಿನ ಜೀಪಲ್ಲಿ ಕರ್ಕೊಂಡು ಹೋಗ್ತಿದಾರಲ್ಲ. ಅದೃಷ್ಟ ಮೇಟಿದಲ್ಲ ಭಟ್ರೆ, ಅವನ್ ಹೆಂಡತಿದು. ಹೊಸ ಸಾಹೇಬ್ರು ಬಂದ್ಮೇಲೆ ಒಳ್ಳೆ ಕಲರ್ ಬಂದ್ಬಿಟ್ಟಿದ್ದಾಳೆ. ಬರ್ದೆ ಏನ್ ಮಾಡ್ತಾಳು? ತಿರುಗಾಡಕ್ ಜೀಪು, ಸಿನಿಮಾ, ಹೋಟ್ಲು, ಜೊತೆಗೆ ಮುನ್ಮುತ್ತನಂತ ಆಫೀಸರು. ಅಯ್ಯೋ, ನನ್ ಕಷ್ಟ ಯಾರ ಹತ್ರ ಹೇಳು? ಅದಕ್ಕೂ ಯೋಗ ಬೇಕು ಭಟ್ರೆ. ಸಾಹೇಬ್ರೆ, ಸಾಹೇಬ್ರೆ, ಸಾಹೇಬ್ರೆ. ಯಾರು? ನಾನ್ ದ್ಯಾವ ಸಾಹೇಬ್ರೆ. ಗಾಡಿ ಬೆಂಕಿ ಬಿದ್ದಿದೆ ಸಾಹೇಬ್ರೆ. ಹಾ, ಗಾಡಿ ಬೆಂಕಿ ಬಿದ್ದಿದೆ ಸಾಹೇಬ್ರೆ. ಎಲ್ಲಿ? ಹಾ, ಒಳಾಚಕಡೆ ಸಾಹೇಬ್ರೆ. ಹೌದಾ? ಸುಡ್ತಾ ಹೋಗು, ಬೇಗ ಮಾಧವನ್ ಕರ್ಕೊಂಡು ಹೋಗು. ಮಾಧವ, ಗಾಡಿ ಬೆಂಕಿ ಬಿದ್ದಿದೆ, ಜಲ್ದಿ ಬಾರೋ. ಸಾಹೇಬ್ರೆ, ಊಟ ಟೇಬಲ್ ಮೇಲೆ ಇಟ್ಟಿದ್ದೀನಿ. ನಿಮಗೆ ಬೆಂಕಿ ಏನಾದರೂ ತಾಗ್ತಾ? ಇಲ್ಲ ಇಲ್ಲ. ಇನ್ನೇನಾದರೂ ಬೇಕಾಗಿತ್ತಾ? ಏನು ಬೇಡ. ಬೇಕಾದ್ರೆ ಹೇಳಿ. ಸರಿ. साहेब्रे कॉफी कॉफी ನನಗೇನು ಬೇಡ ಏನು ಬೇಡ ನಮಸ್ಕಾರ ಸರ್ ನಮಸ್ಕಾರ ನನ್ನ ಪರಿಚಯ ನಿಮಗಿಲ್ಲ ಅಂತ ಕಾಣುತ್ತೆ ನಾನೇ ಮಾಡ್ಕೊತೀನಿ ನನ್ನ ಹೆಸರು ಗಾರ್ಡ್ ಗೋವಿಂದಯ್ಯ ಅಂತ ಹೊಸದಾಗಿ ನೀವು ಇಲ್ಲಿಗೆ ಆಫೀಸರ್ ಆಗಿ ಬಂದಿದ್ದೀರಾ ಅಂತ ತಿಳಿತು ಹಾಗೆ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ ರೀ ಏನ್ ಮಾತಾಡ್ತಿದ್ರಿ ನಿನ್ನ ರಾತ್ರಿ ಕಾಡಿಗೆ ಬೆಂಕಿ ಬಿದ್ದಿರಿ ಎಲ್ಲಿ ಹೋಗಿದ್ರೆ ಸಿಟ್ ಮಾಡ್ಕೋಬೇಡಿ ಸರ್ ಕೋಪ ಆರೋಗ್ಯಕ್ಕೆ ಒಳ್ಳೇದಲ್ಲ ಅಂತ ಹೇಳ್ತಾರೆ ಈ ನನ್ನ ಮಗನ ಕೈ ಇದೆ ನೋಡಿ ಇದು 1 ಗಂಟೆಲಿ 1000 ಗೆದ್ದಿದೆ 1000 ಕಳೆದಿದೆ ಸರ್ ರೀ ಗೋವಿಂದಯ್ಯ ನನ್ಗೆ ಗೊತ್ತ್ರಿ ನೀವು ಜೂಜ್ಕೋರ್ ಅಂತ ಡಿಪಾರ್ಟ್ಮೆಂಟ್ ಕೆಲಸ ಮಾಡದೆ 3 ಹೊತ್ತು ಇಸ್ಪೇಟ್ ಆಡಿದ್ರೆ ನಿಮ್ ಹೆಂಡತಿ ಮಕ್ಕಳ ಗತಿ ಏನ್ರಿ ಸರ್ ನಿಮಗ್ ಧರ್ಮರಾಯ ಗೊತ್ತಾ ಯಾವ ಧರ್ಮರಾಯ ಏನ್ ಸಾರಿ ಕೇಳ್ತೀರಿ ಆ ಪಾಂಡವ್ರು ಎಲ್ಡರ್ ಬ್ರದರು ಆ ಧರ್ಮರಾಯನೇ ಜೂಜಾಡಿ ಎಲ್ಲಾ ಕಳ್ಕೊಂಡು ಕಾಡ್ಗೆ ಹೋಗ್ಬಿಟ್ಟ ನಾವು ಕಾಡಲ್ಲೇ ಇದ್ಕೊಂಡು ಇಸ್ಪೀಟ್ ಆಡಿದ್ರೆ ಏನ್ ತಪ್ಪು ನಿಜ ಹೇಳ್ತೀನಿ ಸರ್ ಈ ಇಸ್ಪೀಟ್ ಆಡ್ದಲ್ರೋ ಮಜಾ ನಿಮ್ಗೆ ಗೊತ್ತಾಗಲ್ಲ ಸರ್ ಮೇಲಿನ ಅಧಿಕಾರಿಗಳ ಜೊತೆ ಹೇಗೆ ಮಾತಾಡೋದು ಗೊತ್ತಾ ನಿಮ್ಗೆ ನಾಳೆ ಏನಾದ್ರು ಎನ್ಕ್ವೈರಿ ಬಂದ್ರೆ ಏನ್ರಿ ಕತೆ ನಿಮ್ದು ಸಾರಿ ಸರ್ ಸರ್ ನಿಜ ಹೇಳ್ಬೇಕು ಅಂದ್ರೆ ನನ್ನ ವಿಚಾರಣೆಗೆ ಬಂದ ಆಫೀಸರ್ಗಳೇ ನನ್ನ ಜೊತೆ ಇಸ್ಪೀಟ್ ಆಡಿ ಎಲ್ಲ ಕಳ್ಕೊಂಡು ಹೋಗ್ಬಿಟ್ಟಿದ್ದಾರೆ ರೀ ಯೂಸ್ಲೆಸ್ ಫೆಲೋ ಸಾಹೇಬ್ರೆ ನಿನ್ನೆ ರಾತ್ರಿ ನನ್ನಿನ್ನೊಂದು ತಪ್ಪಾಯ್ತು ಮಾದೇವ ಏನ್ ತಪ್ಪು ಮಾಡಿದ್ರಿ ಸಾಹೇಬ್ರೆ ಸ್ವಲ್ಪ ಎಚ್ಚರ ವಹಿಸಿದ್ರೆ ನಿನ್ನೆ ರಾತ್ರಿ ಈ ಅನಾಹುತ ತಪ್ಪಿಸಬಹುದಿತ್ತೇನೋ ಎಷ್ಟು ಯೋಚನೆ ಮಾಡಿದ್ರು ಸುಟ್ಟು ಬೋಧಿ ಆದ ಮರಗಳು ವಾಪಸ್ ಬರೋದಿಲ್ಲ ಸಾಹೇಬ್ರೆ ಸದ್ಯ ಪ್ಲಾಂಟೇಶನ್ಗೆ ಬೆಂಕಿ ಹತ್ತಲಿಲ್ಲ ಕಾಡಿನ ಬಗ್ಗೆ ಇಷ್ಟೊಂದು ಪ್ರೀತಿ ಇರೋ ನಿಮ್ಮಂತ ಆಫೀಸರು ಬಹಳ ಅಪರೂಪ ಸಾಹೇಬ್ರೆ ಕಾಡನ್ನ ಪ್ರೀತಿಸೋದು ಬರೇ ಕರ್ತವ್ಯ ಅಲ್ಲ ಮಾದೇವ ಅದು ನಮ್ಮ ಧರ್ಮ ಕೂಡ ಮನುಷ್ಯನಿಗೆ ಶುದ್ಧವಾದ ಗಾಳಿ ಮಳೆ ಹೂ ಹಣ್ಣು ಆಹಾರ ಕೊಡೋ ಈ ಸಸ್ಯ ರಾಶಿನ ಹಾಳು ಮಾಡೋದು ಸ್ವಂತ ತಾಯಿ ಮೇಲೆ ವಿಚಾರ ಮಾಡಿದ ಹಾಗೆ ನಿಜ ಸಾಹೇಬ್ರೆ ಅಂದಾಗೆ ಸಾಹೇಬ್ರೆ ನೀವು ಕಾಪಿನ ಕುಡಿದೆ ಹಾಗೆ ಬಂದ್ಬಿಟ್ಟಿದ್ದೀರಲ್ಲ ಮನೋರಿ ತುಂಬಾ ಬೇಜಾರು ಮಾಡ್ಕೊಂಡ್ಬಿಟ್ಟಿದ್ದಾಳೆ ಇಷ್ಟಕ್ಕೆ ತಪ್ಪಿಕೊಂಡ್ರೆ ಹೇಗೆ ನೀವೇ ಹೋಗಿ ಅವಳಿಗೆ ಸಮಾಧಾನ ಮಾಡಬೇಕು ಸಾಹೇಬ್ರೆ ನಾನು ಐತಾಳ್ರ ಮಗು ನಾಮಕರಣ ಇದೆಯಲ್ಲ ಅದಕ್ಕೆ ಅಡಿಗೆ ಕಾರ್ಯಕ್ಕೆ ಹೋಗ್ಬೇಕು ಬರೋದು ಸ್ವಲ್ಪ ತಡ ಆಗ್ಬೋದು ಸಂಕೋಚ ಪಟ್ಕೊಳ್ದೆ ಏನ್ ಬೇಕೋ ಮನೋಹರಿನ ಕೇಳಿ ಮಾಡ್ಕೊಡ್ತಾಳೆ ನಾ ಬರ್ತೀನಿ ಸಾಹೇಬ್ರೆ ನೀನ್ ಬೆಳಿಗ್ಗೆ ಕಾಫಿ ಕುಡಿದು ಹೋಗಿದ್ದು ನೋಡಿದ್ರೆ ನಾನ್ ಮಾಡಿದ ದೊಡ್ಡ ತಪ್ಪು ಅಂತ ಭಯ ಆಯ್ತು ಇಲ್ಲ ಮನೋಹರಿ ಅದ್ರಲ್ಲಿ ನಿಂದೇನ್ ತಪ್ಪಿಲ್ಲ ಬಹುಶಃ ನಾನೇ ತಪ್ಪು ಮಾಡಿದೆ ಅಂತ ನನ್ಗನ್ಸುತ್ತೆ ಅದು ತಪ್ಪು ಅಂತ ನನ್ಗನ್ನಿಸ್ಲಿಲ್ಲ ಮನೋಹರಿ ನೀನ್ ಮಹಾದೇವನ್ ಜೊತೆ ನಂಗನಗ್ತಾ ಇರೋದು ನೋಡಿ ನನಗೆ ಎಷ್ಟು ಸಂತೋಷ ಆಗುತ್ತೆ ಗೊತ್ತಾ ಯಾಕೆ ಮನೋಹರಿ ಏನಾಯ್ತು ನಾನು ಅವ್ರಿಗೆ 2ನೇ ಹೆಂಡತಿಯಾಗಿ ಈ ಕಾಡಕ್ಕೆ ಬಂದು ಅನುಭವಿಸ್ತಾ ಇರೋ ವೇದನೆ ನಿಮಗೆ ಹೇಗೆ ಹೇಳಿ 2ನೇ ಹೆಂಡತಿ ಹೋಗ್ಲಿ ಬಿಡಿ ನಮ್ಮ ಗೋಳಿನ ಕಥೆ ನಿಮ್ಮ ಮುಂದೆ ಯಾಕೆ ಹಾ ನಿಮ್ಗೊಂದು ಪತ್ರ ಬಂದಿದೆ ತಗೊಳ್ಳಿ ಯಾರ್ದು ಪತ್ರ ನನ್ನ ತಾಯಿದು ಬಂದ್ ಹೋಗುವಂತ ಬರೆದಾಳು ಊರಿಗೆ ಹೋಗ್ತೀರಾ ಹೋಗ್ಲೇಬೇಕು ರಘು ಚೆನ್ನಾಗಿದ್ದೀನಿ. ಏನಪ್ಪ ಎಷ್ಟು ದಿವಸ ಆಯ್ತಪ್ಪ ನೀನ್ ಊರ್ಗ್ ಹೋಗಿ? ಒಂದ್ ಕಾಗ್ದನಾದ್ರೂ ಬರಿಬಾರ್ದ? ನಿನ್ ತಾಯಿನ ಇಷ್ಟು ಬೇಗ ಮರೆತ್ಬಿಟ್ಯಾ? ಇಲ್ಲಮ್ಮ, ವಿಪರೀತ ಕೆಲಸ ಅಮ್ಮ. ಇವತ್ ಬರೋಣ ನಾಳೆ ಬರೋಣ ಅನ್ನೋದ್ರಲ್ಲೇ ತಡ ಆಗೋಯ್ತು. ಏನಪ್ಪ ಅಂತ ಕೆಲ್ಸ? ನಿನ್ ತಾಯಿಗೊಂದ್ ಕಾಗ್ದ ಬರೆಯಕ್ಕೂ ಪುರ್ಸತ್ತಿರ್ಲಿಲ್ವಾ? ಇರುತ್ತಲ್ಲಮ್ಮ ಕಾಡನ್ ಮೇಲೆ ನೂರಾರು ಕೆಲಸ. ಹೌದಾ, ಸರಿ ಸರಿ ಬಾ, ಸ್ನಾನ ಮಾಡಿ ಊಟ ಮಾಡುವಂತೆ. ಇನ್ ಸ್ವಲ್ಪ ಹಾಕಿಸ್ಕೊಳ್ಳೋ, ನಿಧಾನವಾಗಿ. ಸಾಕು ಸಾಕು, ಎಷ್ಟಂತ ತಿನ್ನೋದು? ರಘು, ಕಾಡ್ನಲ್ಲಿ ಊಟ ತಿಂಡಿ ಏನೋ ಮಾಡ್ಕೊಂಡಿದೀಯಾ? ಅಲ್ಲಿ ಒಂದು ಮೇಟಿ ಸಂಸಾರ ಇದೆ, ಅಲ್ಲಿ ಯಾವುದಕ್ಕೆ ಯೋಚನೆ ಇಲ್ಲ ನಿಜವಾಗ್ಲು. ಅದ್ ಸರಿ, ಇನ್ನೊಬ್ರ ಮನೆ ಊಟನ ಎಷ್ಟು ದಿನ ಅಂತ ತಿಂತೀಯಾ? ನೋಡು, ನನ್ ಮಾತ್ ಕೇಳು, ಬೇಗ ಒಂದ್ ಮದ್ವೆ ಮಾಡ್ಕೊ. ಈಗ ಯಾಕಮ್ಮ ಮದುವೆ ಯೋಚನೆ? ಮೇಲಾಗಿ ಒಳ್ಳೆ ಹುಡುಗಿ ಸಿಗಬೇಕಲ್ಲ. ಅಂದ್ರೆ ನನ್ ಸುಖ ಅಷ್ಟೇ ಅಲ್ಲ, ನಿನ್ ಸುಖಾನು ನೋಡುವಂತೊಳಗಿರ್ಬೇಕಲ್ಲ. ಸರಿ, ನೀನೊಂದ್ 4 ದಿನ ಇಲ್ಲೇ ಇರೋದಾದ್ರೆ ನಿನ್ಗೊಂದ್ ಒಳ್ಳೆ ಹುಡುಗಿನ ನಾನ್ ನೋಡ್ತೀನಿ. ನನ್ಗೆ ತುಂಬಾ ಕೆಲಸ ಇದೆ ಅಮ್ಮ, ಅದು ಜವಾಬ್ದಾರಿ ಕೆಲಸ. ಅದಲ್ಲದೆ ನನಗೊಬ್ಬ ಸೋಮಾರಿ ಗಾಡ್ ಗಂಟು ಬಿದ್ದಿದ್ದಾನೆ, ಅದಕ್ಕೆ ಹೋಗ್ಲೇಬೇಕು ನಿಜವಾಗ್ಲು. ಸರಿಯಪ್ಪ, ನಿನ್ನಿಷ್ಟ. ರಘು, ಮೊದ್ಲೇ ಕಾಡು ಕೆಟ್ಟ ಪ್ರಾಣಿಗಳ ಕಾಟ, ಹುಷಾರಾಗಿರು. ನಿನ್ನ ಆರೋಗ್ಯದ ಕಡೆ ನಿಗಾ ಇರ್ಲಿ. ಆಮೇಲೆ ಕಾಡ್ನಲ್ಲಿ ರಾತ್ರಿ ನೀವೊಬ್ನೇ ಹೋಗ್ಬೇಡಪ್ಪ. ಅಮ್ಮ, ನಿನ್ ಗೊತ್ತು ಚಿಕನ್ ನಿಲ್ಲೂ ಕಾಡು ಅಂದ್ರೆ ನಂಗೆ ತುಂಬಾ ಪ್ರೀತಿ. ನಾನು ಹುಷಾರಾಗಿರ್ತೇನೆ, ನೀನ್ ಯೋಚನೆ ಮಾಡ್ಬೇಡ. ಹಾ, ನಾನ್ ಮರ್ತಿದ್ದೆ. ನಾಳೆ ನೀನ್ ಹೋಗುವಾಗ ತೀರ್ಥಹಳ್ಳಿ ಬಸ್ ಸ್ಟ್ಯಾಂಡ್ ಹತ್ರ ಇಳಿದು ಆನಂದ್ ರಾಯರ್ನ ಮಾತಾಡಿಸ್ಕೊಂಡು ಹೋಗು. ಅವರು ನಿಮ್ ತಂದೆ ಸ್ನೇಹಿತರು, ಅದು ಅಲ್ಲದೆ ನಮ್ ಹಳೆ ನೆಂಟರು ಕೂಡ. ಮರಿಬೇಡ. ಇಲ್ಲ ಇಲ್ಲ, ಮರೆಯಲ್ಲ, ನಾ ಖಂಡಿತ ಹೋಗ್ತೇನೆ. ಏಟ್ಬಿಟ್ಟ ಸರ್, ಸಾರಿ ಸರ್. ಪರವಾಗಿಲ್ಲ ತೋಳಿ. ಥ್ಯಾಂಕ್ ಯು ಸರ್. ಏನ್ ನೋಡ್ತಾ ಇದ್ದೀರಾ ಸರ್? ಇಲ್ಲಿ ಆನಂದ್ ರಾಯರ್ ಮನೆ ಇದೆ ಅಂತಲ್ಲ? ಹೌದು ಇದೆ. ನಾನು ಅವ್ರ ಮನೆಗೆ ಹೋಗ್ಬೇಕಾಗಿತ್ತು. ಯಾಕೆ? ಆನಂದ್ ರಾಯರ್ಗೆ ಒಬ್ಳು ಮಗಳಿದಾಳಂತೆ, ಅವಳು ನೋಡೋಣ ಅಂತ ಹೊರಟಿದ್ದೆ. ಯಾರು? ಯಾರಮ್ಮ ಅದು? ಇಲ್ಲಿ ಆನಂದ್ ರಾಯರ್ ಮನೆ ಯಾವ್ದು ಸರ್? ಹಾ, ಇದೇ ಆನಂದ್ ರಾಯರ್ ಮನೆ. ಯಾರು ಯಾರು ಬೇಕಾಗಿತ್ತಪ್ಪ? ಇಲ್ಲ, ಆನಂದ್ ರಾಯರು. ನಾನೇ ಆನಂದ್ ರಾಯ. ನಾನು ತಾಳಗುಪ್ಪು ಸೀತಾರಾಮಯ್ಯರ ಮಗ, ರಘುರಾಮ್ ಅಂತ. ಓ, ನಮ್ಮ ತಾಳಗುಪ್ಪು ಸೀತಾರಾಮಯ್ಯರ ಮಗನ? ಬಾರಯ್ಯ, ಬಾ 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 ಬಾ. ಪಾರ್ವತಿ, ಪಾರ್ವತಿ ಬಾ ಸ್ವಲ್ಪ ಇಲ್ಲೇ. ಬಂದೆ. ಯಾರು ಅಂತ ಗೊತ್ತಾಯ್ತೇನೆ, ಅದೇ ನಮ್ಮ ನಾಗವೇಣಿ ಮಗ ರಘುರಾಮ ಅಂತ. ಓಹೋ, ನಮಸ್ಕಾರ. ಕೂತ್ಕೊಳ್ಳಿ ಕೂತ್ಕೊಳ್ಳಿ. ನಿಮ್ ತಾಯಿ ಚೆನ್ನಾಗಿದ್ದಾರಾ? ಚೆನ್ನಾಗಿದ್ದಾನೆ. ನಿಮ್ಮನ್ನ ನೋಡ್ಕೊಂಡು ಹೋಗುವಂತ ಅವರೇ ಕಳ್ಸಿದ್ದು. ನಿಮ್ ತಂದೆ ಬಹಳ ಗಟ್ಟಿಗ, ಬೇಟೆಯಾಡೋದ್ರಲ್ಲಿ ಈಜಾಡೋದ್ರಲ್ಲಿ ಅವನಂಥ ಧೀರ ಮತ್ತೊಬ್ರು ಇರ್ಲೇ ಇಲ್ಲ. ಪಾಪ ದೇಶಕ್ಕಾಗಿ ಹೋರಾಡಿ ಮಡ್ದು ಹೋದ. ಅಂದ ಹಾಗೆ ನೀವೇನ್ ಕೆಲಸ ಮಾಡ್ತಿದ್ದೀರಿ? ಸರ್, ನಾನು ಈಗ ರೇಂಜ್ ಫಾರೆಸ್ಟ್ ಆಫೀಸರ್ ಆಗಿ ಸದ್ಯ ಕಾನ್ಮಡಿಯಲ್ಲಿದ್ದೇನೆ. ಭೇಷ್ ಭೇಷ್, ಒಳ್ಳೆ ಸಾಹಸದ ಕೆಲಸ ನಿಮ್ ತಂದೆ ಥರಾನೇ ಹಿಡ್ಕೊಂಡಿದ್ದೀರಿ ನೀವು. ಅಂದ ಹಾಗೆ ಅವನು ನಾವು ಒಳ್ಳೆ ಪ್ರಾಣ ಸ್ನೇಹಿತರಾಗಿದ್ವಿ. ಅವನು ತೀರ್ಕೊಂಡ ಅಂತ ಗೊತ್ತಾದ್ಮೇಲೆ ನನ್ನ ಗಂಟ್ಲಲ್ಲಿ ಅನ್ನ ನೀರು ಏನೂ ಇಳಿಲಿಲ್ಲ. ಯಶೋಧ, ಕಾಫಿ ತಗೊಂಬಮ್ಮ. ನಿಮ್ ತಾಯಿ ನಿಮ್ ಜೊತೆಗೆ ಇದ್ದಾರಾ? ಇಲ್ಲ, ಅವ್ರಿಗೆ ಕಾಡಿನ ವಾತಾವರಣ ಒಗ್ಗಲ್ಲ. ಅಪ್ಪ ಕಟ್ಟಿದ ಮನೆ ಬಿಟ್ಟು ಬರಲ್ಲ ಅಂತಾರೆ. ಇವಳು ನನ್ನ ಒಬ್ಳೆ ಮಗಳು, ಯಶೋಧೆ ಅಂತ. ನಮಸ್ಕಾರ. ತಗೊಳ್ಳಿ ತಗೊಳ್ಳಿ ಕಾಫಿ. ಇವನು ನನ್ನ ಮಗ. ನಮಸ್ಕಾರ. ರಾಮಕೃಷ್ಣ ಅಂತ. ನಮಸ್ಕಾರ. ಯಾರು ಅಂತ ಗೊತ್ತಾಯ್ತೇನೋ? ಇಲ್ಲಪ್ಪ. ಅದೇ ನಾನು ಆಗಾಗ ಹೇಳ್ತಿದ್ನಲ್ಲ, ತಾಳಗುಪ್ಪ ಸೀತಾರಾಮಯ್ಯ ಮಿಲ್ಟ್ರಿಲಿ ಇದ್ದಾರೆ ಅಂತ, ಅವ್ರ ಮಗ ರಘುರಾಮ ಅಂತ. ಬರ್ತೇನೆ. ಹಾ ಸರಿ. ಹಾಗಾದ್ರೆ ನಾನು ಬರಲಾ ಸರ್? ಏನಂತ ಅರ್ಜೆಂಟು? ಒಂದ ದಿವಸ ಇದ್ದು ಹೋಗಬಹುದಲ್ಲ? ಇಲ್ಲ, ನಾನು ಇವತ್ತೇ ಹೋಗಿ ರಿಪೋರ್ಟ್ ಮಾಡ್ಕೋಬೇಕಾಗಿದೆ. ಅದಕ್ಕೋಸ್ಕರ ನಾ ಇನ್ನೊಂದು ಸಾರಿ ಬರ್ತೇನೆ. ಆಗಾಗ ಬರ್ತಾ ಇರಪ್ಪ. ಹಾ, ಬರ್ಲಾ. ನಮಸ್ಕಾರ. ನಮ್ ಯಶೋದೆಗೆ ಒಳ್ಳೆ ಜೋಡಿ ಆಗ್ಬೋದಲ್ಲ? ಹಾ, ಜೋಡಿ ಏನೋ ಸರಿ, ಆದ್ರೆ ಏನ್ರಿ ಕಾಡಲ್ ಉದ್ಯೋಗ ಅಂದ್ರೆ. ನೀ ಯಾವ ಯುಗದಲ್ಲಿ ಇದೆಯೋ ಏನೋ ಕಾಣೆ. ಸರ್ಕಾರಿ ನೌಕರಿಲಿರೋ ಗಂಡು ಸಿಗದೆ ಕಷ್ಟ ಅನ್ನೋವಾಗ ಉದ್ಯೋಗ ಕಾಡ್ನಲ್ಲಾದ್ರೇನು ಊರ್ನಲ್ಲಾದ್ರೇನು ಹುಡುಗ ಯೋಗ್ಯ ಅಂತ ಕಾಣ್ತಾನೆ. ಕರೆಕ್ಟ್ ಅಪ್ಪ, ನೀನ್ ಹೇಳಿದ್ದು. ಇವತ್ತೇ ಅವ್ರ ತಾಯಿಗೆ ಒಂದು ಲೆಟರ್ ಬರ್ದು ಬಿಡಿ. ಹೌದು, ಇವತ್ತೇ ಬರ್ದಾಕ್ಬಿಡ್ತೀನಿ. ಏನೇ ಆಗ್ಲಿ, ಬರ್ದೇ ಬಿಡಿ. ಏನ್ ದೇವ ಸಾಹೇಬ್ರೆ, ಮತ್ತೇನ್ ಕಾಡಿನ ಬಗ್ಗೆ ವಿಶೇಷ? ಆ ಗಾಡ್ಗಳಿಂದ ನಾ ಮತ್ತೆ ದುಡ್ಡು ಕೇಳಕ್ ಬಂದಿ ಸಾಹೇಬ್ರೆ. ಏ, ಅದಲ್ಲೇ ನಾ ಕೇಳಿದ್ದು ಸಾಹೇಬ್ರೆ. ಈ ನಮ್ ನರ್ಸರಿ ಪ್ಲಾಂಟೇಶನ್ಗೆ ಹಂದಿ ಹಿಂದಿ ಕಾಟ ಇಲ್ಲ ತಾನೆ? ಏನಿಲ್ಲ ಸಾಹೇಬ್ರೆ. ನೀನ್ ನೋಡ್ ಬರ್ತಿದ್ಯಾ? ನೋಡ್ ಬರ್ತಾ ಇದ್ದೀನಿ ಸಾಹೇಬ್ರೆ. ಅವಾಗ ನೋಡ್ತಾ ಇರೋ. ಸರಿ ಸಾಹೇಬ್ರೆ. ಏ ದೇವ, ನಾ ಹೋದ್ಮೇಲೆ ಬೆಂಕಿಂಕಿ ಏನಾದ್ರು ಬಿದ್ದಿತ್ತಾ? ಬೆಂಕಿಂಕಿ ಏನು ಬಿದ್ದಿಲ್ಲ ಸಾಹೇಬ್ರೆ. ಏನಿಲ್ಲಲ್ಲ? ಇಲ್ಲ ಸಾಹೇಬ್ರೆ. ಬರ್ತೀವಿ ಸಾಹೇಬ್ರೆ. ಹಾ, ಸರಿ, ಹೋಗು. ನೀವೇ ಇಲ್ಲಿಲ್ಲ ಆದ್ಮೇಲೆ ಬೆಂಕಿ ಬೀಳೋಕ್ ಹ್ಯಾಕ್ ಸಾಧ್ಯ? ಬೆಂಕಿನೂ ಇಲ್ಲ, ಬೂದಿನೂ ಇಲ್ಲ. ನಿಮ್ ಕಾಡನ್ ಯಾರು ಹೊತ್ಕೊಂಡ್ ಹೋಗಲ್ಲ ಸಾಹೇಬ್ರೆ. ಹೌದಾ? ಅಮ್ಮ ಚೆನ್ನಾಗಿದ್ದಾರಾ? ಹಾ, ಅಮ್ಮ ಚೆನ್ನಾಗಿದ್ದಾರೆ. ಆದ್ರೆ ನಂದೇ ಒಂದು ಯೋಚನೆ ಅವ್ರಿಗೆ. ನನ್ ಮದ್ವೆದೇ ಯೋಚನೆ ಮಾಡ್ತಿದ್ದಾರೆ. ನಿಮ್ ಕೈ ಹಿಡಿಯೋಳು ತುಂಬಾ ಅದೃಷ್ಟವಂತೆ. ಅಂದ್ರೆ ಸಾಹೇಬ್ರೆ, ನೀವು ತುಂಬಾ ಒಳ್ಳೆಯವರು ಸಾಹೇಬ್ರೆ. ನಿಮ್ಗೆ ಒಳ್ಳೆ ಹುಡುಗಿನೇ ಸಿಗ್ಬೇಕು, ಅದೇ ನನ್ನ ಆಸೆ. ನಾವೆಲ್ಲ ಇನ್ನೆಷ್ಟು ದಿನ ಇರ್ತೀವಿ? ಹೇ ಜನನಿ ಜಯ ಧರಿತ್ರೆ, ಹೇ ಜನನಿ ಜಯ ಧರಿತ್ರೆ. ಓ, ನಮಸ್ಕಾರ ಸರ್. ಏನ್ರಿ ಮಿಸ್ಟರ್ ಧರ್ಮರಾಯ, ಭಗವದ್ಗೀತೆ ಓದೋದ್ ಬಿಟ್ಟು ಕಾಡ್ ಕಡೆ ಬಂದಿದ್ರಿ? ಒಂದೇ ಒಂದ್ ಗಂಟೆಲಿ 1,000 ರೂಪಾಯಿ ಗೆದ್ಬಿಟ್ಟೆ ಸರ್. ಮತ್ತಾಕ್ರಿ ಗೊಳೋ ಅಂತಿದ್ದೀರಾ? ಹಣ ಬಂತು ಅಂತ ಎದ್ ಬರ್ದೆ ಮತ್ತ ಆಟಕ್ ಕುಂತೆ. ಒಂದೇ ನಿಮಿಷದಲ್ಲಿ ಬಂದಿದ್ದು 1,000 ಹೊರಟೋಯ್ತು. ಇಡ್ಲಿಗೂ ಕಾಸಿಲ್ಲ ಸರ್. ಇನ್ಮೇಲಾದ್ರೂ ಸರಿಯಾಗಿ ಆ ಹೊಲಸ್ ಚಟ ಬಿಟ್ಟು ಕೆಲ್ಸಕ್ಕೆ ಬನ್ನಿ. ಕಲಿಯೋಷ್ಟು ಸುಲಭ ಅಲ್ಲ ಸರ್ ಬಿಡೋದು. ಒಂದಿನ ಇಸ್ಪೀಟಲ್ಲೇ ಮುಡ್ದಿದ್ರೆ ಕೈ ತರತರ ಅಂತ ನಡ್ಗೋಗ್ ಶುರು ಆಗುತ್ತೆ. ಗಂಡ್ಸಿಗೆ ಚಟ, ಹೆಂಗ್ಸಿಗೆ ಹಠ ಒಳ್ಳೇದಲ್ಲ ಅಂತ ಅದಕ್ಕೆ ಹೇಳೋದು. ನಾಳೆ ಅಮಾವಾಸ್ಯೆ, ಇವತ್ತು ಒಂದಿನ ಆಟ ಆಡಿ ನಾಳೆ ಪೂರ್ತಿ ಬಿಟ್ಬಿಡ್ತೀನಿ ಸರ್. 100 ರೂಪಾಯಿ ಇದ್ರೆ. ರೀ ಗೋವಿಂದಯ್ಯ, ನಿಮ್ಮನ್ನ ಇಷ್ಟು ದಿನ ಡಿಪಾರ್ಟ್ಮೆಂಟ್ ಅಲ್ಲಿ ಇಟ್ಕೊಂಡಿದ್ದ ಹೆಚ್ಚು, ಗೊತ್ತಾಯ್ತಾ? ಹೋಗ್ರಿ, ನನ್ನ ಮುಖ ತೋರಿಸ್ಬೇಡಿ. ಸರ್ ಸರ್, ಬರ್ತೀನಿ ಸರ್. ನೀನು ಇಷ್ಟೊತ್ತಿನಲ್ಲಿ ಯಾಕೆ ಬರಬಾರ್ದ? ಹಾಗಲ್ಲ, ನಿನ್ ಗಂಡ ರಾತ್ರಿ ಆಗ್ತಿದ್ದ ಹಾಗೆ ಅವ್ರ ಹೆಂಡದ ಗುಲಾಮರು. ಅವ್ರ ಗೊರಕೆ ಶುರುವಾಗಿ ಆಗ್ಲೇ ಎಷ್ಟೋ ಹೊತ್ತಾಯ್ತು. ತಗೊಳ್ಳಿ. ಯಾಕೆ ಆಗ್ಲೇ ಮರ್ತ್ಬಿಟ್ರ? ಒಂದೇ ದಿನಕ್ಕೆ ನಾ ಬೇಡವಾದ್ನ? ಯಾಕೆ ಹೀಗೆ ಸುಮ್ಮನೆ ಇದ್ದೀರಾ? ಕಾಡಿನ ಬೆಂಕಿ ಆರಿಸೋ ನಿಮ್ಗೆ ನನ್ನ ಮೈಯಿನ ಬೆಂಕಿ ಆರಿಸೋ ಶಕ್ತಿ ಇಲ್ವಾ? ನೀವು ಬಂದಾಗ ಕಾದು ಬಿರುಕು ಬಿಟ್ಟು ಭೂಮಿಗೆ ಮುಂಗಾರು ಮಳೆ ಬಂತು ಅನ್ಕೊಂಡೆ. ಆದ್ರೆ ಮಾಡಿದ ತಪ್ಪು ಮತ್ ಮಾಡಂತೀಯ. ಯಾವುದು ತಪ್ಪು ಹೇಳಿ? ಎದೆಯಲ್ಲಿ ಸಾವಿರಾರು ಆಸೆ ಇಟ್ಕೊಂಡು ಆ ಮುದುಕನ ಜೊತೆ ಎಷ್ಟು ದೂರ ಅಂತ ನಡೀಲಿ? ನಾನು ಒಂದು ಹೆಣ್ಣಲ್ವಾ? ಇಷ್ಟೆಲ್ಲ ಗೊತ್ತಿದ್ದು ಆ ಮುದುಕನ ಜೊತೆ ಯಾಕೆ ಮದುವೆ ಆದೆ? ಅದೊಂದು ಕಥೆ. ನಮ್ಮದು ತುಂಬಿದ ಸಂಸಾರ, ಮನೆ ತುಂಬಾ ಮಕ್ಕಳು, ಬಡತನ ಕಿತ್ತು ತಿಂತಾಯ್ತು. ನಮ್ಮ ತಂದೆ ಒಬ್ಬ ವಾಚ್ಮನ್. ಮನೇಲಿ ಯಾವಾಗಲೂ ಅಶಾಂತಿ, ಜಗಳ, ಕಿತ್ತಾಟ. ಆ ತುಂಬಿದ ಸಂಸಾರದಲ್ಲಿ ನಾನಿದ್ರು ಒಬ್ಬಂಟಿಯಾಗಿದ್ದೆ. ನನ್ನ ಹೃದಯದಲ್ಲಿ ಕನಸುಗಳ ಕಾರಂಜಿ ಇತ್ತು, ಕಲ್ಪನೆ ಬೆನ್ನೇರಿ ಕಾಮನ ಬಿಲ್ಲು ಹಿಡಿಯೋ ಆಸೆ ಇತ್ತು. ಒಂದಲ್ಲ ಒಂದು ದಿನ ನನ್ನ ಕನಸೆಲ್ಲ ನನಸಾಗುತ್ತೆ ಅನ್ನೋ ಆಸೆ ಇತ್ತು. ಆದರೆ ಬಡತನದ ಬೆಂಕಿಯಲ್ಲಿ ನಮ್ಮ ತಂದೆ ನನಗೆ ಮದುವೆ ಮಾಡಿದ್ರು. ಯೌವನ ತುಂಬಿದ ನನ್ನ ಬಾಳಿನ ನೌಕೆ ನಡೆಸೋದಕ್ಕೆ ಒಬ್ಬ ವಯಸ್ಸಾದ ನಾವಿಕ ಬಂದು ನನ್ನ ಪಕ್ಕದಲ್ಲಿ ಕುಳಿತ. ಅವನ ಕಣ್ಣಿನಲ್ಲಿದ್ದಿದ್ದು ಬರೀ ದಾಹ. ಅವನು ನನ್ನ ತಬ್ಕೊಂಡ. ಆಮೇಲೆ ಆಮೇಲೆ ಏನಾಯ್ತು ಮುನ್ನೋರೆ? ಹೇಳು ಮುನ್ನೋರೆ. ನಿಮ್ಮ ಮಗನ್ನ ಒಂದು ಮಾತು ಕೇಳಿಮ್ಮ. ನಿಮ್ಮವರು ನಾನು ಬಾಲ್ಯ ಸ್ನೇಹಿತರಾಗಿರ್ಬೋದು, ಆದ್ರೆ ಮದುವೆ ಆಗೋರು ಅವರು. ಇದರಲ್ಲಿ ಯಾವುದು ಮುಚ್ಚುಮರೆ ಆಗೋದು ಬೇಡ. ಇದರಲ್ಲಿ ಮುಚ್ಚುಮರೆ ಏನ್ ಬಂತು? ರಘುನ ಒಪ್ಪಿ ಪತ್ರ ಬರ್ತಿದ್ದಾನೆ. ನಮ್ಗೆ ಹುಡುಗಿನೂ ಒಪ್ಪಿಗೆ ಆಗಿದ್ದಾಳೆ. ಸಂತೋಷಮ್ಮ. ನಮ್ ಕಣ್ಣೆದ್ರಿಗೆ ಅವರಿಬ್ರು ನಗ್ನಗ್ತಾ ಬಾಳೆ ಮಾಡಿದ್ರೆ ಅಷ್ಟೇ ಸಾಕಮ್ಮ. ಸರಿ, ಹಾಗಾದ್ರೆ ಯಶೋಧನ ಒಂದ್ ಮಾತು ಕೇಳ್ಬಿಡಿ. ನೋಡಮ್ಮ, ಮದ್ವೆ ಆಗ್ತಿರೋಳು ನೀನು, ಹುಡುಗ ಕಾಡಲ್ಲಿ ಉದ್ಯೋಗ ಮಾಡ್ತಿರೋನು. ಹೌದಮ್ಮ, ತಂದೆ ತಾಯಿ ಸೇರಿ ನನ್ನ ಕಾಡ್ ಪಾಲ್ ಮಾಡಿದ್ರು ಅಂತ ಹೇಳಿ ಆಮೇಲೆ ದೂರ ಬೇಡ ನೀನು. ಏನಂತೀಯಮ್ಮ? ಏನಪ್ಪ, ಅಷ್ಟು ಗೊತ್ತಾಗಲ್ವಾ? ತಲೆ ತೆಗ್ಸಿ ಕಾಲ್ ಬೆರಳಲ್ಲಿ ನೆಲ ಕೆರಿದ್ರೆ ಒಪ್ಪಿಗೆ ಅಂತಾನೆ ಅರ್ಥ. ಹೌದಾ? ನಮಗಿದೆಲ್ಲ ಅರ್ಥನೇ ಆಗೋದಿಲ್ವಲ್ಲಮ್ಮ. ಓಂ ಮಾಂಗಲ್ಯಂ ತಂತುದಾನೇನ ಮಮ ಜೀವನ ಹೇತುನಾ ಕಂಠೆ ಪದ್ಮಾಭಿ ಸುಭಗೆ ತ್ವಂ ದೇವ ಶರದಾಂ ಶತಂ ಮಾಂಗಲ್ಯ ಧಾರಣ ಮಹೋತ್ತಸ್ಸು ಮಹೋತ್ತಾಸ್ತುತೆ ಭವಂತ ಮಹಾಂತೋ ನ ಗೃಹ್ಣಂತ. ಯಶೋಧ, ಯಾಕೆ ಹೆದರಿಕೆನಾ? ನೀನ್ ಈ ಸೀರೆ ಒಳಗೆ ಎಷ್ಟು ಸುಂದರವಾಗಿ ಕಾಣ್ತಾ ಇದೆ ಗೊತ್ತಾ? ನಮ್ಮ ತಾಯಿಗೂ ಇಂಥ ಸೀರೆ ಅಂದ್ರೆ ತುಂಬಾ ಇಷ್ಟ. ಏನಾದ್ರೂ ಮಾತಾಡಿ ಯಶೋಧ. ನಾಚಿಕೆನಾ? ನೀನ್ ನಾಚಿಕೆ ಪಟ್ಟಾಗ ಇನ್ನೂ ಸುಂದರವಾಗಿ ಕಾಣ್ತೀಯ. ಯಶೋಧ, ನಾನಿರೋದು ಕಾಡಿನಲ್ಲಿ, नन जोते बरक नहीं बेसरिल्ल ताने ನೀವು ಎಲ್ಲಿರ್ತೀರೋ ಅಲ್ಲೇ ನಾನು ಇರ್ತೀನಿ ನಾನು ತುಂಬಾ ಪ್ರೀತಿಸೋದು ಇಬ್ಬರನ್ನ ಮಾತ್ರ ಭಯ ಪಡಬೇಡ ಒಬ್ಳು ನೀನು ಇನ್ನೊಬ್ಳು ನನ್ನ ತಾಯಿ ಅಪ್ಪ ಸತ್ತ ಮೇಲೆ ಕೈ ತುತ್ತು ಹಾಕಿ ಸ್ನಾನ ಮಾಡಿಸಿ ಬಟ್ಟೆ ತೊಡಿಸಿ ಸ್ಕೂಲ್ ಕಳಿಸಿ ಬೆಳೆಸಿದ ಅಮ್ಮನ್ನ ಮರೆಯಕ್ಕಾಗತ್ತಾ नमस्कार बुद्धि हाँ नमस्कार अलगे इष्टवे स्वल्प सरिना राइट नमस्कार साहेब नमस्कार इव महादेव नम फारेस्ट बंगले मेटी इल्ले इर्ताने नमस्कार नमस्कार इवळु रुद्री नम दावन हेंडति नमस्कार वा नीवि काडगेद्दे आवते बंदंग बंदिदीरवा बा इवळु नम महादेवन हेंडति मनोहरी अंत नमस्कार अम्मा होगोण बा नमस्कार रुद्री बा ना फाल्स हेतिद्नल्ल निनगे अदे नोडु ನನ್ನ ಪ್ರೀತಿಯ ಹುಡುಗಿ ಬಾರೆ ಮೆಲ್ಲ ಮೆಲ್ಲನೆ ನಡೆದು ಬಾರೆ ನನ್ನ ಪ್ರೀತಿಯ ಹುಡುಗಿ ಬಾರೆ ಮೆಲ್ಲ ಮೆಲ್ಲನೆ ನಡೆದು ಬಾರೆ ಅರಳಿದ ಹೂವು ಹಕ್ಕಿ ಹಾಡಿಗೆ ಮರೆಯುವ ನೋವು ರೆಂಬೆ ರೆಂಬೆಗೆ ಅರಳಿದ ಹೂವು ಹಕ್ಕಿ ಹಾಡಿಗೆ ಮರೆಯುವ ನೋವು ಕನಸುಗಳನ್ನು ಹಸನುಗೊಳಿಸಿ ಕನಸುಗಳನ್ನು ಹಸನುಗೊಳಿಸಿ ಬಾರೆ ಬಾರೆ ಸಂಗಾತಿ ನನ್ನ ಪ್ರೀತಿಯ ಹುಡುಗಿ ಬಾರೆ ಮೆಲ್ಲ ಮೆಲ್ಲನೆ ನಡೆದು ಬಾರೆ ದಾರಿಗೆ ಕನಸನು ಹಾಸಿ ನನ್ನ ಪ್ರೀತಿಯ ಮಧುವನು ಸೂಸಿ ನಿನ್ನ ದಾರಿಗೆ ಕನಸನು ಹಾಸಿ ನನ್ನ ಪ್ರೀತಿಯ ಮಧುವನು ಸೂಸಿ ಹಗಲು ಇರು ಜೊತೆಗೆ ಇರುವೆ, ಹಗಲು ಇರುಳು ಜೊತೆಗೆ ಇರುವೆ. ನಾನು ನಿನ್ನ ಕಣ್ಣಾಗಿ ನನ್ನ ಪ್ರೀತಿಯ ಹುಡುಗಿ ಬಾರೆ, ಮೆಲ್ಲ ಮೆಲ್ಲನೆ ನಡೆದು ಬಾರೆ. ಬಾಳಲಿ ನರಳಿದೆ ನಾನು, ಜೋಡಿಯಾಗುತ್ತಾ ನೀಡಿದ ಜೇನು. ಒಂಟಿ ಬಾಳಲಿ ನರಳಿದೆ ನಾನು, ಜೋಡಿಯಾಗುತ್ತಾ ನೀಡಿದ ಜೇನು. ಹೊಸತು ಬದುಕು ಬೆಸೆದು ಬರಲಿ, ಹೊಸತು ಬದುಕು ಬೆಸೆದು ಬರಲಿ. ಬಾರಿ ನನ್ನ ಬಂಗಾರಿ, ನನ್ನ ಪ್ರೀತಿಯ ಹುಡುಗಿ ಬಾರೆ, ಮೆಲ್ಲ ಮೆಲ್ಲನೆ ನಡೆದು ಬಾರೆ. ನನ್ನ ಪ್ರೀತಿಯ ಹುಡುಗಿ ಬಾರೆ, ಮೆಲ್ಲ ಮೆಲ್ಲನೆ ನಡೆದು ಬಾರೆ. ಸಾಹೇಬ್ರೆ, ಬಡವ್ರ ಮನೆ ಊಟ ಹೇಗಿತ್ತು ಏನೋ? ಯಾಕೆ ಮಾದೇವ, ಬಡವ್ರ ಮನೆ ಊಟನೇ ಚಂದ ಅಂತ ಗಾದೆ ಇದೆಯಲ್ಲ, ತುಂಬಾ ಚೆನ್ನಾಗಿತ್ತು. ಸುಮ್ಮನೆ ತೊಂದರೆ ತಗೊಂಡ್ರಿ, ಇದ್ರಲ್ಲಿ ತೊಂದರೆ ಏನ್ರವಾ? ಇದು ನಮ್ ಕರ್ತವ್ಯ. ಅವ್ರೆ, ಕಾಡು ಬೆಟ್ಟ ಜಲಪಾತ ಎಲ್ಲ ನೋಡಿದ್ರೇನವಾ? ಈ ಕಡೆ ಬಹಳ ಚೆನ್ನಾಗದೆ, ಇನ್ಮೇಲೆಲ್ಲ ನೋಡ್ತಾ ಬಿಡು. ಬರೋಣ ಹಾಗಾರೆ. ಹೀಗೆ ಬಾ, ನಿಧಾನ ನಿಧಾನ, ಅಲ್ಲಿ ಮುಳ್ಳಿದೆ. ಮಾಧವನ್ನು ಕರ್ಕೊಂಡ್ ಬರ್ಬಹುದಾಯ್ತಲ್ಲ ಮನೋಹರಿ? ಹೌದು, ಅವರ ಕಾಡಿನಲ್ಲಿ ತುಂಬಾ ಓಡಾಡಕ್ಕಾಗಲ್ಲ, ಸುಸ್ತಾಗುತ್ತೆ, ಅದಕ್ಕೆ ಬರಲ್ಲ ಅಂದ್ರು. ಹೌದಾ, ಬನ್ನಿ. ಹೀಗೆ ಸ್ವಲ್ಪ ಇಲ್ಲಿ ಮುಳ್ಳು ಬಹಳ. ನೋಡಿ ಅಲ್ಲೇ. ಏನು ಹೋಯ್ತು ಹೋಯ್ತು. ಅಬ್ಬಾ, ನೋಡಲ್ಲಿ ಚೆನ್ನಾಗಿದೆ ಅಲ್ಲ? ಓ, ಇಲ್ಲಿ ಜಾರ್ತದ ಅಲ್ಲಿ ನೋಡು, ಯಾವಾಗಾದ್ರೂ ಹಾಗೇ ಬೀಳ್ತಾ ಇರ್ತದೆ ನೀರು. ಮತ್ ಕೆಳಗೆ ಹೋದ್ರೆ ಅಲ್ಲಿ ಮತ್ತೊಂದು ಫಾಲ್ಸ್. ಆಚೆ ಹೋಗಮ್ಮ. ನಾವು ನೋಡೋದ್ರೊಳಗೆ ಮನೋಹರನೇ ಮರ್ತು ಬಿಟ್ವಿ ಪಾಪ. ಎಲ್ಲಿ ಹೋದ್ಲವಳು? ಅರೆ, ಇಲ್ಲೇ ಕೂತಿದ್ದಾಳೆ ಮನೋಹರಿ. ಯಾಕೆ ಮನೋಹರಿ ನಮ್ ಜೊತೆ ಬರ್ಲಿಲ್ಲ? ಏನಿಲ್ಲ, ನಡೆದು ಸುಸ್ತಾಗಿತ್ತಲ್ಲ, ಸ್ವಲ್ಪ ಹೊತ್ತು ಇಲ್ಲೇ ಕೂತ್ಕೊಂಡಿದ್ದೆ. ಹೌದಾ, ಹೋಗಣ್ವಾ? ಏನ್ ಬೇಡ್ಕೊಂಡ್ರಿ? ನಾನಾ, ನನ್ನ ಯಶೋಧನ್ ಯಾವಾಗ್ಲೂ ಸುಖವಾಗಿಡು ಅಂತ ಬೇಡ್ಕೊಂಡೆ. ನೀನು? ಮನೋಹರಿ, ಅಲ್ಲೇ ಕೂತ್ಕೊಂಡಿದ್ಯಾ? ಬಾ ಇಲ್ಲೇ. ಪರವಾಗಿಲ್ಲ, ಅಲ್ಲಿರೋ ಜಾಗ ನಿಮ್ಮಿಬ್ಬರಿಗೆ ಸರಿಯಾಗಿದೆ. ಇರ್ಲಿ, ಬಾ ಇಲ್ಲೇ ಅಡ್ಜಸ್ಟ್ ಮಾಡೋಣ. ನಿಮಗ್ ಗೊತ್ತಿಲ್ರವಾ, ಈ ಬಂಗ್ಲೆನಾಗೆ ರಾತ್ರಿ ಅವರ ಬಲ್ ಜೋರಾಗಿ ನಡೀತಿದ್ವು. ನಮ್ ಸಾಹೇಬ್ರು ಬಂದ್ಮ್ಯಾಕೆ ಎಲ್ಲ ಬಂದೋಬಸ್ತ್ ಮಾಡೋರೆ. ರಾತ್ರಿ ವ್ಯವಹಾರ ಹಾಗಂದ್ರೆ ಏನಿರುದ್ರಿ? ಏ ಅದೆಲ್ಲ ನಿಮ್ಗೆ ಗೊತ್ತಾಗಕ್ಕಿಲ್ಲ ಬಿಡ್ರವ. ಹಾಗಂದ್ರೆ ಹಾಗೆ, ಈ ಕಾಡ್ನಲ್ಲಿ ಇರ್ಬೇಕಾದ್ರೆ ಎಲ್ಲ ತಿಳ್ಕೊಂಡಿರ್ಬೇಕಲ್ವಾ? ಹೇಳೆ ಸಾಹೇಬ್ರೆಲ್ಲೋ ಗೌರವ? ಎಲ್ಲೋ ಕಾಡಿನ ಬೆಂಕಿಯಂತೆ ಹೋಗಿದ್ದಾರೆ. ಅವ್ರು ಬರೋದು ತಡ ಆಗ್ಬಹುದು. ಅದಿರ್ಲಿ, ಅದೇನು ರಾತ್ರಿ ವ್ಯವಹಾರ ಅಂದೆ? ಅಯ್ಯೋ ನಿಮ್ಗೆ ಅಷ್ಟು ಗೊತ್ತಾಗಕ್ಕಿಲ್ವೇನ್ರವ? ರಾತ್ರಿ ವ್ಯವಹಾರ ಅಂದ್ರೆ ರಾತ್ರಿ ಹೊತ್ನಾಗ ನಡೆಯೋ ವ್ಯವಹಾರ ಅಂತ. ಏನ್ ನಡೀತಿತ್ತು? ಪ್ಯಾಟೆನಾಗಿಂದ ದೊಡ್ಡ ದೊಡ್ಡ ಸಾಹೇಬ್ರುಗಳು ಕಾರ್ನಾಗೆ ಜೀಪ್ನಾಗೆ ಬಂದು ಬಂಗ್ಲೆನಾಗ ಉಳ್ಕೋತಿದ್ರು. ಬಂಗ್ಲೆ ಇರೋದೇ ಉಳ್ಕೊಳಕ್ಕೆ, ಅದ್ರಲ್ಲೇನ್ ತಪ್ಪು? ಅಯ್ಯಯ್ಯೋ ನಿಮ್ಗೆ ಅರ್ಥ ಆಗಾಗಿಲ್ಲ ಕಣ್ರವ. ಪ್ಯಾಟೆನಾಗಿಂದ ದೊಡ್ಡ ದೊಡ್ಡ ಜನ ಜೀಪ್ನಾಗೆ ಕಾರ್ನಾಗೆ ಬಂದು ಇಸ್ಪೀಟು ಡಿಯಾನ್ಸು ಬಾಟ್ಲು ಓ ರಾತ್ರೆಲ್ಲ ಕುಡ್ಕೊಂಡು ತೂರಾಡ್ಕೊಂಡು ಅಯ್ಯಯ್ಯೋ ಸಾಕಾಗೋಗೋದು. ಅಯ್ಯೋ ಕಂಡೋರ್ ವಿಷಯ ನಮ್ಗೆ ಯಾಕೆ ಬಿಡ್ರವ್ವ, ನಾ ಬರ್ತೀನಿ ಕಣ್ರವ್ವ. ಅಲ್ಲ ಯಶೋದ, ನೀವು ಊಟ ಮಾಡಿ ಮಲಗೋದು ಬಿಟ್ಟು ಆ ರುದ್ರಿ ಜೊತೆಗೆ ಏನ್ ಹಾಳು ಹರಟೆ ಹೊಡಿತಿದ್ಯಾ? ಅದಿರ್ಲಿ, ನೀವ್ಯಾಕೆ ಇಷ್ಟು ಲೇಟು? ನಾನು ನಿನ್ಗೆ ಹೇಳಿಲ್ವಾ ನನ್ ಕಾಯ್ಬೇಡ, ನನ್ ಕೆಲ್ಸನೇ ಅಂತದ್ದು, ನನ್ ಲೇಟ್ ಆಗತ್ತೆ ಅಂತ ಹೇಳಿಲ್ವಾ? ಕಾಡ್ನಲ್ಲಿ ಬೆಂಕಿ ಬಿದ್ದಿತ್ತಾ? ಮತ್ತದೇ ಕೇಳ್ತಿದ್ಯಾ? ನೀವ್ ಹೇಳಲೇಬೇಕು, ಇಲ್ಲಾಂದ್ರೆ ನಂಗೆ ನಿದ್ದೆ ಬರಲ್ಲ. ಒಂದ್ ನಿಮಿಷ, ಇದನ್ನೆಲ್ಲ ಇಟ್ಟು ಬರ್ತೀನಿ. ಬಾತ್ರೂಮ್ ಹೋಗಿ ಬರ್ತೀನಿ. ಕಾಡ್ನಲ್ಲಿ ಬೆಂಕಿ ಹೇಗೆ ಬರ್ತದೆ ಅಂತ ಕೇಳಿದೆಲ್ಲ ಯಶೋದ. ಕಾಡ್ನಲ್ಲಿ ಬೆಂಕಿ ಬೀಳೋದು, ಮರ ಕಡ್ಕೊಂಡು ಹೋಗೋದು, ಇದೆಲ್ಲ ನಡೀತಾನೆ ಇರ್ತದೆ. ಅದಕ್ಕೆ ನಾನು ನಿನಗೆ ಹೇಳಿದ್ದು, ನಾನು ಸ್ವಲ್ಪ ಅಲರ್ಟ್ ಆಗಿರಬೇಕು ಅಂತ. ಅದಕ್ಕೆ ನಾನು ಲೇಟ್ ಆಗಿ ಬರೋದು. ಹೌದು, ಕಾಡ್ನಲ್ಲಿ ಬೆಂಕಿ ಹೇಗೆ ಬೀಳುತ್ತೆ? ನನಗೆ ತುಂಬಾ ಸುಸ್ತಾಗಿದೆ. ನಿಮ್ಮಲ್ಲಿಗಿನ್ನ ಅದನ್ನ ನಾಳೆ ಹೇಳ್ತೇನೆ. ಎಷ್ಟು ದಿವಸದಿಂದ ಹೀಗಾಗಿದೆ? 4 ದಿವಸದ ಹಿಂದೆ ಗಂಡ ಮನೆ ಬಿಟ್ಟು ಒಬ್ಳೆ ಬಂದ್ಬಿಟ್ಟಿದ್ದಾಳೆ. ಅವಳಾಯ್ತು, ಅವಳ ರೂಮ್ ಆಯ್ತು, ಮಾತಿಲ್ಲ ಕತೆ ಇಲ್ಲ. ಊಟ ತಿಂಡಿ ಬಟ್ಟೆ ಬರೆ ಯಾವ್ದ್ರಲ್ಲೂ ಆಸಕ್ತಿ ಇಲ್ಲ ಡಾಕ್ಟ್ರೆ. ಏನು ವರಿ ಮಾಡ್ಕೋಬೇಡಿ, ಎಲ್ಲ ಸರಿ ಹೋಗುತ್ತೆ. ಇವ್ರ ಗಂಡ ಏನ್ ಮಾಡ್ತಾರೆ? ಕಾನ್ಮರಡಿಲಿ ರೇಂಜ್ ಫಾರೆಸ್ಟ್ ಆಫೀಸರ್ ಆಗಿ ಕೆಲಸ ಮಾಡ್ತಾರೆ. ಯಶೋದ, ಏನಾಯ್ತು? ಸಂಕೋಚ ಮಾಡದೆ ಹೇಳಿ, ಡಾಕ್ಟರ್ ಹತ್ರ ಏನು ಮುಚ್ಚಿಡಬಾರ್ದು. ನಿಮ್ಮ ಮುಖ ನೋಡಿದ್ರೆ ನಿಮ್ಮನ್ನೇನೋ ಕಾಡ್ತಾ ಇದೆ ಅಂತ ಅನ್ಸುತ್ತೆ. ನೀವು ಹೀಗೆ ಮೌನವಾಗಿದ್ರೆ ವಿಷಯ ಹಾಗೆ ಉಳಿಯುತ್ತೆ. ಎವ್ರಿ ಪ್ರಾಬ್ಲಮ್ ಹ್ಯಾಸ್ ಇಟ್ಸ್ ಓನ್ ಸೊಲ್ಯೂಷನ್. ಹೇಳಿ, ಏನ್ ನಿಮ್ಮ ಪ್ರಾಬ್ಲಮ್? ನಾನು ಚೆನ್ನಾಗಿದ್ದೀನಿ, ನಂಗೇನೂ ಆಗಿಲ್ಲ. ನೋಡಿ ಡಾಕ್ಟರ್, ಅವ್ರು ಮಾತಾಡ್ತಿರೋದು ಬಾಯ್ ಬಿಟ್ಟೆ 2 ದಿವಸ ಆಯ್ತು. ಒಂದು ಉತ್ತರ ತಗೋಬೇಕಾದ್ರೆ 10 ಸಲ ಪ್ರಶ್ನೆ ಕೇಳಬೇಕು. ಮೊದಲು ಈ ತರ ಇರಲಿಲ್ಲ ಡಾಕ್ಟರ್ ಇವಳು. ಯಶೋದ, ನಾನು ಡಾಕ್ಟರ್ ಅನ್ನೋದನ್ನ ಮರ್ತು ಬಿಡಿ. ಆತ್ಮೀಯ ಸ್ನೇಹಿತ ಬಂಧು ಅಂತ ತಿಳ್ಕೊಳ್ಳಿ. ಖುಷಿಯಿಂದ ಬಾಳಬೇಕಾದ ದಿವಸದಲ್ಲಿ ಹೀಗೆ ನರಳತಾ ಕೂತ್ರೆ ಏನ್ ಪ್ರಯೋಜನ? ನೋಡಿ ನಿಮ್ಮ ತಂದೆ ಎಷ್ಟು ಟೆನ್ಷನ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅದಕ್ಕೆ ನಾನು ಕಾರಣ ಅಲ್ಲ. ಇರಬಹುದು, ಆದ್ರೆ ಹೆಣ್ಮಕ್ಳು ಮೊದಲನೇ ಸಲ ತವರು ಮನೆಗೆ ಬಂದಾಗ ಹೇಗಿರ್ತಾರೆ ಹೇಳಿ? ತಮ್ಮ ಆಸೆ ಆಕಾಂಕ್ಷೆ ಅನುಭವನ ಎಲ್ಲರ ಜೊತೆ ಹಂಚ್ಕೊಂಡು ಸಂತೋಷವಾಗಿ ಓಡಾಡ್ಕೊಂಡಿರ್ತಾರೆ, ಹೌದಾ? ಆದ್ರೆ ನೀವು ಏನೋ ಕಳ್ಕೊಂಡವ್ರಾಗಿದ್ರಿ. ನಿಮ್ಗೆ ಯಾವ್ದಾದ್ರು ಕೊರತೆ ಇದೆಯಾ? ಬಿ ಫ್ರಾಂಕ್. ಕೇಳಿ ಡಾಕ್ಟ್ರೆ ಕೇಳಿ, ಮುತ್ತಿನಂತ ಗಂಡ, ಅತ್ತೆ ಮಾವನ್ ಕಾಟ ಇಲ್ಲ, ಓಡಾಡ್ಲಿಕ್ಕೆ ಜೀಪು, ಕೈಗೊಂದು ಕಾಲ್ಗೊಂದು ಆಳು, ಇದಕ್ಕಿಂತ ಇನ್ನೇನು ಹೆಚ್ಚಿಗೆ ಬೇಕು ಹೇಳಿ ಡಾಕ್ಟ್ರೆ? ಹಾಗಲ್ಲ ಮಿಸ್ಟರ್ ಆನಂದರಾವ್, ಎಲ್ಲ ಸುಖನೂ ಇರಬಹುದು, ಆದ್ರೆ ಇರೋ ವಸ್ತುಸ್ಥಿತಿನ ಮನಸ್ಸಾಗಿ ಪರ್ಸೀವ್ ಮಾಡುತ್ತೆ, ಹೇಗೆ ಅರ್ಥ ಮಾಡಿಕೊಳ್ಳುತ್ತೆ ಅನ್ನೋದ್ರ ಮೇಲೆ ನಮ್ಮೆಲ್ಲ ಸಮಸ್ಯೆ ನಿರ್ಮಾಣ ಆಗೋದು. ನಿಮ್ಮ ಅಳಿಯಂದ್ರ ಬಗ್ಗೆ ನಿಮ್ಗೆ ಇನ್ನೇನಾದ್ರೂ ಗೊತ್ತಿದ್ರೆ? ಚೇಚೆ, ಅವನು ತುಂಬಾ ದೊಡ್ಡ ವ್ಯಕ್ತಿ, ಇವಳನ್ನ ತುಂಬಾ ಪ್ರೀತಿಸ್ತಾನೆ. ಸುಳ್ಳು, ಅವ್ರಿಗೆ ನನ್ನ ಮೇಲೆ ಪ್ರೀತಿನೇ ಇಲ್ಲ. ಮಿಸ್ಟರ್ ಆನಂದರಾವ್, ಸ್ವಲ್ಪ ಹೊರಗಡೆ ಇರ್ತೀರಾ? ಆಗ್ಲಿ ಡಾಕ್ಟ್ರೆ. ಯಶೋದ, ನಿಮ್ ಗಂಡಿಗೆ ನಿಮ್ಮಲ್ಲಿ ಪ್ರೀತಿ ಇಲ್ಲ ಅಂತ ಹೇಗೆ ಹೇಳ್ತೀರಿ? ಹೇಗೆ ಹೇಳಿ ಡಾಕ್ಟ್ರೆ? ಸಂಕೋಚ ಪಡ್ಬೇಡಿ, ಹೇಳಿ. ಮದುವೆ ಆಗಿ ಎಷ್ಟು ದಿನ ಆದ್ರೂ ಆದ್ರೂ ಏನ್ ಹೇಳಿ, ನನ್ನ ಪಾಲ್ಗಿನ್ನು ಮೊದಲನೇ ರಾತ್ರಿ ಬಂದೇ ಇಲ್ಲ. ನಾನು ಮದುವೆ ಆಗ್ಬಾರ್ದಾಗಿತ್ತು. ಅವರು ನಿಮ್ಮನ್ ಬಿಟ್ಟು ಬೇರೆ ಹೆಣ್ಣಿನ ಸಂಪರ್ಕ ಏನಾದ್ರು? ನನ್ನೇನು ಕೇಳ್ಬೇಡಿ, ನಂಗೆ ಗೊತ್ತಿಲ್ಲ, ನಾನು ಹೋಗ್ಬೇಕು. ಅಪ್ಸೆಟ್ ಆಗ್ಬೇಡಿ, ನಾನಿರೋದು ನಿಮ್ ಸಮಸ್ಯೆ ಪರಿಹಾರ ಮಾಡೋದಕ್ಕೆ ಹೇಳಿ. ನನ್ಗೇನು ಕೇಳ್ಬೇಡಿ, ನಾನು ಹೋಗ್ಬೇಕು. ಏನು ಗಾಬರಿ ಆಗ್ಬೇಕಾದಿಲ್ಲ, ಇವತ್ತು ಅವ್ರು ಮಾತಾಡೋ ಮೂಡ್ನಲ್ಲ, ಸದ್ಯಕ್ಕೆ ನಿಮ್ಮ ಮನೇಲೆ ಇಟ್ಕೊಳ್ಳಿ. ಡಾಕ್ಟ್ರೆ, ಅವಳಿಗಂತ ಸೀರಿಯಸ್ ಕಾಯಿಲೆ ಏನಿಲ್ವಲ್ಲ? ಏನೇನಿಲ್ಲ, ನೀವೇನು ವರಿ ಮಾಡ್ಕೋಬೇಡಿ. ಮುಂದಿನ ವಾರ ಕರ್ಕೊಂಡು ಬನ್ನಿ, ಸೈಕಲಾಜಿಕಲ್ ಟೆಸ್ಟ್ ಕೊಡ್ತೇನೆ. ಹೌದು ಡಾಕ್ಟ್ರೆ, ಅವಳನ್ನ ಖಂಡಿತ ಕರ್ಕೊಂಡು ಬರ್ತೀನಿ. ನಮಸ್ಕಾರ. ನಮಸ್ಕಾರ. ಆದ್ರೆ ತಪ್ಪದೆ ಫಾಲೋ ಅಪ್ ಮಾತ್ರ ಕರ್ಕೊಂಡು ಬರ್ಬೇಕು. ಯಾವುದು ನೀತಿ ಬಾಳಿಗೆ ಬರುವುದೇ ಸವಿಯು ನನ್ನ ನಂಬು, ನಾನು ನಿಜವಾಗಿ ಅವಳನ್ನು ಪ್ರೀತಿಸ್ತಾ ಇಲ್ಲ. ಹಾಗಾಗಿದ್ರೆ ನಾನು ನಿನ್ನ ಮದುವೆ ಆಗ್ತಿರ್ಲಿಲ್ಲ. ಹಾಗಾಗಿದ್ರೆ ಚೆನ್ನಾಗಿರ್ತಿತ್ತು. ನಿಮ್ಮನ್ನು ನಂಬಿ ನಾನು ಮೋಸ ಹೋದೆ. ನನ್ನನ್ನು ತಪ್ಪಿಕೊಂಡಿದ್ದೆ ಯಶೋಧ. ನಾನು ಮನೋಹರನ್ನ ಎಂದೂ ಪ್ರೀತಿಸ್ಲಿಲ್ಲ. ಪ್ರೀತಿಸ್ತಾ ಇರೋ ಹೆಣ್ಣಿನ ಜೊತೆ ಮಲಗೋಕೆ ನಿಮ್ಗೆ ನಾಚಿಕೆ ಆಗಲ್ಲ? ಪ್ರೀತಿ ಇಲ್ಲದೆ ಗಂಡು ಹೆಣ್ಣು ನಡೆಸೋ ವ್ಯವಹಾರನ ಏನಂತಾರೆ ಗೊತ್ತಾ? ನಾನು ಹೆಚ್ಚಿಗೆ ಏನ್ ಮಾತಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ನಿಜವಾಗ್ಲೂ ನಾನು ಏನ್ ಹೇಳ್ಬೇಕು ಅಂತ ತಿಳಿತಾ ಇಲ್ಲ. ಹೇಗ್ ತಿಳಿಯುತ್ತೆ ಹೇಳಿ? ಯಾವ ಹೆಣ್ತಾನೆ ತನ್ನ ಗಂಡನ್ನ ಬೇರೆ ಹೆಣ್ಣಿನ ಜೊತೆ ಹಂಚ್ಕೊಳಕ್ ಇಷ್ಟಪಡ್ತಾಳೆ? ಹೆಚ್ಚಿಗೆ ಏನು ಹೇಳಾರೆ. ನನ್ನ ಅರ್ಥ ಮಾಡ್ಕೋ ಯಶೋದ. ಬಾ ನನ್ ಜೊತೆ. ನಾನ್ ಬರೋದಿಲ್ಲ. ಆ ಮನೋಹರಿ ಅಲ್ಲಿರೋವರೆಗೂ ನಾನಲ್ಲಿ ಕಾಲಿಡೋದಿಲ್ಲ. ಅದೇ ನಾನು ಹೇಳೋದು. ಬರ್ಲಿ ಬರ್ಲಿ, ಯಾಕಷ್ಟು ಆತರ ಮಾಡ್ತೀರಾ? ಕೇಳೋಣ ಅವಳು ಬಂದಾಗ. ಯಶೋದಾ ಬಾಯಿಲಿ. ರಘುರಾಮ ಬಂದಿದ್ನಂತೆ? ಹೌದು. ಏನ್ ಹೇಳ್ದ? ಅದೇ ನನ್ ತಪ್ಪಾಯ್ತು, ನನ್ ಜೊತೆ ಬಾ ಅಂದ್ರು. ನೀನೇನಂದೆ? ನಾನ್ ಬರಲ್ಲ ಅಂದೆ. ನೀನ್ ಹಾಗೆಲ್ಲ ಮಾತಾಡ್ಬಾರ್ದಮ್ಮ. ಸಂಸಾರ ಅಂದ್ಮೇಲೆ ಒಂದ್ ಮಾತು ಹೆಚ್ಚಾಗುತ್ತೆ, ಒಂದ್ ಮಾತು ಕಮ್ಮಿ ಆಗುತ್ತೆ. ಅದನ್ನೆಲ್ಲ ಮನ್ಸಲ್ಲಿ ಇಟ್ಕೊಂಡು ಕೊರಗಿದ್ರೆ ಮುಂದೆ ಬಾಳ್ವೆ ಮಾಡೋದು ಹೇಗೆ ಹೇಳು? ಅವ್ರು ತಪ್ಪು ಮಾಡಿರ್ಬಹುದು. ನೀನು ಅಲ್ಲೇ ಇದ್ಕೊಂಡು ಸರಿ ಮಾಡ್ಬೇಕಿತ್ತೆ ಹೊರತು ಅವ್ರ ಪಾಡಿಗೆ ಅವ್ರನ್ನ ಬಿಟ್ರೆ ಸಮಸ್ಯೆ ಬಗೆಹರಿಯುತ್ತಾ? ಅವರಾಗೆ ನಮ್ಮ ಮನೆ ಬಾಗ್ಲೆ ಬಂದು ಬಾ ಅಂತ ಕರೆದಾಗ ಬರಲ್ಲ ಅಂದ್ರೆ ಏನರ್ಥ? ಎಷ್ಟು ದಿನ ಅಂತ ಇರ್ತೀಯ ಹೇಳು? ಹೆಣ್ಮಕ್ಳು ಜಾಸ್ತಿ ದಿನ ತವರಲ್ಲಿ ಇರಬಾರ್ದಮ್ಮ. ನಾನ್ ನಿಮ್ಗಷ್ಟು ಭಾರವಾಗಿದ್ದೀನ? ಹಾಗಲ್ವೇ ಹುಚ್ಚಿ. ಅಕ್ಕ ಪಕ್ಕದವ್ರು ಏನಾದ್ರೂ ಅನ್ಕೊಳ್ತಾರೆ, ಗಂಡ ಬಿಟ್ಟೋಳು ಅಂತ ಆಡ್ಕೋತಾರಮ್ಮ. ಹೋಗಿ ಬಿಡಿ. ಎಲ್ಲಾರು ಈ ರೀತಿ ಅವಳ ಮೇಲೆ ಮುಗಿಬಿದ್ರೆ ಹೇಗೆ ಹೇಳಿ? ಅವಳ ಮನಸ್ಸಿಗೆ ವಿಶ್ರಾಂತಿ ಬೇಕು ಅಂತ ಡಾಕ್ಟರ್ ಸಹ ಹೇಳಿದ್ದಾರೆ. ನಾಳೆನೆ ಖುದ್ದಾಗಿ ಹೋಗಿ ಅವನು ಹೇಗಿದ್ದಾನೆ ಅಂತ ನೋಡ್ಕೊಂಡ್ ಬರ್ತೀನಿ. ಆಮೇಲೆ ಮುಂದಿನ ಯೋಚನೆ ಮಾಡೋಣ. ಆಗ್ಬೋದಲ್ಲ? ಹೌದಾ ಮಾರಾಯ? ಹೌದು. ಅವ್ರು ಮಾಡಿದ್ ಮಾಡ್ತಾನೆ ಇರ್ಲಿ, ನಾವು ಮಾಡೋದ್ ನಾವು ಮಾಡ್ಬೇಕು. ಬನ್ನಿ ಕಂಬ, ತಾವು ಬರ್ತೀರಿ ಅಂತ ಇವತ್ತು ಹಲಸಿನಕಾಯಿ ಹೋಳಿಗೆ ಕಡಲ ಪಲ್ಯ ಮಾಡಿದ್ದುಂಟು. ಕೂತ್ಕೊಳ್ಳಿ ಸಾಹೇಬ್ರ, ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಭಟ್ರೆ, ಎಳೆ ಬಿದಿರು ಕಡಿಯೋದು ಅಪರಾಧ ಅಂತ ಗೊತ್ತಲ್ಲ? ಭಟ್ರೆ, ಸಾಹೇಬ್ರು ಸ್ಟ್ರಿಕ್ಟ್ ಅಂದ್ರೆ ಸ್ಟ್ರಿಕ್ಟ್. ಕಾಂಟ್ರಾಕ್ಟ್ ಎಲ್ಲ ಹ್ಯಾಡ್ ನಡೆದಿದೆ, ಪರವಾಗಿಲ್ಲ ಸಾಹೇಬ್ರ. ಏನು ನಡೀತು? ಬಾ ಮಾದೇವ. ನಮಸ್ಕಾರ ಸರ್. ನಮಸ್ಕಾರ. ನಮಸ್ಕಾರ ಸರ್. ಹಾಲು ಬೇಕಿತ್ತು ಭಟ್ರೆ, ಗಟ್ಟಿ ಹಾಲು. ಏ ಮಾದೇವ, ಎಂತ ಸಮಾಚಾರ? ಗಟ್ಟಿ ಹಾಲು ಒಯ್ತಿ ಅಂದ್ರೆ ಯಾಕೆ ತರ ತೆಗಿಸ್ತಿ? ಅಂತ ತಪ್ಪು ಏನ್ ಮಾಡಿ ಮಾರಾಯ? ನನ್ನ ಹೆಂಡತಿ ಪದ್ರಿನಾ ಅಂತೂ ಒಳ್ಳೆ ಚಾನ್ಸ್ ಹೊಡೆದಿಯಲ್ಲ ಮಾರಾಯ. ಎಲ್ಲ ದೇವ್ರಿಚ್ಛೆನಪ್ಪ. ಬರೀ ದೇವ್ರಿಚ್ಛೆ ಸಾಲದು, ಅಕ್ಕಪಕ್ಕದ ಜನದ ಪ್ರೀತಿ ವಿಶ್ವಾಸ ಸಹಕಾರನೂ ಬೇಕು. ತಾತ ಆಗೋ ವಯಸ್ಸಲ್ಲಿ ಅಪ್ಪನಾದ್ರೂ ಅದೆಲ್ಲೋ ಮಾದೇವ. ತಗೋ ಗಟ್ಟಿ ಹಾಲು ಮಾರಾಯ. ಬರ್ತೀನಿ ಸರ್. ಈ ವಯಸ್ಸಿನಲ್ಲಿ ಮುದುಕನಿಗೆ ಮಗು ಆಗ್ತಿದೆ ಅಂದ್ರೆ ಪಾಪ ಅನ್ಸುತ್ತೆ. ನಿಮಗೂ ಪಾಪ ಅನಿಸ್ಬೋದು, ಆದ್ರೆ ಮಾದೇವನಿಗೂ ಪಾಪು ಅಂತೂ ಬಂತಲ್ಲ, ಸಂತೋಷ ಪಡಿ ಮಾರಾಯರೇ. ನಮಸ್ಕಾರ ಸಾಹೇಬ್ರ. ಸಾಹೇಬ್ರ, ಹೆಂಡೀರ್ ತವ್ರ ಮನೆಗೆ ಹೋಗಿರೋ ಜನಕ್ಕೆ ಅಂತಲೇ ಕಾಡು ಮನೆ ಕಟ್ಸಿರೋದು. ಇವತ್ ರಾತ್ರಿ ತಾವು ಊಟಕ್ಕೆ ಬರ್ಬೇಕು. ಇವತ್ತು ಯಾಕೆ? ನಾ ಇನ್ನೊಂದ್ಸತಿ ಬರ್ತೇನೆ. ಇವತ್ತೇ ಬರ್ಬೇಕು ಸರ್. ಯಾಕೆ? ಇವತ್ ಬಂದ್ರೆ ಚೆನ್ನಾಗಿತ್ತು. ಸರಿ, ಹಾಗಾದ್ರೆ ನಾ ಬರ್ತೇನೆ. ಆಯ್ತು ಸರ್. ಬಿರ್ಬಿರ್ ಬನ್ರಿ, ಹೊತ್ತಾತು. ಒಳಗಡೆ ಎಲ್ಲ ಸಾಮಾನು ತಂದಾಯ್ತಾ? ಹ್ಞೂ, ತಗೊಂಡಿದ್ದೀನಿ ನಾನು. ಹಾ, ತಗೊಂಬ. ಇಲ್ಲೇ ಹಿಂದ್ಗಡೆನೆ ಇಟ್ಬಿಡ್ರಿ. ದೇವಣ. ಹ್ಮ್, ಭದ್ರ. ಇಲ್ಲಿ ಕೊಡಿ, ಇಲ್ಲಿ ಕೊಡಿ ದೇವಣ. ನೋಡವ, ಇದ್ರಾಗೆ ಎಲ್ಲ ಇಟ್ಟಿರ್ನಿ. ಒಂದ್ಸರಿ ನೋಡ್ಕ. ರುದ್ರಿ, ಈ ಕಡೆ ಬಾ. ಇದನ್ನ ಸ್ವಲ್ಪ ಪತ್ಲಾಗಿ ಇಟ್ಬಿಡ್ರಿ. ಸಾಹೇಬ್ರೆ, ಇವತ್ತು ನನ್ನ ಸರ್ವಿಸ್ ಮುಗೀತು. ನಾವೇನು ಹೋಗ್ತಾ ಇದ್ದೀವಿ. ಸಾಹೇಬ್ರೆ, ನನ್ನ ಸರ್ವಿಸ್ನಲ್ಲೇ ನಿಮ್ಮಂಥ ಆಫೀಸನ್ನು ಕಂಡೇ ಇರಲಿಲ್ಲ. ಸಾಹೇಬ್ರೆ, ನಾವೇನಾರ ತಪ್ಪು ಮಾಡಿದ್ರೆ ಹೊಟ್ಟೆಗೆ ಹಾಕೋಬೇಕು ಸಾಹೇಬ್ರೆ. ಮಾದೇವ, ನೀವು ಹೋಗೋದು ನೋಡಿ ನನಗೂ ತುಂಬಾ ನೋವಾಗ್ತಾ ಇದೆ. ಮುಂದೇನು ಮಾಡ್ಬೇಕಂತ ಮಾಡಿದ್ರಿ? ಊರಿಗೆ ಹೋಗ್ತಾ ಇದ್ದೀವಿ. ಅಲ್ವಸಿ ಜಮೀನಿದೆ. ಇನ್ನೇನು ಸಾಹೇಬ್ರೆ ಯೋಚನೆ? ಕೊನೆಗೂ ನಾ ಅಪ್ಪ ಅದೇ. ಸಾಹೇಬ್ರೆ, ಮಗು ನಾಮಕರಣಕ್ಕೆ ಕಾಗ್ದ ಹಾಕ್ತೀನಿ. ಈ ಬಡವನ ಮನೆಗೆ ತಪ್ಪದೆ ಬರಬೇಕು. ಆಗ್ಲಿ ಮಾದೇವ, ನಾ ಖಂಡಿತ ಬರ್ತೇನೆ. ಕೀ ತಗೊಳ್ಳಿ ಸಾಹೇಬ್ರೆ. ಬರ್ತೇನೆ ಸಾಹೇಬ್ರೆ. ಒಂದು ನಿಮಿಷ. ಇದೆಲ್ಲ ಯಾಕೆ ಸಾಹೇಬ್ರೆ? ಇರ್ಲಿ, ಇಟ್ಕೋ. ರಿಟೈರ್ಡ್ ಆಗಿ ಹೋಗ್ತಿದ್ದೀರಾ, ಯಾತಕ್ಕಾದ್ರೂ ಬೇಕಾಗತ್ತೆ. ಬೇಡ ಸಾಹೇಬ್ರೆ, ನಿಮ್ ಪ್ರೀತಿ ವಿಶ್ವಾಸ ಇದ್ರೆ ಅಷ್ಟೇ ಸಾಕು. ನಾನು ವಿಶ್ವಾಸದಿಂದ ಕೊಡ್ತಾ ಇದ್ದೀನಿ ಮಾದೇವ, ತಗೋ. ಬೇಡ ಅನ್ಬೇಡ, ಇಟ್ಕೋ. ಮನೋಹರಿನ ಚೆನ್ನಾಗಿ ನೋಡ್ಕೋ. ಬರ್ತೇನೆ ಸಾಹೇಬ್ರೆ. ಮನೋಹರಿ, ಹೋಗು. ಸಾಹೇಬ್ರಿಗೆ ನಮಸ್ಕಾರ ಮಾಡಿ ಹೇಳಿ ಬಂದ್ಬಿಡು. ಹೋಗು. ಸಾಹೇಬ್ರೆ, ಮನೋಹರಿ, ನಿಮ್ಮನ್ ಬಿಟ್ಟು ಹೋಗ್ತಾ ಇದ್ದೀನಿ. ಮತ್ತೆ ನಿಮ್ಮನ್ನ ನೋಡ್ತೀನೋ ಇಲ್ವೋ? ನೀವು ಕೊಟ್ಟ ಬಹುಮಾನನ ಕೊನೆ ತನಕ ಜೋಪಾನವಾಗಿ ಕಾಪಾಡ್ಕೋತೀನಿ. ಹೆಣ್ಣು ತಾಯಿ ಆಗೋಕೆ ಎಷ್ಟು ಹಂಬಲಿಸ್ತಾಳೆ ಅಂತ ನಿಮಗ್ ಗೊತ್ತಿಲ್ಲ. ಈ ನಿಮ್ ಕುಡಿನ ನೋಡ್ತಾ ಬೆಳೆಸ್ತಾ ನನ್ ಕಷ್ಟದೆಲ್ಲ ಮರಿತೀನಿ. ನೀವಿಲ್ಲಿದ್ದಾಗ ತುಂಬಾ ಸಹಾಯ ಆಗ್ತಿತ್ತು ಮನೋಹರಿ. ನೀವಿಷ್ಟು ಬೇಗ ಇಲ್ಲಿಂದ ಹೊರಟು ಹೋಗ್ತೀರಿ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ನನ್ಗೊಬ್ಬನಿಗೆ ಇಲ್ಲಿ ತುಂಬಾ ಬೇಜಾರು. ಯಶೋಧ ಅವ್ರನ್ನ ವಾಪಸ್ ಕರ್ಸ್ಕೊಡಿ. ಅವ್ರು ತುಂಬಾ ಒಳ್ಳೆಯವರು. ಮತ್ತೆ ನಿಮ್ಮಿಬ್ಬರ ಮಧ್ಯೆ ನಾನು ಕಾಣಿಸ್ಕೊಳಲ್ಲ. ನೀವಿಬ್ರು ಚೆನ್ನಾಗಿರ್ಬೇಕು, ಅದೇ ನನ್ನ ಆಸೆ. ಮನೋಹರಿ, 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 ಗೊತ್ತಾಯ್ತು, ಬಾ. ಬರ್ತೀನಿ. विष रुद्रप विषान अमृतानी साहेब्रे अमृत देवतेगळु राक्षसरु सेरी समुद्रान सीळी अमृतान कंडिद्दवरे कुडीरी साहेब्रे कुडीरी तोळि साहेब्रे ಏನೋ ಒಂತರ ಕಹಿ ಇದ್ದಾಗಿದೆ ಕಹಿ ಮೊದಲಾಗಿ ಅನ್ಸುತ್ತೆ ಆಮೇಲೆ ಕಿಕ್ಕೇರ್ತಾ ಏರ್ತಾ ಒಂತರ ಗರ್ಗರ ಅನ್ಸುತ್ತೆ ಆಮೇಲೆ ನೋಡಿ ಅದರ ಮಜಾನ ತೋಳಿ ಸಾಹೇಬ್ರ ತೋಳಿ ತೋಳಿ ಸಾಹೇಬ್ರ ಮಜಾ ಅಂದ್ರೆ ಅಂದ್ರೆ ಇಲ್ಲಿ ಯಾವುದಕ್ಕೂ ಬರ ಇಲ್ರಿ ಸಾಹೇಬ್ರ ಈ ರುದ್ರಪ್ಪನ ಕಾಡ್ಮನೆ ಅಂದ್ರೆ ಏನಂತ ತಿಳ್ಕೊಂಡ್ರಿ ಮತ್ತೆ ಎಷ್ಟೊಂದು ಹಕ್ಕಿಗಳಿ ರುದ್ರಪ್ಪನ ತೆಕ್ಕೆನಲ್ಲಿ ಜೋಕಾಲಿ ಆಡಿಲ್ಲ ಬೇಕಾದ್ರೆ ಹೇಳಿ ಪಾಪ ಹೇಗಿದ್ರು ನಿಮ್ ಹೆಂಡತಿ ಊರ್ನಲ್ಲಿಲ್ಲ ಹೂ ಅನ್ನಿ ಸಾಹೇಬ್ರೆ ನಾಳೆನೆ ಕರೆಸ್ಬಿಡ್ತೀನಿ ಬೇಡ ನಂಗೇನು ಬೇಡ ಈ ರುದ್ರಪ್ಪನ್ ತಾವೆಲ್ಲ ಸೀಕ್ರೆಟು ಏನು ಭಯಪಡ್ಬೇಕಾಗಿಲ್ಲ ಕೂಲಿ ತಿಮ್ಮಯ್ಯನ ಮಗಳು ಚೆನ್ನಾಗಿಲ್ವಾ ಹೋಗ್ಲಿ ಬಿಡಿ ನಿಂಗಯ್ಯನ ಹೆಂಡತಿ ಅದು ಬೇಡ ಚೆನ್ನೈನ ಕೊನೆ ಮಗಳು ನಂಗೆ ಬೇಡ ರುದ್ರಪ್ಪ ನನ್ನ ಹೆಂಡತಿನೇ ನಾನು ತೃಪ್ತಿ ಪಡಿಸ್ಲಿಕ್ಕೆ ಹಾಗೆಲ್ಲ ನನಗೆ ಏನು ಬೇಡ ನನ್ನ ಹೆಂಡತಿನೇ ನಾನು ನನಗೆ ನಮಸ್ಕಾರ ಬುದ್ಧಿ ನಮಸ್ಕಾರಪ್ಪ ಏನು ನಿಮ್ ಸಾಹೇಬ್ರು ಹೇಗಿದ್ದಾರೆ ಇದಾರೆ ಬುದ್ಧಿ ಯಾಕೋ ಹಾಗಂತೀಯ ಹೌದು ಬುದ್ಧಿ ಟೈಮ್ ಸರಿ ಊಟ ಇಲ್ಲ ತಿಂಡಿ ಇಲ್ಲ ಯಾಕೆ ಆ ಮೇಟಿ ಮನೆಯವರು ಅವ್ರಿದ್ರಲ್ಲ ಅವ್ರಿಗೆ ಪಿಂಚಣಿ ಆಯ್ತು ಬುದ್ಧಿ ಒಟ್ಟು ಬಾಳ ದಿವಸ ಆಯ್ತು ಹಾಗೂ ನಾನು ಬರ್ತೀನಿ ಬುದ್ಧಿ ಆಯ್ತಪ್ಪ ಹೋಗ್ಬಾ ನಮಸ್ಕಾರ बन्नी कुत्कोले ಏನಿದು ನಿಮ್ಮ ಅವಸ್ಥೆ ಗೃಹಸ್ಥರು ವಾಸ ಮಾಡೋ ಮನೆನಾ ಇದು ಗಂಡ ಒಂದ್ ಕಡೆಗೆ ಹೆಂಡತಿ ಒಂದ್ ಕಡೆಗೆ ನೀವು ಈ ರೀತಿ ಮಾಡೋದ್ರಿಂದ ನಿಮ್ಮ ಹಠಮಾರಿತನದಿಂದ ನಾವು ಹಿರಿಯರೆಲ್ಲ ನರಳಬೇಕಾಗಿದೆ ಅಷ್ಟೇ ಹಾಗಲ್ಲ ನಾನು ಖುದ್ದಾಗಿ ಬಂದು ಕರೆದೆ ಅವಳು ಬರಲ್ಲ ಅನ್ಲು ಇಬ್ಬರಿಗೂ ಜೋಡಿ ಚೆನ್ನಾಗಿದೆ ನಾನೀಗ ಬಂದಿರೋದು ಯಾರು ತಪ್ಪು ಯಾರು ಒಪ್ಪು ಅಂತ ಹೇಳೋದಕ್ಕಲ್ಲ ಆಗಿರೋ ತಪ್ಪನ್ನು ಸರಿಪಡಿಸ್ಕೊಂಡು ಮುಂದಾದ್ರೂ ಚೆನ್ನಾಗಿ ಬಾಳ್ವೆ ಮಾಡಲಿ ಅಂತ ಹೇಳೋಕೆ ಅದಿರಲಿ ನಿಮ್ಮ ಊಟ ತಿಂಡಿಗೆಲ್ಲ ಏನು ಏರ್ಪಾಟ್ ಮಾಡ್ಕೊಂಡಿದ್ರಿ ಬಸ್ ಸ್ಟ್ಯಾಂಡ್ ಹತ್ರ ಒಂದು ಹೋಟೆಲ್ ಇದೆ ಅಲ್ಲೇ ಏನಾದರೂ ಸರ್ ಹೋಯ್ತು ಕಾರಣ ಇಲ್ಲದೆ ಈ ಕಷ್ಟಗಳನ್ನೆಲ್ಲ ತಂದ್ಕೊಂಡ್ರಿ ನೋಡಿ ಇನ್ಮೇಲಾದ್ರೂ ಕಳೆದೋದನ್ನೆಲ್ಲ ಮರೆತು ಬಿಟ್ಟು ಒಬ್ರಿಗೊಬ್ರು ಅನ್ಯೋನ್ಯವಾಗಿರೋದಕ್ಕೆ ಪ್ರಯತ್ನ ಪಡ್ರಿ ನಿಮ್ ತಾಯಿ ಕೂಡ ನೀವು ಪತ್ರ ಬರ್ದಿಲ್ವಂತೆ ಅವರು ನೊಂದ್ಕೊಂಡು ನನಗೊಂದು ಪತ್ರ ಬರ್ದಿದ್ರು ನೀವೆಲ್ಲ ತಿಳಿದವರು ನೀವೇ ಹೀಗೆ ಮಾಡಿದ್ರೆ ಹೇಗೆ ಅಂತ ಯಶೋಧ ಹಾಗಿದ್ದಾಳೆ ಅವಳು ಚೆನ್ನಾಗಿರೋಕೆ ಹೇಗೆ ಸಾಧ್ಯ ಹೇಳಿ ಅವಳು ಒಳಗೊಳಗೆ ಕೊರಗ್ತಾ ಇದ್ದಾಳೆ ಸರಿ ಸರಿ ನಾನು ಹೋಗಿ ಯಶೋಧನ ಕಳಿಸ್ಕೊಡ್ತೀನಿ ಇನ್ನೆಲ್ಲಾದ್ರೂ ಹೊಂದ್ಕೊಂಡೋಗಿ ಕಾಫಿ ಏನಾದ್ರು ಇಲ್ಲ ಇಲ್ಲ ನಂಗೆ ಈಗ ಏನು ಬೇಡ ನಾನು ಸಾಯಂಕಾಲದೊಳಗಾಗಿ ಊರಿಗೆ ಹೋಗ್ಬೇಕು ಹಾಗಾದ್ರೆ ನಾ ಬರ್ತೀನಿ ನಿನ್ ಗಂಡ ನಿನ್ಗಾಗಲ್ಲಿ ಕಾದ್ ಕೂತಿದ್ದಾನಮ್ಮ ಯಾವಾಗ್ಲೂ ನಿನ್ ಯೋಚನೆಯಲ್ಲೇ ಕೊರಗ್ತಾ ಇದ್ದಾನೆ ಅವನ್ ನೋಡಿ ನನ್ಗೆ ಅಯ್ಯೋ ಪಾಪ ಅನಿಸ್ತು ಇನ್ನಿಲ್ಲಿ ಕಾದ್ ಕೂತ್ಕೊಳ್ಳೋದ್ರಲ್ಲಿ ಯಾವ ಅರ್ಥ ಇಲ್ಲ ಯಶೋಧ ಆದಷ್ಟು ಬೇಗ ನೀನ್ ಕಾಲ್ಮರಡಿಗೆ ಹೋಗೋದು ಒಳ್ಳೇದು ಯಶೋಧ ನಡೆಯೋ ಕಾಲ ಎಡುವುದೇ ಇರುತ್ತೇನಮ್ಮ ಅವನೇನೋ ತಿಳಿದೆ ತಪ್ಪು ಮಾಡಿರ್ಬೋದು ಹಾಗಂತ ಅದನ್ನೇ ಹಿಡ್ಕೊಂಡು ಕೂತ್ರೆ ಬದುಕೋದು ಹೇಗೆ ಹೇಳು ಅಪ್ಪ ಅಮ್ಮ ಹೇಳೋದನ್ನ ಸ್ವಲ್ಪ ಅರ್ಥ ಮಾಡ್ಕೊ ನಿಂದೆ ಹಠ ಹಿಡಿಬೇಡ ಅದು ಒಳ್ಳೇದಲ್ಲ ಅಂದ ಹಾಗೆ ಆ ಮೇಟಿ ಮಾದೇವ ರಿಟೈರ್ ಆಗಿ ಗಂಡ ಹೆಂಡತಿ ಊರ್ ಬಿಟ್ಟೋಗಿ ಬಹಳ ದಿವಸ ಆಯ್ತಂತೆ ಹೌದಮ್ಮ ಖುದ್ದಾಗಿ ನಾನು ನೋಡ್ಕೊಂಡ್ ಬಂದಿದ್ದೀನಲ್ಲ ಯಶೋಧ ಹೋಗ್ತಿದ್ದಾನೆ ನಾನೇ ಬಿಟ್ಟು ಬರ್ತೀನಿ ಬಾ ಏನು ಬೇಡ ನಾನೊಬ್ಳೆ ಹೋಗ್ತೀನಿ ಯಶೋಧ ಜೀವನದಲ್ಲಿ ಮುಂದೆ ಏನೇ ಸಮಸ್ಯೆ ಬಂದ್ರು ಸಹಿಸ್ಕೊಂಡು ಹೋಗ್ಬೇಕು स्वामी जल्दी बंद बड़ी बड़ी अंत बड़ी चंदवा चंदवा नम फारेट साहेब्र हेंडती अल्वा बट्रे सीते मत्ते काडिगे वनवासक्के बंदंत आयितल्वा ऐन रुद्रप्प इन्नोब्बर हेंडती हेगे नोडु तप्पल्वो आ रावणगाद गति इरिवत्तुंटो देवा साहेब्र आगिदारो ऐन केಳ್ತರವ್ವ ನೀವು ಹೋದಾಗಿನಿಂದ ಸಾಹೇಬ್ರ ಕಣ್ತುಂಬ ನಿದ್ದೆನೂ ಇಲ್ಲ ಊಟನೂ ಇಲ್ಲ ಸಾಹೇಬ್ರ ಕಾಡಂದ್ರೆ ಪ್ರೀತಿ ಅಲ್ವಾ ಇದಕ್ಕಿದ್ದಾಗ ಹೊರಟೋಗಿ ಬಿಡ್ತಾರ ಯಾವ ಸಾಹೇಬ್ರ ಇದಾರೇನೋ ಪ್ಲಾಂಟೇಶನ್ ಕಡೆ ಹೋಗಿದಾರವ ಬೆಳಿಗ್ಗೆ ಹೋಗಿದ್ದಾರೆ ನಾನು ಹೋಗಿ ಕಳಿಸ್ಕೊಡ್ತೀನಿ ರವ ಸರಿ ನೀನು ಹೋಗು ಬರ್ತೀನಿ ರವ ನಮಸ್ಕಾರ ತೊಂದರೆ ಬರ್ದಂಗು ನಾನು ನೋಡ್ಕೊತೇನೆ. ಇನ್ಯಾವತ್ತು ನಾನು ನಿಮ್ಮನ್ನ ಬಿಟ್ಟು ಹೋಗಲ್ಲ ರೀ. ಸಾಹೇಬ್ರು ಎಲ್ಲೋ ಹೊರಟಾಗಿದೆ. ಹಾ, ಇವತ್ತು ಕಲ್ ಸಾಗಾಣಿಕೆ ರಿಪೋರ್ಟ್ ಬಂದಿತ್ತು, ಅದಕ್ಕೆ ನೋಡ್ ಬರ್ಲಿಕ್ಕೆ ಹೋಗ್ತಾ ಇದ್ದೇನೆ. ನಿಮ್ಮಂತ ಸಾಹೇಬ್ರು ನಾನು ಇಂದು ನೋಡ್ಲಿಲ್ಲ ಬಿಡ್ರಿ. ಹಗಲು ರಾತ್ರಿ ಕಾಡು ಕಾಡು ಸುತ್ತಾ ಇರ್ತೀರಾ, ಆದ್ರೆ ಈ ಚಳಿನಲ್ಲಿ ನಮ್ ಕಾಡ್ ಮನೆಗೆ ಬಂದು ಒಂದ್ ಬಾಟ್ಲಿ ಎರ್ಸೋಗಿದ್ರೆ ಚೆನ್ನಾಗಿತ್ತು. ಓ ಇಲ್ಲ ಇಲ್ಲ, ನನ್ನ ಹೆಂಡತಿ ಬೇರೆ ಬಂದಿದ್ದಾಳೆ, ನಾನು ಇನ್ಮೇಲೆ ಹಾಕಲ್ಲ. ನಾನು ಬೇಗ ಹೋಗ್ಬೇಕು. ಹಾ, ಬರ್ತೇನೆ. ನಮಸ್ಕಾರ. ಸಾಹೇಬ್ರು ಮನೇಲಿದ್ದಾರಾ? ಇಲ್ಲ. ಯಾರು ನೀವು? ರುದ್ರಪ್ಪ ಅಂತ. ಫಾರೆಸ್ಟ್ ಕಾಂಟ್ರಾಕ್ಟರ್ ರುದ್ರಪ್ಪ ಅಂದ್ರೆ ಎಲ್ರಿಗೂ ಗೊತ್ತು. ಸಾಹೇಬ್ರಿಗೂ ನನಗೂ ತುಂಬಾ ದೋಸ್ತಿ. ಅವರಿಲ್ಲ, ಅವರು ಹೊರಗಡೆ ಹೋಗಿದ್ದಾರೆ. ಪರವಾಗಿಲ್ಲ ಬಿಡಿ, ನೀವು ಊರಿಂದ ಬಂದಿರೋ ವಿಷಯ ಗೊತ್ತಾಯ್ತು, ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ. ಹೌದಾ, ಏನಾದ್ರೂ ಹೇಳ್ಬೇಕಿತ್ತಾ? ಏನೂ ಇಲ್ಲ ಬಿಡಿ, ಒಂದ್ ಲೋಟ ನೀರ್ ಬೇಕಾಗಿತ್ತು. ಮುಚ್ಚಿದ್ರೆ ದರಿದ್ರ ಗಾಳಿ ಬರೋ ಅಂತ ಬೀಸ್ತಾ ಇದೆ. ನಾವಿಬ್ರೇ ಇರುವಾಗ ಬಾಗಿಲು ಭದ್ರವಾಗಿ ಹಾಕಿದ್ರೆ ವಾಸಿ. ಏನ್ ಮಾತಾಡ್ತಿದ್ದೀರಿ? ಈ ರುದ್ರಪ್ಪ ಆಸೆ ಪಟ್ರೋ ಯಾವುದನ್ನು ಕೈ ಬಿಡೋದಿಲ್ಲ. ನಿನ್ ಗಂಡ ನಿನ್ಗೆ ಎಷ್ಟು ಸುಖ ಕೊಡ್ತಾ ನನಗ್ ಗೊತ್ತಿಲ್ವೇನೆ. ಬಿಡ್ರಿ ಸಾಬ್ರ, ಬಿಡ್ರಿ ಬಿಡ್ರಿ ಸಾಬ್ರ, ಬಿಡ್ರಿ ನನಗೆ ಬಿಟ್ಟೆಲ್ಲೂ ಹೋಗ್ಬೇಡಿ, ಎಲ್ಲೂ ಹೋಗ್ಬೇಡಿ. ಏನ್ರಿ ರೀ ಹೇಳ್ರಿ. ಅರೆ ಆಗ್ಲೇ ಬೆಳಗಾಗ್ಬಿಡ್ತಲ್ಲ. ಮತ್ತೆ ನೀವೆಷ್ಟೊತ್ತು ಮಲಗಿದ್ದೀರಿ ಗೊತ್ತಾ? ಯಶೋದ, ಬೇಗೆದ್ದು ಸ್ನಾನ ಮಾಡಿ ಹೊರಗಡೆ ಹೋಗ್ಬೇಕು. ಎಲ್ಲಿಗೆ? ನಾನು ನಿಮ್ಮನ್ನೊಂದ್ ಕಡೆ ಕರ್ಕೊಂಡು ಹೋಗ್ತೀನಿ, ಇಲ್ಲ ಅನ್ಬೇಡಿ. ಡ್ಯೂಟಿ ಇದೆಯಲ್ಲ, ನಂಗೋಸ್ಕರ ಇವತ್ತು ರಜಾ ಹಾಕಿ. ನನ್ನ ಜೀವನದಲ್ಲಿ ಮೊದಲನೇ ಸಾರಿ ಸುಖ ಕಂಡೆ. ನೀವಿವತ್ತು ನನ್ನ ಜೊತೆ ಬರಲೇಬೇಕು. ನೋಡಿ ಯಶೋದ, ನೀನ್ ಸುಖವಾಗಿರೋದಾದ್ರೆ ನಾನು ನಿನ್ ಜೊತೆ ಎಲ್ಲಿಗಾದ್ರೂ ಬರ್ತೀನಿ. ಕಾವ್ಯ ಬರೆದವಳೆ ಮಾನವ ಕುಲವ ಕಾಯುವ ತಾಯೇ. ಯಶೋದಾ, ನೀವು ತುಂಬಾ ಖುಷಿಯಾಗಿದೆಯಲ್ಲ? ಅದಕ್ಕೆ ನೀವೇ ಕಾರಣ ಅಲ್ವಾ? ಹಾಗೆ ಬೆಟ್ಟದಾಗ ಬಂದ ಕಷ್ಟ ಮಂಜಿನ ಕರ್ಗೋಯ್ತು. ನನ್ನ ಪಾಲಿಗೆ ಸುಖದ ರಾತ್ರಿನ ಕೈ ಬೀಸ್ ಕರೆದ್ರಿ. ನಂಗೆ ಇನ್ಯಾವ ಕೊರತೆನೂ ಇಲ್ಲ. ಯಶೋದಾ, ನಿನಗೊಂದು ಮಾತು ಹೇಳ್ಬೇಕಂತಿದ್ದೇನೆ. ಹೇಳಿ. ತಪ್ಪು ತಿಳ್ಕೊಳ್ಳಲ್ಲ ತಾನೆ? ಖಂಡಿತ ಇಲ್ಲ. ನಿನ್ನೆ ರಾತ್ರಿ ಬಂದು ಆರುದ್ರ ನಿನ್ನ ಹಿಂಸೆ ಮಾಡ್ತಿದ್ನಲ್ಲ, ಅದನ್ನ ನಾನು ನೋಡ್ತಾ ನಿಂತಿದ್ದೆ. ಹೌದು ಯಶೋದಾ, ನಿನ್ನ ಹತ್ರ ಸತ್ಯಾನ ಎಷ್ಟು ದಿನ ಅಂತ ಮುಚ್ಚಿಡ್ಲಿ? ನನಗೊಂದು ಸಮಸ್ಯೆ ಇದೆ. ಗಂಡು ಹೆಣ್ಣು ಕೂಡೋದನ್ನ ನಾನು ಖುದ್ದಾಗಿ ಕಣ್ಣಾರೆ ನೋಡ್ಬೇಕು ಅಥವಾ ಕಿವಿಯಾರೆ ಕೇಳಬೇಕು. ಇಲ್ಲ ಅಂದ್ರೆ ನನ್ನಿಂದ ನಿನ್ನನ್ನು ತೃಪ್ತಿಪಡಿಸ್ಲಿಕ್ಕೆ ಸಾಧ್ಯನೇ ಇಲ್ಲ. ರುದ್ರಪ್ಪ ನಿನ್ನನ್ನು ಒತ್ತಾಯ ಮಾಡೋದು ನೋಡಿ ನನಗೆ ಉದ್ರೇಕ ಆಯ್ತು. ಇಲ್ಲದೆ ಇದ್ರೆ ನಿನ್ನ ಪಾಲಿಗೆ ಪ್ರಥಮ ರಾತ್ರಿ ಬರ್ತಾನೆ ಇರಲಿಲ್ಲ. ನಿಮ್ಮನ್ನು ಕಾಡ್ತಿರೋ ಸಮಸ್ಯೆನ ಡಾಕ್ಟರ್ ಯಾಕೆ ತೋರಿಸಬಾರ್ದು? ಇಂಥ ತೊಂದರೆನೆಲ್ಲ ಡಾಕ್ಟರ್ ಹತ್ರ ಹೇಗೆ ಹೇಳೋದು? ಇಲ್ಲಿ ನೋಡಿ, ಈಗ ಮಲ್ಗೆ. ಫಾರೆಸ್ಟ್ ಸಾಹೇಬ್ರ, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಯಶೋದಾ. ಬಾಯ್ಲೆ. ಏನ್ರಿ ಯಶೋದಾ, ನೀನು ಎಷ್ಟು ಚೆನ್ನಾಗಿ ಕಾಣ್ತಾ ಇದೀವಿ ಗೊತ್ತಾ? ನಿಜವಾಗ್ಲೂ ಈ ಸುಖ ನನ್ನ ಪಾಲಿಗೆ ಶಾಶ್ವತವಾಗಿದ್ರೆ ಅಷ್ಟೇ ಸಾಕು. ಯಾರ್ರಿ ಕಾಲ್ ಮಾಡ್ರಿ? ಹೀಗೇನ ಮಾರಾಯ, ಈಗ ಗೊತ್ತಾಯ್ತಲ್ಲ. ಓಯ್ ಮಣಿ, 1 kg ಸಕ್ಕರೆ ತಗೊಂಡ್ ಬಾ. ಓಯ್ ಬನ್ನಿ ಬನ್ನಿ ಕೂತ್ಕೊಳ್ಳಿ. ಫಸ್ಟ್ ಕ್ಲಾಸ್ ಕಾಫಿ ಕೊಡ್ತೆ. ಮೊದಲು ಕಾಫಿ ಆಗ್ಬೇಕು, ಆಮೇಲೆ ಮಾತು. ಕಾಫಿ ಗೀಫಿ ಏನು ಬೇಡ. ಇಲ್ಲಿ ಕಾನುಮರಡಿಗೆ ದಾರಿ ಯಾವುದು? ನೀವು ಹೊಸ ಮೇಟಿನ? ಹೌದು, ನಾನು ಗಾಡ್ ಗೋವಿಂದಯ್ಯ ಅಂತ. ಬನ್ನಿ ಒಂದು ಆಟ ಆಡೋಣ. ಅಭ್ಯಾಸ ಇಲ್ಲ. ಮತ್ತೇನು ಅಭ್ಯಾಸ ಉಂಟು ನಿಮಗೆ? ಕಾಫಿ ಬೇಡ, ಇಸ್ಪೀಟ್ ಬೇಡ, ಚಾಟ ಇಲ್ದಿ ಬದುಕು ಆಟ ಯಾಕೆ ಮಾಡ್ತೀರಿ ಮಾರಾಯ್ರೆ? ದಯವಿಟ್ಟು ನನಗೆ ಸ್ವಲ್ಪ ದಾರಿ ತೋರಿಸ್ತೀರಾ? ಎಂಥ ಗಡಿ ಬಿಡಿ ಮಾರಾಯ್ರೆ. ಆ ಮಾದೇವಿದ್ದ ಹಳೆ ಮುದುಕ, ಹೊಸ ಹೆಂಡತಿ, ಇವು ಒಂಟಿ ಜೀವ. ಆದ್ರೂ ಅರ್ಜೆಂಟ್. ಬಟ್ರೆ ಆ ಮೇಟಿ ಸಾಹೇಬ್ರೆ, ಇದೇ ದಾರಿ ನೇರ ಹೊಟ್ಬಿಡಿ. ಹೆದರಿಕೆ ಆದ್ರೆ ಕೂಗ್ರಿ, ನಾವು ಧೈರ್ಯಸ್ಥೆ ಇದ್ದೇವೆ. ನಮಸ್ಕಾರ ಸರ್. ನಮಸ್ಕಾರ. ನನ್ನ ಹೆಸರು ಅನಂತು ಅಂತ ಸರ್. ಇಲ್ಲಿ ಹೊಸದಾಗಿ ಅಪಾಯಿಂಟ್ ಆಗಿರೋ ಮೇಟಿ. ಯಾಕೆ ಎಷ್ಟು ಲೇಟು? ನೀವು ಆಗಲೇ ರಿಪೋರ್ಟ್ ಮಾಡ್ಕೊಂಡು 1 ವಾರ ಆಗಬೇಕಾಗಿತ್ತಲ್ಲ? ಸಾರಿ ಸರ್, ಅದು ಮನೇಲಿ ಸ್ವಲ್ಪ ಪ್ರಾಬ್ಲಮ್ ಆಯಿತು. ನಾನು ಈ ಕೆಲಸಕ್ಕೆ ಸೇರೋದು ನಮ್ಮ ತಾಯಿಗೆ ಇಷ್ಟ ಇರಲಿಲ್ಲ. ಅವ್ರನ್ನ ಒಪ್ಪಿಸಿ ಬರಬೇಕಾದ್ರೆ ಸ್ವಲ್ಪ ತಡ ಆಯಿತು ಸರ್. ಹಾಂ ಹಾಂ. ನೀವು ತಾಯಿಗೆ ಒಬ್ಬನೇ ಮಗನ? ಹೌದು ಸರ್. ಹಾಂ. ಯಶೋದಾ, ಮೇಟಿ ಮನೆ ಕೀ ತಗೊಂಬ ಸ್ವಲ್ಪ. ನೋಡಿ, ಇಲ್ಲಿ ಮೇಟಿ ಕೆಲಸ ಅಂದ್ರೆ ಬರೀ ಅಡುಗೆ ಅಷ್ಟೇ ಅಲ್ಲ, ಸಣ್ಣ ಪುಟ್ಟ ಬೇರೆ ಕೆಲಸ ಇರುತ್ತೆ. ಅವೆಲ್ಲ ನೀವು ಮಾಡಬೇಕಾಗತ್ತೆ. ಆಗಲಿ ಸರ್. ಸರ್ವೆ ಪಾರ್ಟಿಯವ್ರು ಬಂದಾಗ ತುಂಬಾ ಜನಕ್ಕೆ ಅಡುಗೆ ಮಾಡಬೇಕಾಗತ್ತೆ. ಒಂದೊಂದು ಸಾರ್ತೆ ನೀವು ನನ್ನ ಜೊತೆ ರೇಡ್ಗೂ ಬರಬೇಕಾಗತ್ತೆ. ಸರಿ ಸರ್. ಹಾಂ ಯಶೋದಾ, ಇವರು ಅನಂತ್ ಅಂತ ಹೊಸ ಮೇಟಿ. ನಮಸ್ಕಾರಮ್ಮ. ನಮಸ್ಕಾರ. ಅಕ್ಕಿ ಕೊಡಿ. ತಗೊಳ್ಳಿ, ಅಲ್ಲೇ ನಿಮ್ಮ ಕ್ವಾರ್ಟರ್ಸ್ ಇದೆ, ಅದನ್ನು ಆಕ್ಯುಪೈ ಮಾಡ್ಕೊಳ್ಳಿ. ಹಾಂ ಬರ್ತೀನಿ ಸರ್. ನಮಸ್ಕಾರ. ಅನಂತು ಬಸ್ ಸ್ಟ್ಯಾಂಡ್ ಕಡೆ ಹೋಗ್ತಾ ಇದ್ದೀರಾ? ಹೌದು, ಸ್ವಲ್ಪ ಕೆಲಸ ಇದೆ, ಮುಗಿಸಿ ಹೋಗ್ತೀನಿ. ಬರುವಾಗ 4 ಇಂಡಿಯನ್ ಲೆಟರ್ 2 ಕವರ್ಸ್ ತಗೊಂಬನ್ನಿ. ಆಗ್ಲಮ್ಮ, ಬರುವಾಗ ತರ್ತೀನಿ. ಸರಿ, ದುಡ್ಡು ತೊಗೊಳ್ಳಿ. ನಾನು ಪೇಟೆಗೆ ಹೋಗ್ತಾ ಇದ್ದೀನಿ, ಏನಾದರೂ ತರಬೇಕಾ? ಏನು ಬೇಡ. ಸರಿ. ಅನಂತ್, ನಂಗೋಸ್ಕರ ಒಳ್ಳೆ ಮಲ್ಲಿಗೆ ಹೂ ತಗೊಂಡ್ಬರ್ತೀರಾ? ಮಲ್ಲಿಗೆ ಹೂ ತಾನೆ? ಆಗ್ಲಿ, ತಗೊಂಡ್ ಬರ್ತೀನಿ. ಹೊಸ ಮೇಟಿಗಳ ಬಗ್ಗೆ ವಿಶೇಷ ಪ್ರೀತಿ ಉಂಟು ಮಾರಾಯರೇ. ಅದೇನ್ ಭಟ್ರೆ ಅಂತದ್ದು? ಅವರು ನನ್ನಂತೆ ಬ್ರಹ್ಮಚಾರಿಗಳು, ಮುಖದಲ್ಲಿ ತೇಜಸ್ಸುಂಟು. ಮದುವೆ ಆದವರಿಗೆ ಎಲ್ಲುಂಟು? ಮದುವೆ ಆದ ಮೇಲೆ ಮುಖ ಡೊಲ್ಲಿರುತ್ತೆ ಮಾರಾಯರೇ. ನೋಡಿದೀರಲ್ಲ ಆ ಮಾದೇವ ಅರೇಂಜ್ ಆಫೀಸರು. ಅದ್ ಸರಿ ಭಟ್ರೆ, ನಿಮಗ್ ಕಾಫಿ ಮಾಡೋದಲ್ಲದೆ ಬೇರೆ ಏನಾದ್ರು ಗೊತ್ತಾ? ನಮಗ್ ಗೊತ್ತಿರೋದು ಯಾವ್ದು ಇಲ್ಲಿಯ ಕಾಣಿ. ಯಕ್ಷಗಾನ ಕುಡಿಯುದುಂಟು, ಹಾಡು ಹೇಳಿದ್ದುಂಟು, ಬೇಟೆ ನಮಗೆ ಪಂಚ ಪ್ರಾಣ ಮಾರಾಯರೇ. ನೀವು ಬೇಟೆ ಆಡ್ತಿದ್ರ? ಆಡಿರ್ಬೇಕು, ಇಲಿ ಬೇಟೆ. ನೀವೆಲ್ಲ ಮೊಲ ಗೀಲ ಹೊಡೆಯೋದೊಂದು ಬೇಟೆಯ? ನಮ್ಮ ಕಾಲದ ಬೇಟೆ ಕಥೆ ಎಂತ ಕೇಳ್ತೀರಿ? ನಮ್ಮಪ್ಪ ನಾನು ಸೇರಿ ಒಂದು 12 ಮೆಟ್ಟಿನ ಪಟ್ಟೆ ಹೂವಿನ ಕೈನಲ್ಲೇ ಗುದ್ದಿ ಗುದ್ದಿ ಬಂದದುಂಟು ಮಾರಾಯರೇ. ಹೌದಾ? ನಿಮ್ಮ ಅಪ್ಪ ಅಷ್ಟೊಂದು ಧೀರನಾ ಭಟ್ರೆ? ಹೌದು, ನಮ್ಮಪ್ಪ ನನ್ನಂತೆ ಬ್ರಹ್ಮಚಾರಿ. ಮದುವೆ ಆದವರು ಹುಳಿ ಹೊಡೆಯದಕ್ಕೆ ಆದೀತ? ನೀವು ಬ್ರಹ್ಮಚಾರಿ, ನಿಮ್ಮ ಅಪ್ಪನೂ ಬ್ರಹ್ಮಚಾರಿನ? ಅಲ್ಲ ಭಟ್ರೆ, ನೀವು ಹುಲಿ ಹೊಡೆದಿದ್ದೊಂದು ಫೋಟೋನಾದ್ರೂ ತೆಗೆಸ್ಬಾರ್ದಿತ್ತಾ? ಎಂತ ಅನ್ಯಾಯ ಆಗೋಯ್ತು ನೋಡಿ. ಆವಾಗ ಕ್ಯಾಮ್ರಾ ಗಿಮ್ರಾ ಇರ್ಲಿಲ್ಲ ಮಾರಾಯರೇ, ಇದ್ದಿದ್ದು ಒಂದು ಬಾರಿ ಫೋಟೋನೇ ತೆಗೆಸ್ಬೋದಾಗಿತ್ತು. ಹೋಗ್ಲಿ, ಹೇಗ್ ಹೊಡೆದಿರಿ ಅದನ್ನಾದ್ರೂ ಹೇಳಿ. ಮಧ್ಯರಾತ್ರಿ ನಾನು ನಮ್ಮಪ್ಪ ಇಬ್ರೇ, ದಟ್ಟವಾದ ಕಾಡು, ಹುಲಿ ಎದುರಿಗೆ ಮಲಗಿತ್ತು. ಮಲಗಿತ್ತೋ ಸತ್ತಿತ್ತೋ ಭಟ್ರೆ? ಸುಮ್ಮನೆ ಮಾರಾಯ, ಅದ್ ನಿದ್ದೆ ಮಾಡ್ತಿತ್ತು. ನಮ್ಮಿಬ್ಬರು ಕಾಲಿನ ಸಪ್ಪಳ ಕೇಳಿ ಅದು ಎಚ್ಚರವಾಗಿ ಗುರ್ರಂತು. ಅದ್ರ ಮೇಲೆ ಹಾರದೆ, ಅದನ್ನು ತಬ್ಕೊಂಡು ಕತ್ತಿ ಹಿಚುಗಿ ಬರೀ ಕೈನಲ್ಲಿ ಗುದ್ದಿ ಗುದ್ದಿ ಸಾಯಿಸ್ಬಿಟ್ಟೆ ಭಟ್ರೆ. ಚೇಳು ನಿನ್ನೆ ಪುಸ್ತಕ ಬೇಕು ಅಂತ ಕೇಳಿದ್ರಲ್ಲ, ತಗೊಳ್ಳಿ. ಥ್ಯಾಂಕ್ ಯು, ಓದ ಆಮೇಲೆ ಕೊಡ್ತೀನಿ. ಪರವಾಗಿಲ್ಲ. ಏನಂತಿದ್ದ ಅನಂತು? ತುಂಬಾ ಒಳ್ಳೆ ಹುಡುಗರಿ, ವಿದ್ಯಾವಂತರಾಗಿ ಮೇಟಿ ಕೆಲಸ ಮಾಡ್ತಾರೆ ಅಂದ್ರೆ ನನ್ಗೆ ಆಶ್ಚರ್ಯ ಆಗುತ್ತೆ. ಬೇಕು ಅಂದ ಕೆಲಸ ಎಲ್ಲಿ ಸಿಗುತ್ತೆ ಹೇಳು? ಇಂಜಿನಿಯರಿಂಗ್ ಮೆಡಿಕಲ್ ಓದ್ದವರು ರಿಕ್ಷಾ ಓಡಿಸ್ತಾ ಇದ್ದಾರೆ. ಹಾ, ನಾನು ಸ್ವಲ್ಪ ಪ್ಲಾಂಟೇಶನ್ ಹತ್ರ ಹೋಗಿ ಬರ್ತೇನೆ. ಹ್ಮ್, ಅಷ್ಟು ಸೀರಿಯಸ್ ಆಗಿ ಯೋಚನೆ ಮಾಡ್ತಿದ್ದೀರಾ? ಯಶೋಧ, ಒಂದ್ ನಿಮಿಷ ಕೂತ್ಕೋ. ಏನ್ ಹೇಳಿ? ನನ್ನೊಂದು ಮಾತು ನಡೆಸ್ಕೊಡ್ತೀಯ? ಏನದು? ನಾನು ಹೇಳಿದ್ರೆ ನಿನ್ ಶಾಕ್ ಆಗಬಹುದು. ನನ್ನ ಮೇಲೆ ಅಸಹ್ಯ ಬರಬಹುದು. ಏನ್ರಿ ಅಂತ ವಿಷಯ? ಯಶೋದಾ, ನಾನು ನಿನ್ ತೃಪ್ತಿ ಕೊಡ್ತಾ ಇಲ್ಲ, ನನ್ನಿಂದ ನಿನಗೆ ಯಾವ ಸುಖನೂ ಸಿಗ್ತಾ ಇಲ್ಲ. ಇಲ್ಲ ರೀ, ನಾನು ನಿಜವಾಗ್ಲೂ ಸಂತೋಷವಾಗಿದ್ದೀನಿ, ನಂಗೆ ಯಾವ ಕೊರತೆನೂ ಇಲ್ಲ. ಸುಳ್ಳು ಹೇಳ್ತಿದ್ಯಾ? ನನ್ಗೆ ಗೊತ್ತೆ ಯಶೋದಾ, ನಿಜವಾಗ್ಲೂ ನಾನು ನಿನ್ ಸುಖವಾಗಿಟ್ಟಿಲ್ಲ. ನಾವಿಬ್ರು ಸುಖವಾಗಿರ್ಬೇಕಂದ್ರೆ ನೀನೊಂದು ಮಾತು ನಡೆಸ್ಕೊಡ್ಬೇಕು. ಹೇಳಿ. ನಿಮ್ ಸುಖಕ್ಕೋಸ್ಕರ ಏನ್ ಬೇಕಾದ್ರೂ ಮಾಡ್ತೀನಿ. ನೀನಿವತ್ ರಾತ್ರಿ ಅನಂತ ಜೊತೆ ಹೋಗಿ ಮಲಗಬೇಕು. ಅಲ್ಲಿ ನಡೆದದ್ದನ್ನ ಬಂದು ನೀ ವರ್ಣಿಸಿ ನನಗೆ ಹೇಳಿದಾಗ ನನಗೆ ಹೆಚ್ಚಿಗೆ ಉದ್ರೇಕಾಗಿ ನಿನ್ನನ್ನು ತೃಪ್ತಿಪಡಿಸ್ಲಿಕ್ಕೆ ಸಾಧ್ಯ. ಏನ್ ಹೇಳ್ತಾ ಇದ್ದೀರಾ ನೀವು? ಪ್ರಪಂಚದಲ್ಲಿ ಯಾವ ಗಂಡ ತಾನೇ ಹೆಂಡತಿ ನಿನ್ನೊಬ್ಬರ ಹತ್ರ ಕಳಿಸ್ತಾನೆ? ಅದ್ ನನ್ಗೆ ಗೊತ್ತು. ಯಾವ ಹೆಂಡತಾನೆ ಕೆಲಸ ಮಾಡ್ತಾಳೆ? ಯಶೋದ, ಈಗಾಗಲೇ ನನ್ನ ಸಮಸ್ಯೆ ನಾನು ನಿನಗೆ ಹೇಳಿದ್ದೇನೆ. ಕಾಡಿಗೆ ಬೆಂಕಿ ಬೀಳ್ಬೇಕಾದ್ರೆ ಯಾರೋ ಕಿಡಿ ಹಾಕ್ಬೇಕು. ಹಾಗೆ ನನಗೆ ಉದ್ರೇಕಾಗಿ ನಿನ್ನನ್ನು ತೃಪ್ತಿ ಪಡಿಸ್ಬೇಕು ಅಂದ್ರೆ ಅಲ್ಲಿ ನಡೆದದ್ದನ್ನೆಲ್ಲ ಬಂದು ನೀ ನನಗೆ ಹೇಳ್ಬೇಕು. ಇಲ್ಲ ಇಲ್ಲ, ಖಂಡಿತ ಸಾಧ್ಯ ಇಲ್ಲ. ನೀವು ನನ್ ಕೊಂದು ಹಾಕಿದ್ರೆ ನಾನೇ ಕೆಲಸ ಮಾಡಲ್ಲ ಯಶೋದ, ಮಾಡಲ್ಲ ಯಶೋದ. ನನ್ನ ಅರ್ಥ ಮಾಡ್ಕೊ, ನಾನು ಸುಖವಾಗಿರೋದು ನಿನಗೆ ಇಷ್ಟ ಇಲ್ವಾ? ಈ ಕೆಲಸ ಹೀನ ಅಸಹ್ಯ ಅನ್ಸಿದ್ರು ನಮ್ಮಿಬ್ಬರು ಸುಖಕ್ಕೋಸ್ಕರ ನೀವು ಹೋಗ್ಲೇಬೇಕು, ಹೋಗ್ಲೇಬೇಕು. ಯಶೋದ, ಯಶೋದ, ಅಲ್ಲೇನ್ ನಡೀತ ಹೇಳು. ನಿಂಗೆ ಸುಮ್ಮನಿದ್ರೆ ನನಗೆ ಹೇಗೆ ಗೊತ್ತಾಗಬೇಕು? ಅವನ ಹತ್ರ ಕಳಿಸಿದ್ದಲ್ದೆ ಅಲ್ಲಿ ನಡ್ತಿದ್ದೀನಿ ಬೇರೆ ಹೇಳ್ಬೇಕಾ? ಆ ಹೊಲ್ಸನೆ ಹೇಗೆ ಹೇಳಿ? ಯಶೋದ, ನೀನ್ ಹೇಳಲೇಬೇಕು. ಅದಕ್ಕೋಸ್ಕರ ತಾನೇ ನೀನು ಕಳಿಸಿದ್ದು. ನನ್ನ ಸಮಸ್ಯೆ ನಿನಗೆ ಗೊತ್ತೇ ಇದೆ. ಹೇಳಿ ಯಶೋದ. ನನ್ನ ತನ ನಾನು ಕಳ್ಕೊಂಡೆ ಅಂತ ಹೇಗೆ ಹೇಳಿ? ದಯವಿಟ್ಟು ನನಗೇನು ಕೇಳಬೇಡಿ. ನಿನ್ನ ತನನ ಕಳ್ಕೊಂಡಿದ್ದು ನನಗೋಸ್ಕರ, ನಮ್ಮಿಬ್ಬರು ತೃಪ್ತಿಗೋಸ್ಕರ. ಆದ್ರಿಂದ ನೀನು ಹೇಳಲೇಬೇಕು ಯಶೋದ. ಪ್ಲೀಸ್ ಹೇಳು. ಹೇಳು. ಹೇಳ್ತೀನಿ. ಹೇಳು, ಹೇಳ ಯಶೋದ, ಬೇಗ. ನಾನು ಅವನ ಹತ್ರ ಹೋದೆ. ಅವನು ಆಮೇಲೆ 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 ನನ್ನ ಕೈ ಹಿಡ್ಕೊಂಡ ತಪ್ಪಿಕೊಂಡು ಆಮೇಲೆ ಹಾಸಿಗೆ ಹೇಳು ಹಾಸಿಗೆ ಅನಂತು ಇವತ್ತು ನಮ್ಮನೆ ಊಟಕ್ಕೆ ಬನ್ನಿ. ನಾನು ಅಡಿಗೆ ಮಾಡ್ಕೊಂಡಿದ್ದೀನಿ, ಅದೆಲ್ಲ ವೇಸ್ಟ್ ಆಗ್ಬಿಡುತ್ತಲ್ಲ. ಹಾಗಾದ್ರೆ ನಾನು ಪಾಯಸ ಮಾಡಿ ಇಟ್ಟಿದ್ದೀನಿ, ಅದನ್ನಾದ್ರೂ ಕುಡ್ಕೊಂಡು ಹೋಗಿ. ಸರಿ ಬರ್ತೀನಿ. ಸರಿ ಅನಂತ್ ಬನ್ನಿ. ತಗೊಳ್ಳಿ. ಈಗ ಯಾಕಿದೆಲ್ಲ? ಪರವಾಗಿಲ್ಲ ತಗೊಳ್ಳಿ, ಕೂತ್ಕೊಳ್ಳಿ. ಪಾಯಸ ಹೇಗಿದೆ? ಅಮೃತ ಇದ್ದಾಗಿದೆ. ನಿಮ್ಮಷ್ಟು ಚೆನ್ನಾಗಿ ಅಡುಗೆ ಮಾಡೋಕೆ ನಂಗೆ ಬರಲ್ಲ. ಯಾಕೆ ಹೀಗೆಲ್ಲ ಮಾತಾಡ್ತೀರಾ? ಈ ಕಾಡಿನ ಮಧ್ಯೆ ನಿಮ್ಮಂತ ಹೃದಯವಂತರು ಇರ್ತಾರೆ ಅಂತ ನಾನು ಊಹಿಸಿರ್ಲಿಲ್ಲ. ನೀವು ನನ್ನ ತುಂಬಾ ಹೊಗಳ್ತಾ ಇದ್ದೀರಾ. ನಾನು ತುಂಬಾ ನತದೃಷ್ಟೆ. ಹೊಗಳಿಕೆಯೆಲ್ಲ ಅದೃಷ್ಟವಂತರಿಗೆ ಮಾತ್ರ. ನಿಮ್ಮ ಒಳ್ಳೆತನನ ನಾನು ಯಾರಲ್ಲೂ ಕಾಣಲಿಲ್ಲ. ನಿಜ ಹೇಳಬೇಕು ಅಂದ್ರೆ ನಿಮ್ಮ ಜೊತೆ ತುಂಬಾ ಮಾತಾಡ್ಬೇಕು ಅನ್ಸುತ್ತೆ. ಅನ್ಸಿದ್ದೆಲ್ಲ ಮಾತಾಡಬಾರ್ದು. ಯಾಕೆ? ಆಮೇಲೆ ಮಾತಾಡೋಕೇನು ಉಳಿಯೋದೇ ಇಲ್ಲ. ನೀವು ತುಂಬಾ ಚೆನ್ನಾಗಿ ಮಾತಾಡ್ತೀರಾ. ನಿಮ್ಮಂತವರು ಈ ಮೇಟಿ ಕೆಲ್ಸಕ್ಕೆ ಬರಬಾರ್ದಿತ್ತು. ಏನ್ ಮಾಡೋದು, ನಾವು ಅನ್ಕೊಂಡ ಹಾಗೆ ಯಾವುದು ನಡೆಯೋದಿಲ್ಲ. ನಾವು ಅನ್ಕೊಳ್ಳೋದೇ ಒಂದು, ನಡೆಯೋದೇ ಇನ್ನೊಂದು. ನಾನು ತುಂಬಾ ಮಾತಾಡ್ಬಿಟ್ಟೆ, ನಿಮಗೆ ಬೋರ್ ಆಯ್ತಾ? ಚೇಚೆ, ನೀವು ಹಾಗೆಲ್ಲ ಮಾತಾಡ್ಬೇಡಿ. ಯಾಕೆ ಅರ್ಧಕ್ಕೆ ಎದ್ಬಿಟ್ರಲ್ಲ? ಸರಿಯಾಗಿ ಊಟನೇ ಮಾಡ್ಲಿಲ್ಲ. ರುಚಿ ಇದ್ರೆ ತಾನೇ ಊಟ ಮಾಡೋದು. ದಿನ ಮಾಡೋ ಹಾಕ್ತಾನೆ ಮಾಡಿದ್ದು. ಮಾಡಿದ್ಯಾ? ಮನುಷ್ಯರು ತಿನ್ನೋ ಹೋಗಿತ್ತ ಊಟ ಅದು? ಇತ್ತೀಚೆಗೆ ನೀನು ಆಸಕ್ತಿ ಕಡಿಮೆ ಆಗ್ತಾ ಇದೆ. ಮನಸ್ಸೆಲ್ಲೆಲ್ಲೋ ಇದ್ರೆ ಊಟಕ್ಕೆ ರುಚಿ ಹೇಗೆ ಬರುತ್ತೆ? ಸಾಹೇಬ್ರೆ. ಯಾರೋ? ನಾ ದಾಲ್ ಸಾಹೇಬ್ರೆ. ಬಂದೆ. ಏನೋ ದೇವ ಸಾಹೇಬ್ರೆ, ಒಳ್ಳೆ ಹತ್ರ ಯಾರೋ ಮರ ಕಡ್ದಂಗೆ ಶಬ್ದ ಕೇಳಿಸ್ತು. ತಮ್ಗೆ ಹೇಳೋಣ ಅಂತ ಬಂದೆ. ಹೌದಾ? ಹೌದು ಸಾಹೇಬ್ರೆ. ಹಾ, ಬಂದೆ ಇರು ಒಂದು ನಿಮಿಷ. ಸರಿ, ನಾನು ಕಾಡಿಗೆ ಹೋಗ್ತಾ ಇದ್ದೇನೆ. ನನಗೆ ಬರೋದು ಎಷ್ಟೊತ್ತಾಗ್ತದೋ ಗೊತ್ತಿಲ್ಲ. ನೀ ನನಗೆ ವೇಟ್ ಮಾಡಬೇಡ, ನಾನು ಬರ್ತೇನೆ. ಯಾರು? ಓ, ನೀವಾ? ಯಾಕೊಂತರ ಇದ್ದೀರಾ? ಕೂತ್ಕೊಳ್ಳಿ. ನಿಮ್ಮ ಯಜಮಾನರು ಎಲ್ಲ ವಿಷಯದಲ್ಲೂ ಒಳ್ಳೆಯವ್ರ ಹಾಗೆ ಕಾಣಿಸ್ತಾರೆ. ಆದ್ರೆ ಪೂರ್ಣಚಂದ್ರನ ಮೇಲೂ ಕಪ್ಪು ಚುಕ್ಕೆ ಇರೋ ಹಾಗೆ ರಾತ್ರಿ ಆಗ್ತಿದ್ದ ಹಾಗೆ ಹೆಂಡ್ತಿನ ಬೇರೆ ಕಡೆ ಕಳಿಸ್ತಾರೆ. ನಿಮ್ ಸ್ಥಿತಿ ನೋಡಿದ್ರೆ ಅಯ್ಯೋ ಅನ್ಸುತ್ತೆ. ಅನಂತು ಇವತ್ತು ಅವರಾಗೆ ಕಳಿಸ್ಲಿಲ್ಲ, ನಾನಾಗೆ ಬಂದೆ. ಏನಂದ್ರೆ? ಹೌದು, ನಿಮ್ ಒಳ್ಳೆತನ, ನಿರ್ಮಲವಾದ ಮನಸ್ಸಿಗೆ ನಾನ್ ಸೋತ್ಬಿಟ್ಟೆ. ಭಾವಾವೇಶ ಒಳ್ಳೇದಲ್ಲ. ಯಾಕೆ ಇವತ್ತು ಒಂಥರ ಮಾತಾಡ್ತಿದ್ದೀರಾ? ಯಾವತ್ ನನ್ನ ಗಂಡ ನಿಮ್ ಜೊತೆ ಮಲಗಿದ್ ಬಂದು ಆ ಕತೆ ಹೇಳುವಂತ ಪೀಡಿಸಿದ್ರು, ಆವತ್ತಿನಿಂದ ನಾನು ಅನುಭವಿಸ್ತಾ ಇರೋ ನೋವಿಗೆ ನಿಮ್ಮ ಹತ್ರ ಪರಿಹಾರ ಬಯಸ್ ಬಂದಿದ್ದೀನಿ. ನನ್ನ ಬಾಳಿನ ಸಮಸ್ಯೆಗೆ ನೀವೇ ದಾರಿ ತೋರಿಸ್ಬೇಕು. ಅವತ್ ರಾತ್ರಿ ನೀವು ನಮ್ಮ ಮನೆಗೆ ಬಂದಾಗ ನಾ ನಿಮ್ಮನ್ನ ನನ್ನ ತಂಗಿ ತರ ನಡೆಸ್ಕೊಂಡೆ. ನಿಮ್ ಗಂಡ ಮನೋರೋಗಿ ಅಂತ ನನಗೆ ಗೊತ್ತಿತ್ತು. ಅವತ್ತಿನಿಂದ ಇವತ್ತಿನವರೆಗೂ ನಾವು ಅಣ್ಣ ತಂಗಿ ಹಾಗೆ ಉಳಿದಿದ್ದೀವಿ. ನೀವೇನೋ ತಂಗಿ ಅಂದ್ರಿ, ಆ ದೊಡ್ಡ ಮನಸ್ಸನ್ನ ನಾನು ಗೌರವಿಸ್ತೀನಿ. ಆದ್ರೆ ಆ ಗೌರವ ಈಗ ಪ್ರೀತಿಯಾಗಿ ಬದಲಾಗಿದೆ. ನಾನೇನ್ ಮಾಡ್ಲಿ? ನೋಡಿ, ಅಣ್ಣ ತಂಗಿ ಅನ್ನೋದು ಒಂದು ಪವಿತ್ರವಾದ ಸಂಬಂಧ, ಅದು ಎಂದಿಗೂ ಹಾಳಾಗಬಾರ್ದು. ಆದ್ರೆ ನನ್ನ ಬಾಳ್ನಲ್ಲಿ ಬರೋ ಎಲ್ಲರೂ ನಿಮ್ಮ ಹಾಗೆ ತಂಗಿ ಅಂತ ಕರೀತಾರೇನೋ. ಈ ಮನೋರೋಗಿ ಗಂಡ ನನ್ನ ಯಾವ್ಯಾವ ಸ್ಥಿತಿಗೆ ತರ್ತಾರೋ ಆಗ ನನ್ನ ಗತಿ ಏನು ಅಂತ ನೀವು ಯೋಚಿಸಿದೀರಾ? ನಿಮ್ ಸಂದಿಗ್ಧ ನನಗೆ ಅರ್ಥ ಆಗುತ್ತೆ. ಆದ್ರೆ ಮೇಲ್ಬಿಟ್ಟು ಬಂದವಳು ಅಂತನಾ? ಅನಂತು, ನಿಮ್ ಹೃದಯದ ಮೂಲೆಯಲ್ಲಿ ನನಗೊಂದು ಜಾಗ ಕೊಡಿ. ನನ್ನೆಲ್ಲಾದ್ರೂ ದೂರ ಕರ್ಕೊಂಡು ಹೋಗ್ಬಿಡಿ. ಸ್ವಲ್ಪ ತಾಳ್ಮೆ ತಂದ್ಕೊಳ್ಳಿ. ಯಾವತ್ತಿದ್ರೂ ನಿಮ್ ಪ್ರೀತಿನೇ ಗೆಲ್ಲೋದು. ನಿಮ್ ಗಂಡ ಖಂಡಿತ ಸರಿ ಹೋಗ್ತಾರೆ. ನನ್ನ ವಿಷಯ ಯಾಕೆ ಮುಚ್ಚಿಡ್ಲಿ? ಊರ್ನಲ್ಲಿ ನನ್ನ ತಾಯಿ ನನಗೆ ಮದುವೆ ನಿಶ್ಚಯ ಮಾಡಿದ್ದಾಳೆ. ನಾನು ನಾಳೆ ಊರಿಗೆ ಹೋಗ್ತಾ ಇದ್ದೀನಿ. ನನ್ ಕ್ಷಮಿಸ್ಬಿಡಿ. ಕೊನೆಗಳಿಗೆಯಲ್ಲಿ ನಮ್ಮ ಸಂಬಂಧ ಕೊಳಕಾಗೋದು ಬೇಡ. ಶಾಶ್ವತವಾಗಿ ನಾವಿಬ್ರು ಅಣ್ಣ ತಂಗಿಯರಾಗೇ ಉಳಿದ್ಬಿಡೋಣ. ನಾನೇನೇನೋ ಮಾತಾಡ್ಬಿಟ್ಟೆ, ಮತ್ತೆ ನಿಮ್ಮೆದುರಿಗೆ ನಾನು ಸೋತೆ. ಎಲ್ಲಿದ್ರು ನೀವು ಚೆನ್ನಾಗಿರ್ಬೇಕು, ಅದೇ ನನ್ನ ಆಸೆ. ನಾನು ಬರ್ತೀನಿ. ಮಾತುಕತೆ ಎಲ್ಲ ಮುಗೀತಾ? ಇನ್ನು ಮುಗ್ದಿಲ್ಲ, ಬೇಗ ಮುಗಿಸ್ಬೇಕು ಅಂತಿದ್ದೀನಿ. ಪರವಾಗಿಲ್ಲ, ತುಂಬಾ ಮುಂದುವರೆದಿದ್ಯಾ? ಅದಕ್ಕೆ ನೀವೇ ಕಾರಣ. ಏ, ಅವನ ಜೊತೆ ಮಲಗಿದ್ ಬಾ ಅಂದ್ರೆ ಅಣ್ಣ ತಂಗಿ ಆಟ ಆಡ್ತೀಯಾ? ಕತೆ ಕಟ್ ಹೇಳಿ ನನ್ ಮೋಸ ಮಾಡ್ತೀಯಾ? ಯಾರ್ಯಾರು ಮೋಸ ಮಾಡ್ತಿದ್ದಾರೆ ಅಂತ ನಿಮ್ಮ ಅಂತರಾತ್ಮನ್ ಕೇಳಿ. ಒಬ್ಬ ಎಕ್ಕಶ್ಚಿತ ಮೇಟಿ ಜೊತೆ ನಾನ್ ನಿನಗೆ ಸೋತು ಬಿಟ್ಟೆ, ನನ್ನನ್ನು ದೂರ ಕರ್ಕೊಂಡು ಹೋಗು ಹಾಗೆ ಹೀಗೆ ಅಂತ ಹೇಳಕ್ಕೆ ನಾಚಾಗಲ್ವಾ ನಿನಗೆ? ಅದೇ ಕಶ್ಚಿತ್ ಮೇಟಿ ಹತ್ರ ನೀವು ತಾನೇ ಕಳಿಸಿದ್ದು. ಮನೆ ಒಳಗೆ ಹೋದ ಒಂಟಿ ಹೆಣ್ಣನ್ನ ತನ್ನ ತಂಗಿ ಅಂತ ಅವ್ನು ಕರೆದಿ ತಪ್ಪ? ಕಟ್ಕೊಂಡು ಹೇಳ್ತಿದ್ದ ಕಂಡವ್ರ ಮಂಚಿಗೆ ಕಳಿಸೋ ಈ ನಿಮ್ ನಡವಳಿಕೆ ಸರಿನಾ? ಹೌದೇ, ನಾನು ಹುಚ್ಚ, ನಾನು ದುಷ್ಟ. ಅವನು ಹೋದ್ಮೇಲೆ ನೀನ್ ಮತ್ತೆ ಯಾರನ್ನ ಪ್ರೀತಿ ಮಾಡ್ತೀವಿ ನೋಡ್ತೇನೆ. ನನ್ನ ಮಾತು ಗೆಲ್ದಾದ್ರೆ ನಿನ್ನ ಪೇಟೆ ಕರ್ಕೊಂಡು ಹೋಗಿ ದೊಡ್ಡ ದೊಡ್ಡ ಹೋಟೆಲ್ ನಿನ್ನ ಮೈ ಮಾರಾಟ ಮಾಡ್ತೇನೆ. ಬೆಚ್ಚಿ ಮದುವೆ ಆಗಿದ್ದಕ್ಕೆ ಒಳ್ಳೆ ಪ್ರತಿಫಲ ಕೊಟ್ರಿ. ನನ್ನ ಜೀವನ ಇಂಥ ದುರ್ಗತಿಗೆ ಬರುತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಈ ಹಿಂಸೆ ಸಹಿಸುವ ಶಕ್ತಿ ನನ್ನಲ್ಲಿಲ್ಲ. ಸರ್, ನಾನು ಊರಿಗೆ ಹೋಗ್ತಾ ಇದ್ದೀನಿ. ನನ್ನ ಮದುವೆ ನಿಶ್ಚಯ ಆಗಿದೆ. ನಾನು ಹೋದ ಕೂಡಲೇ ಇನ್ವಿಟೇಷನ್ ಕಳಿಸ್ತೀನಿ. ನಿಮ್ಮ ಮಿಸ್ಸೆಸ್ ಕರ್ಕೊಂಡು ತಪ್ಪದೆ ಬರಬೇಕು ಸರ್. ಸರಿ, ಬರ್ತೇನೆ. ನಮಸ್ಕಾರ ಸರ್, ಬರ್ತೀನಿ. ನಮಸ್ಕಾರ. Hello, young man. Hello. I'm MS Rao. Hasan da barta idini. I'm a timber merchant. Nanige ಇವತ್ತು ರಾತ್ರಿ ಇಲ್ಲಿ ಉಳ್ಕೊಳ್ಳೋಕೆ ಎಲ್ಲರೂ ಜಾಗ ಆಗುತ್ತೇನೋ? ಅಂದ್ರೆ ಉಳಿಲಿಕ್ಕೆ ರೂಮ್ ಬೇಕಾಗಿತ್ತಾ? Can I stay here? Oh yes, you can stay. What's your name? ನಾನು ರಘುರಾಮ್ ಅಂತ. I'm arrange for a shop sir here. Good. ಬನ್ನಿ. ಇಲ್ಲ ಸರ್, ನಾನು ಬೇಡ. ಇಲ್ಲ, ಯಾಕೆ ತಗೊಳ್ಳಿ? ಇಲ್ಲ ಬೇಡ, ಥ್ಯಾಂಕ್ ಯು. ನೋಡಿ, ಫಾರೆಸ್ಟ್ ಇದ್ದು ಕೂಡ ಗುಂಡಾಕೋದಿಲ್ಲ ಅಂದ್ರೆ ಆಶ್ಚರ್ಯವಾಗುತ್ತೆ. ನೌಡೇಸ್ ಆಲ್ ಯಂಗ್ ಕಿಡ್ಸ್ ಡ್ರಿಂಕ್. ಯು ಮಸ್ಟ್ ಎಂಜಾಯ್ ಲೈಫ್. ಸ್ವಲ್ಪ ತಗೊಳ್ಳಿ. ಇಲ್ಲ ಬೇಡ ಸರ್, ಥ್ಯಾಂಕ್ ಯು. ಬೇರೆ ಏನಾದ್ರು ಗುಂಡು ತರಿಸ್ಕೊಡ್ಲಾ? ಇಲ್ಲ, ಏನು ಬೇಡ, ಪ್ಲೀಸ್. ನೋಡಿ ಮಿಸ್ಟರ್, ನಿಮ್ಮ ಹೆಸರು? ರಘುರಾಮ್. ರಘುರಾಮ್, ಒಂದು ವಿಷಯ ಹೇಳ್ತೀನಿ ಕೇಳಿ. ಎಲ್ಲ ಇರಬೇಕು ಜೀವನದಲ್ಲಿ, ನನಗೆ ಮಾತ್ರ ಗುಂಡು ಇರಬೇಕು, ಸಿಗರೇಟ್ ಇರಬೇಕು. ಐ ಆಮ್ ರಿಯಲಿ ಎಂಜಾಯ್ ಲೈಫ್. ಯು ಮಸ್ಟ್ ಎಂಜಾಯ್ ಲೈಫ್. ವಾಟ್ ಯು ಸೇ? ಹೌದು, ಜೀವನದಲ್ಲಿ ಏನೂ ಇಲ್ಲ ನೋಡಿ. ಹಾ, ಓಕೆ, ಚಿಯರ್ಸ್. मिस्टर राव ना निम्गे बेकादेल्ल अरेंज माडिदेने नीवेनु विषय माडबेडि अंद्रे ಎಲ್ಲಿ ಹೋಗ್ತಾ ಇದ್ದೀರಾ? ನಾನು ಅರ್ಜೆಂಟ್ ಕಾಡಿಗೆ ಹೋಗಬೇಕು. ಕಳ್ಳು ಸಾಗಾಣಿಕೆ ರಿಪೋರ್ಟ್ ಬಂದಿದೆ. ನಾನು ಹೋಗಲೇಬೇಕು. ಬೇಡ ರೀ, ನನ್ನ ಬಿಟ್ಟು ಹೋಗಬೇಡಿ. ನನಗೆ ಯಾಕೋ ಭಯ ಆಗ್ತಾ ಇದೆ. ರುದ್ರಿ ಬೇರೆ ಊರಲ್ಲಿಲ್ಲ. ನನ್ನ ಬಿಟ್ಟು ಹೋಗಬೇಡಿ. ನೋಡು, ನಾನು ಹೋಗಲೇಬೇಕು. ನನಗೆಲ್ಲಕ್ಕಿಂತ ನನ್ನ ಕರ್ತವ್ಯ ಮುಖ್ಯ. ನಾನು ಕಾಡಿಗೆ ಹೋಗಲೇಬೇಕು. ನಿಮ್ಮ ಅಮ್ಮಯ್ಯ ಅಂತೀನಿ, ನನ್ನ ಬಿಟ್ಟು ಹೋಗಬೇಡಿ. ದಯವಿಟ್ಟು ನನ್ನ ಒಂಟಿಯಾಗಿ ಬಿಟ್ಟು ಹೋಗ್ಬೇಡಿ. ದಯವಿಟ್ಟು ಬಿಟ್ಟು ಹೋಗ್ಬೇಡಿ. ನಾನು ಹೇಳಿಲ್ಲ ತಡಿಬೇಡ ಅಂತ. ನಾನು ಹೋಗಲೇಬೇಕು. ಬಿಡು ನನ್ನ. ಹೊರಗೆ ಹೋಗಿದ್ದಾರೆ ಅಂತಾನೆ ನಾನು ಒಳಗಡೆ ಬರ್ತಾ ಇರೋದು. ಪರ್ಮಿಷನ್ ಸಿಕ್ಕಿದ ಮೇಲೆ ಪಾಪ ಮಾಡೋದು ತಪ್ಪಲ್ಲ. ಕಾಡಿನ ಮಧ್ಯೆ ಸುಂದರವಾದ ಹೆಣ್ಣು. ವಾಟ್ ಲವ್ಲಿ ಐ, ಯು ಆರ್ ಬ್ಯೂಟಿಫುಲ್, ವಂಡರ್ಫುಲ್. ಈ ತರ ಕಾಡಿನಲ್ಲಿ ಸಚ್ ಎ ಬ್ಯೂಟಿಫುಲ್ ವುಮನ್. ಯಶೋದ, ನಿಮ್ ನೆನಪಿದ್ಯಾ? ನೀವು ಹಿಂದೆ ಮೇಲೆ ಬಂದಿದ್ರಿ. ಕೊನೆಗೂ ನೀವು ನಿಮ್ಮ ಸಮಸ್ಯೆ ಏನು ಅಂತ ಅವತ್ತು ನನಗೆ ಹೇಳಲಿಲ್ಲ. ತಿರುಗಿ ಬಾ ಅಂತ ಹೇಳಿ ಕಳಿಸಿದ್ರು, ಬರಲಿಲ್ಲ. ಸಕಾಲದಲ್ಲಿ ಚಿಕಿತ್ಸೆ ಆಗಿದ್ರೆ ಇವತ್ತಿ ಪರಿಸ್ಥಿತಿ ಬರ್ತಿರಲಿಲ್ಲ. ಈಗಲಾದರೂ ಹೇಳಿ, ನೀವು ಆತ್ಮಹತ್ಯೆಗೆ ಯಾಕೆ ಪ್ರಯತ್ನ ಪಟ್ರಿ? ನೋಡಿ ಯಶೋಧ, ನನ್ನ ಜೊತೆ ಏನೂ ಮುಚ್ಚುಮರೆಯಲ್ಲೇ ಧೈರ್ಯವಾಗಿ ಮಾತಾಡಿ. ನಿಮ್ಗೇನೇ ಸಮಸ್ಯೆ ಇದ್ರೂ ನಾನು ಪರಿಹಾರ ಮಾಡ್ತೇನೆ. ನಾನು ನೋಡ್ಬಾರದನ್ನು ನೋಡಿದ್ದೀನಿ, ಮಾಡಬಾರದನ್ನು ಮಾಡಿದ್ದೀನಿ, ಕೇಳಬಾರದನ್ನು ಕೇಳಿದ್ದೀನಿ. ನಿಮ್ಮ ಅನುಭವ ಎಷ್ಟೇ ಕ್ರೂರವಾಗಿರಲಿ, ಸಾವು ಅದಕ್ಕೆ ಪರಿಹಾರ ಅಲ್ಲ. ನಿಮ್ಮ ದಾಂಪತ್ಯ ಸಮಸ್ಯೆಯನ್ನು ಸರಿ ಹೋಗಿಲ್ಲನು. ಡಾಕ್ಟ್ರೇ, ಗಂಡ ಹೆಂಡ್ರ ಜಗಳ ಉಂಡು ಮಲಗೋ ತನಕ ಅಂತಾರೆ. ಆದ್ರೆ ನಮ್ಮ ಸಮಸ್ಯೆ ಉಂಡು ಮಲಗೋವಾಗ ಶುರುವಾಗ್ತಿತ್ತು. ಅಂಥದ್ದೇನು ಸಮಸ್ಯೆ? ನನಗೆ ಕತ್ಲಂದ್ರೆ ಭಯ. ನಾನು ಮದುವೆ ಆಗ್ಬಾರ್ದಿತ್ತು, ನಾನು ಸಾಯ್ಬೇಕು. ನಾವಿಲ್ಲಿರೋದು ಸಾಯೋ ದಾರಿ ತೋರಿಸೋದಕ್ಕಲ್ಲ, ಸಾಯೋವ್ರಿಗೆ ಬದುಕೋ ದಾರಿ ತೋರಿಸೋದಕ್ಕೆ. ಪ್ರತಿಯೊಂದು ಸಮಸ್ಯೆಗೆ ಸಾವೇ ಪರಿಹಾರ ಅಂತಂದ್ರೆ ಡಾಕ್ಟರ್ ಯಾಕೆ, ಆಸ್ಪತ್ರೆ ಯಾಕೆ? ಸಾವಿನ ಯೋಚನೆಯನ್ನೇ ಮೊದಲು ನಿಮ್ಮ ಮನಸ್ಸಿನ ತೆಗೆದಾಕ್ಬಿಡಿ. ಹೇಳಿ, ನಾನು ನೋಡ್ಬಾರದನ್ನು ನೋಡಿದ್ದೀನಿ, ಮಾಡಬಾರದನ್ನು ಮಾಡಿದ್ದೀನಿ, ಕೇಳಬಾರದನ್ನು ಕೇಳಿದ್ದೀನಿ, ನಾನು ಸಾಯ್ಬೇಕು. ನೀವು ಈಗ ಒಗಟ್ಟು ಒಗಟ್ಟಾಗಿ ಮಾತಾಡಿದ್ರೆ ಹೇಗೆ ಅರ್ಥವಾಗುತ್ತೆ ಹೇಳಿ? ಸ್ಪಷ್ಟವಾಗಿ ಹೇಳಿ. ನೀವು ಕೇಳಬಾರದು ಏನ್ ಕೇಳಿದ್ರಿ, ನೋಡಬಾರದು ಏನ್ ನೋಡಿದ್ರಿ, ಮಾಡಬಾರದು ಏನ್ ಮಾಡಿದ್ರಿ, ಕೇಳಬಾರದು ಅಂದ್ರೆ ಯಾವುದು? ಯಶೋಧ, ನೀವು ಕತ್ಲೆಗೆ ಯಾಕೆ ಹೆದರ್ತೀರಿ? ಡಾಕ್ಟ್ರೇ, ಆ ಕತ್ಲೆಯಲ್ಲಿ ನೋಡಬಾರದು ನೋಡ್ದೆ. ನಾನು ಮಲಗಿದ್ದೆ, ಆದ್ರೆ ಹೊರಗೆ ಬಂದು ನೋಡ್ದೆ, ಮನೋಹರಿ ಮತ್ತೆ ರಘುರಾವ್ ಒಬ್ಬರನ್ನೊಬ್ರು ಆ ಕತ್ಲೆಯಲ್ಲಿ ತಪ್ಪಿಕೊಂಡು ಒಬ್ಬರನ್ನೊಬ್ರು ಏನಾದ್ರೂ ಹುಚ್ಚಿದೆಯಾ ಡಾಕ್ಟರ್? ಇದು ಹುಚ್ಚಲ್ಲ, ಇದನ್ನ ಸಿಚುವೇಶನಲ್ ರಿಯಾಕ್ಷನ್ ಅಂತಾರೆ. ಪರಿಸ್ಥಿತಿ ವಿಕೋಪಕ್ಕೆ ಹೋದಾಗ ಮನಸ್ಸು ತೋರಿಸುವಂತ ಒಂದು ತೀರಾ ವಿಲಕ್ಷಣವಾದ ಪ್ರತಿಕ್ರಿಯೆ ಇದು. ಈಗ ಹೇಗಿದ್ದಾಳೆ ಡಾಕ್ಟರ್? ಸ್ವಲ್ಪ ಕಾಲಾವಕಾಶ ಬೇಕು, ಸರಿ ಹೋಗ್ತಾಳೆ. ಶಿ ವಿಲ್ ಬಿ ಆಲ್ ರೈಟ್. ಇರಲಿ, ನೀವೀಗ ನಿಜ ಹೇಳಬೇಕು, ಯಶೋದಾಗ ಏನ್ ಸಮಸ್ಯೆ ಇತ್ತು? ನಾನು ತಿಳಿದ ಮಟ್ಟಿಗೆ ಏನೂ ಇಲ್ಲ ಡಾಕ್ಟ್ರೇ. ನಿಜವಾಗ್ಲೂ ನಾನು ಅವಳು ತುಂಬಾ ಪ್ರೀತಿಸ್ತೇನೆ. ಹಿಂದೊಮ್ಮೆ ಯಶೋಧನ ಇಂಟರ್ವ್ಯೂ ಮಾಡಿದಾಗ ನೀವು ಅವಳನ್ನು ಪ್ರೀತಿಸ್ತಿಲ್ಲ ಅಂತ ಹೇಳಿದ ನೆನಪು. ವೈಯಕ್ತಿಕ ಪ್ರಶ್ನೆ ಕೇಳ್ತಿದ್ದೀನಿ, ತಪ್ಪು ತಿಳ್ಕೋಬೇಡಿ. ಇದು ನನ್ನ ವೃತ್ತಿ ಧರ್ಮ, ಕೇಳಲೇಬೇಕಾಗತ್ತೆ. ನಿಮ್ಮಿಬ್ಬರ ಲೈಂಗಿಕ ಸಂಬಂಧ ಹೇಗಿತ್ತು? ನಿಮಗೆ ಬೇರೆ ಹೆಣ್ಣಿನ ಸಹವಾಸ ಏನಾದರೂ? ಇಂಪಾಸಿಬಲ್. ವಾಟ್ ಯು ಮೀನ್? ಎಕ್ಸೈಟ್ ಆಗಬೇಡಿ, ಈ ಹಂತದಲ್ಲೂ ಸತ್ಯನ ಬಚ್ಚಿಡೋದು ಅಪಾಯಕಾರಿ. ನೋಡಿ, ಗಂಡು ಹೆಣ್ಣಿನ ಸಂಬಂಧ ತುಂಬ ಸೂಕ್ಷ್ಮ. ನಿಜ ಹೇಳಿ, ನಿಮ್ಗೆ ಪರಸ್ತ್ರೀ ಸಂಪರ್ಕ ಇತ್ತೆ? ಇದ್ದಿರಬಹುದು ಅಲ್ಲ, ಇತ್ತು ಅನ್ನಿ. ನಿಮ್ಮಿಬ್ಬರ ಸಂಬಂಧ ಯಶೋದಾಗ ಗೊತ್ತಿತ್ತಾ? ಹಾ, ಗೊತ್ತಿತ್ತು ಡಾಕ್ಟ್ರೇ, ಆದರೆ ಅದನ್ನು ನಾವೆಲ್ಲ ಈಗ ಮರ್ತು ಬಿಟ್ವಿ. ಯಶೋಧ ನನ್ನನ್ನು ಕೂಡ ಕ್ಷಮಿಸಿದಾಳೆ. ಆದರೆ ಆ ಹಳೆ ಕಥೆ ಎಲ್ಲ ರಘುರಾಮ್, ಹಳೆ ಕಥೆಗಳಿಂದಲೇ ಹೊಸ ಕಥೆಗಳು ಹುಟ್ಟೋದು. ನೀವೀಗ ತಾನೇ ಅಂದ್ರೆ ನೀವು ಯಶೋಧನ ತುಂಬಾ ಪ್ರೀತಿಸ್ತೀರಿ ಅಂತ. ಹೌದು, ಹೀಗಿದ್ದು ನಿಮ್ ಬೇರೆ ಹೆಣ್ಣಿನ ಜೊತೆಗೆ ಸಂಬಂಧ ಹೇಗಾಯ್ತು? ನಿಮ್ ಈ ಪ್ರಶ್ನೆಗೆ ಏನು ಉತ್ತರ ಹೇಳಬೇಕು ಅಂತ ತಿಳಿತಲ್ಲ ಡಾಕ್ಟ್ರೆ. ಚಿಂತೆ ಮಾಡಬೇಡಿ, ನಾನು ನಿಮ್ ಕೆಲವು ಸೈಕಲಾಜಿಕಲ್ ಟೆಸ್ಟ್ ಕೊಡ್ತೀನಿ. ಟೆಸ್ಟ್? ನನಗೆ? ಹೌದು, ನಿಮಗೆ. ಯಾಕಂದ್ರೆ ದಾಂಪತ್ಯ ಸಮಸ್ಯೆಗಳಲ್ಲಿ ಮನೋರೋಗ ಒಬ್ರಿಗೆ ಕಾಣಿಸ್ಕೊಂಡ್ರೆ ಇಬ್ಬರಿಗೂ ಟ್ರೀಟ್ಮೆಂಟ್ ಕೊಡ್ಬೇಕಾಗತ್ತೆ. ಮಿಸ್ಟರ್ ರಘುರಾಮ್. ಎಸ್ ಡಾಕ್ಟ್ರೆ. ನಾನೀಗ ನಿಮ್ಗೆ ಕೆಲವು ಚಿತ್ರಗಳನ್ನು ತೋರಿಸ್ತೀನಿ. ಅವನ್ ನೋಡಿದಾಗ ನಿಮ್ಗೇನ್ ಅನ್ನಿಸ್ತೆ ಅನ್ನೋದನ್ನ ಸ್ಪಷ್ಟವಾಗಿ ಮುಚ್ಚುಮರೆಯಲ್ಲದೆ ಹೇಳಿ. ಈ ಚಿತ್ರಗಳಿಗೂ ನಿಮ್ ಸಮಸ್ಯೆಗೂ ಯಾವ ಸಂಬಂಧವೂ ಇಲ್ಲ. ಧೈರ್ಯವಾಗಿರಿ, ಹೇಳಿ. ಆದ್ರೆ ಚಿತ್ರದಲ್ಲಿರೋ ಸನ್ನಿವೇಶದಿಂದ ನಿಮ್ಗೆ ಏನ್ ಅನ್ನಿಸ್ತದೆ? ಇದು ಯಾಕೆ ಹೀಗೆ ಆಗಿರಬಹುದು, ಮುಂದೇನಾಗಬಹುದು ತಿಳಿಸಿ ಹೇಳಿ. ಇದನ್ನ ನೋಡಿದ್ರೆ ಯಾರೋ ಒಬ್ಳು ಮಲಗಿದ್ದಾಳೆ, ಅವನಿಗೇನೋ ಸಂಕೋಚ, ಅವಳು ಅವನನ್ನ ಉದ್ರೇಕಿಸಲು ಅಂದ್ರೆ ಎಕ್ಸೈಟ್ ಮಾಡಲು ಪ್ರಯತ್ನ ಪಡ್ತಿದ್ದಾಳೆ. ಒಳ್ಳೇದು ಒಳ್ಳೇದು. ನಾನೀಗ ನಿಮ್ಗೊಂದು ಇಂಜೆಕ್ಷನ್ ಕೊಡ್ತೇನೆ. ಅದನ್ನು ಹಂತ ಹಂತವಾಗಿ ಕೊಡೋದ್ರಿಂದ ನೀವು ನಿದ್ರೆಯ ಪೂರ್ವ ಸ್ಥಿತಿಗೆ ಹೋಗಿ ತಲುಪ್ತೀರಿ. ನಿಮ್ಮ ಒಳ ಮನಸ್ಸನ್ನ ಪ್ರವೇಶ ಮಾಡ್ತೀರಿ. ನಿಮ್ಮ ಹಳೆ ನೆನಪುಗಳು ಸುರುಳಿ ಸುರುಳಿಯಾಗಿ ಬಿಚ್ಚಿಕೊಳ್ತವೆ. ತಲೆ ಸುತ್ತ ಬಂದಂಗೆ ಆಗಬಹುದು, ಕಾಬರಿ ಆಗ್ಬೇಡಿ. ನಿದ್ದೆ ಬಂದಂಗೆ ಆಗುತ್ತೆ, ನಿದ್ದೆ ಮಾಡಬೇಡಿ. ರಿಲ್ಯಾಕ್ಸ್ ಆಗಿ ಮಾತಾಡಿ, ನಿಮ್ಮ ಪಾಡಿಗೆ ನೀವು ಮಾತಾಡ್ತಾ ಹೋಗಿ. ತಿಳಿತಾ ಏನಾಗ್ತಿದೆ? ಏನೂ ಆಗ್ತಾ ಇಲ್ಲ ಡಾಕ್ಟರ್. ಈಗ ಸ್ವಲ್ಪ ತಲೆ ಸುತ್ತಿದಂಗೆ ಆಗ್ತಾ ಇದೆ. ನಿಮ್ಮ ಹೆಸರೇನು? ರಘುರಾಮ್. ಏನು ಕೆಲಸ ಮಾಡ್ತೀರಿ? ರೇಂಜ್ ಫಾರೆಸ್ಟ್ ಆಫೀಸರ್. ಯಶೋಧ ಜೊತೆಗೆ ನಿಮ್ಮ ಲೈಂಗಿಕ ಸಂಪರ್ಕದಲ್ಲಿ ಏನಾದರೂ ಕೊರತೆ ಇತ್ತಾ? ಹೌದು. ಏನು ತೊಂದರೆ? ನಿದ್ದೆ ಬರ್ತಾ ಇದೆಯಾ? ಇಲ್ಲ. ಇಲ್ವಲ್ಲ? ಇಲ್ಲ. ಹಾಗಾದ್ರೆ ಹೇಳಿ. ನಾನು ಅವಳನ್ನ ಕೂಡೋದಕ್ಕೆ ಪ್ರಯತ್ನ ಪಟ್ಟಾಗ ನನಗೆ ನನ್ನ ತಾಯಿ ನೆನಪು ಬರ್ತಿತ್ತು. ಅವಳನ್ನ ತಬ್ಕೊಳ್ತಿದ್ದ ಹಾಗೆ ನಮ್ಮಮ್ಮನ ನೆನಪು ಅಬ್ಬರಿಸಿ ಬರ್ತಿತ್ತು. ಏನೋ ಭೀತಿ, ಏನೋ ಸೋಲು. ಮನೋಹರಿ ಜೊತೆ ಕೂಡುವಾಗ ಅಲ್ಲಿ ಈ ರೀತಿ ಆಗ್ತಿರಲಿಲ್ಲ ಡಾಕ್ಟರ್. ನೀವು ಯಶೋಧನ ಬೇರೆಯವ್ರ ಜೊತೆ ಮಲಗಲಿಕ್ಕೆ ಯಾಕೆ ಕಳಿಸ್ತಿದ್ರಿ? ನಾನು ಯಶೋಧ ಜೊತೆ ಮಲಗಬೇಕಾದ್ರೆ ಅವಳು ಇನ್ನೊಬ್ಬನ ಜೊತೆ ಮಲಗಿದ್ದನ್ನ ನಾನು ಕಣ್ಣಾರೆ ನೋಡ್ಬೇಕಿತ್ತು. ಅಥವಾ ಅವಳ ಇನ್ನೊಬ್ಬನ ಜೊತೆ ಮಲಗಿ ಬಂದ ವರ್ಣನೆಯನ್ನ ಅವಳ ಬಾಯಿಂದಲೇ ಕೇಳಬೇಕಿತ್ತು. ಡಾಕ್ಟರ್, ನಾನು ಮಾತಾಡ್ಲಿಕ್ಕಾಗ್ತಾ ಇಲ್ಲ ಡಾಕ್ಟ್ರೆ. ಪ್ರಯತ್ನ ಮಾಡಿ, ಮಾತಾಡಿ. ಆ ವರ್ಣನೆಯನ್ನ ಕೇಳಿ ಉದ್ರಿಕ್ತನಾಗಿ ನಾನು ಅವಳನ್ನ ತೃಪ್ತಿಪಡಿಸ್ತಿದ್ದೆ. ಅದಕ್ಕಾಗಿ ನಾನೇ ಅವಳನ್ನ ಬೇರೆಯವ್ರ ಜೊತೆಗೆ ಮಲಗಿದ್ದು ಬಾ ಅಂತ ಒತ್ತಾಯ ಮಾಡಿ ಕಳಿಸ್ತಿದ್ದೆ. ಅವಳ ಈ ಸ್ಥಿತಿಗೆ ನಾನೇ ಕಾರಣ ಡಾಕ್ಟ್ರೆ. ರಘುರಾಮ್, ನಿಮ್ಮ ಬಾಲ್ಯ ನೆನಪು ಮಾಡ್ಕೊಳ್ಳಿ. ನಿಮ್ಮ ತಂದೆ, ನಿಮ್ಮ ತಾಯಿ, ನೀವು ಕಲ್ತ ಶಾಲೆ, ನಿಮ್ಮ ಮನೆ ಎಲ್ಲ ಜ್ಞಾಪಕ ಇದೆಯಾ? ಹಾ ಡಾಕ್ಟ್ರೆ. ಹಾಗಾದ್ರೆ ನಿಮ್ಮ ಬಾಲ್ಯದ ನೆನಪುಗಳನ್ನು ಹೇಳ್ತೀರಾ? ನಾನು ಚಿಕ್ಕವನಿರ್ಬೇಕಾದ್ರೆ ನನ್ನ ತಾಯಿ ಜೊತೆಗೆ ಹೆಚ್ಚಿಗೆ ಬೆಳೆದೆ. ಸ್ಕೂಲ್ನಲ್ಲಿ ನಾನು, ನಮ್ಮ ತಂದೆ, ಆರ್ಮಿಯಲ್ಲಿ. ನಿಮ್ಮ ತಂದೆ ಆರ್ಮಿನಲ್ಲಿ ಮೇಜರು, ನೀವು ಒಬ್ಬನೇ ಮಗ. ನಿಮ್ಮ ತಾಯಿಗೆ ನಿಮ್ಮ ಮೇಲೆ ತುಂಬಾ ಪ್ರೀತಿ. ಯಾಕಂದ್ರೆ ನಿಮ್ಮ ತಂದೆ ಸತ್ ಮೇಲೆ ಮಗನನ್ನು ಕಳ್ಕೊಂಡ್ಬಿಟ್ರೆ ಏನ್ ಮಾಡೋದು ಅನ್ನೋ ಭೀತಿ. ಅವ್ರು ನಿಮ್ಮ ಮೇಲೆ ಡಿಪೆಂಡ್ ಆದ್ರು, ನಿಮ್ಮನ್ನೇ ಅವಲಂಬಿಸಿದ್ರು. ಈ ತೀರಾ ಅವಲಂಬನೆ ಇದೆಯಲ್ಲ, ಇದರ ಪರಿಣಾಮವಾಗಿ ನಿಮಗೆ ಬೇರೆ ಹೆಣ್ಣಿನ ಜೊತೆಗೆ ಲೈಂಗಿಕ ಸಂಬಂಧ ಸಾಧ್ಯವಾಗ್ತಿಲ್ಲ. ನೀವು ಹೇಳೋದು ನಿಜ ಡಾಕ್ಟರೇ? ಎಸ್, ಇದನ್ನ ನಾವು ಈಡಿಪಸ್ ಕಾಂಪ್ಲೆಕ್ಸ್ ಅಂತ ಕರೀತೇವೆ. ಇದು ಯಾವುದೇ ಮಗುವಿನ ಮನೋಲೈಂಗಿಕ ಬೆಳವಣಿಗೆಯಲ್ಲಿ ಒಂದು ಸಹಜವಾದ ಹಂತ. ಬೆಳೆಯುತ್ತಿರುವ ಮಗು ತನ್ನ ತಾಯಿಯನ್ನು ಬಯಸ್ತದೆ, ಆದರೆ ತನ್ನ ತಂದೆಯ ಪ್ರತಿರೋಧವನ್ನು ಎದುರಿಸಲು ತಾನು ಆಶಕ್ತ ಅಂತ ತಿಳಿದು, ಹಾಗೆ ಆತನನ್ನು ಎದುರಿಸುವುದರಿಂದ ತಾನು ತನ್ನ ತಾಯಿಯನ್ನು ಪಡೆಯಲಾರೆ ಅಂತ ತಿಳಿದು, ಅದು ತನ್ನ ತಂದೆಯ ಎಲ್ಲ ಗುಣಗಳನ್ನ ತನ್ನಲ್ಲಿ ಅಂತರ್ಗತ ಮಾಡಿಕೊಳ್ಳುತ್ತೆ, ತಾನೇ ತಂದೆ ಅಂತ ಭ್ರಮಿಸುತ್ತದೆ. ಈ ರೀತಿ ಆ ಅರಿಮೆಯಿಂದ ಮುಕ್ತಿ ಪಡೀತದೆ. ಇದಕ್ಕೆ ನಾವು ರೆಸೊಲ್ಯೂಷನ್ ಆಫ್ ಈಡಿಪಸ್ ಕಾಂಪ್ಲೆಕ್ಸ್ ಅಂತ ಕರೀತೇವೆ. ಆದರೆ ತಾಯಿ ಅಥವಾ ತಂದೆ ಅಪೂರ್ಣ ವ್ಯಕ್ತಿತ್ವದ ಮಾದರಿಗಳಾಗಿದ್ದರೆ ಆಗ ಆ ಮಗು ಆ ಅರಿಮೆಯಿಂದ ಮುಕ್ತಿ ಪಡೆಯೋದಿಲ್ಲ, ಬದಲಾಗಿ ಮುಂದೆ ಅದು ಲೈಂಗಿಕ ಸಮಸ್ಯೆಗಳಿಗೆ ತುತ್ತಾಗ್ತದೆ. ಆದರೆ ಡಾಕ್ಟರೇ, ಮನೋಹರಿ ಜೊತೆ ಯಾಕೆ ನಿಮ್ಮ ಮತ್ತು ಮನೋಹರಿಯ ಸಂಬಂಧ ಒಂದು ಸಿಚುವೇಶನಲ್ ಕಂಪಲ್ಷನ್, ಪರಿಸ್ಥಿತಿಯ ಒತ್ತಡದಿಂದ ಆದದ್ದು ಅಷ್ಟೇ. ಕ್ರಮೇಣ ಅದು ಕಂಡೀಷನ್ ಬಿಹೇವಿಯರ್ ಆಯಿತು, ಆದರೆ ನೀವು ನಿಜವಾಗಿ ಯಶೋಧನ ಪ್ರೀತಿಸ್ತಿದ್ರಿ, ಆಕೆಯನ್ನು ನೋಯಿಸಬಾರ್ದು ಅಂತ ಹಂಬಲಿಸ್ತಿದ್ರಿ, ಆಕೆಯಲ್ಲಿ ನಿಮ್ಮ ತಾಯಿಯ ಸ್ವರೂಪವನ್ನು ಕಂಡುಕೊಂಡ್ರಿ, ತಾನು ದುರ್ಬಲ ಅನ್ನೋ ಭೀತಿ ನಿಮ್ಮನ್ನು ಕಾಡ್ತಿತ್ತು. ಆದ್ದರಿಂದ ಆಕೆಗೆ ಹೆಚ್ಚಿನ ಲೈಂಗಿಕ ಸುಖ ಸಿಗಲಿ ಅಂತ ಆಕೆಯನ್ನ ಬೇರೆ ಬೇರೆಯವರ ಹತ್ರ ಕಳಿಸ್ತಿದ್ರಿ. ಅದನ್ನು ಖುದ್ದಾಗಿ ನೋಡಿ ಅಥವಾ ಅದರ ವರ್ಣನೆ ಕೇಳಿ ನಿಮ್ಮ ಕಾಂಪ್ಲೆಕ್ಸ್ ಅನ್ನು ಹತ್ತಿಕ್ಕಿ ನೀವು ಟೆಂಪ್ಟ್ ಆಗ್ತಿದ್ರಿ, ಉದ್ರೇಕ ಪಡ್ತಿದ್ರಿ. ಇದೊಂದು ಮೆಂಟಲ್ ಡಿಫೆನ್ಸ್, ಒಂದು ಮಾನಸಿಕ ಆತ್ಮಸಂರಕ್ಷಣೆ ಅಂತ ಹೇಳ್ಬೋದು. ಡಾಕ್ಟ್ರೇ, ನಾನು ಮಾಡಿ ಸರಿಯೋ ತಪ್ಪು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಇಲ್ಲಿ ಸರಿ ತಪ್ಪಿನ ಪ್ರಶ್ನೆಯೇ ಇಲ್ಲ, ನೀವು ಬೆಳೆದ ವಾತಾವರಣನೇ ಹಾಗಿತ್ತು. ನೀವೊಬ್ಬ ರೇಂಜ್ ಫಾರೆಸ್ಟ್ ಆಫೀಸರ್, ಕಾಡಿನಲ್ಲಿ ವೃತ್ತಿ, ಗಿಡ ಮರ ಮೃಗಗಳ ನಡುವೆ ನಿಮ್ಮ ಭಾವನೆಗೆ ಸರಿಯಾದ ಪ್ರತಿಸ್ಪಂದನ ಸಿಗಲಿಲ್ಲ. ಕಾಡಿನ ಬೆಂಕಿ, ಮೃಗಗಳ ಆಕ್ರೋಶ, ಆದರೆ ಮನುಷ್ಯರ ಸಂಬಂಧ ಕಡಿಮೆ. ಇದರಿಂದ ನಿಮ್ಮ ಮನಸ್ಸು ಇನ್ನಷ್ಟು ವಿಕೃತವಾಯಿತು. ಆದರೆ ಇನ್ನು ಮುಂದೆ ನಿಮ್ಗೆ ಯಾವ ತೊಂದರೆಯೂ ಇಲ್ಲ. ಈ ಪಾಯಿಂಟಿನ ಮೇಲೆ ನಿಮ್ಗೆ ವಿವರಣೆ ಬೇಕಾಗಿದ್ರೆ ಆರ್ ಡಿ ಲೆಂಗಂದು ಒಂದು ಪುಸ್ತಕ ಇದೆ, ಅದನ್ನು ಓದು. ಹಲೋ, ಬನ್ನಿ ಬನ್ನಿ. ನಮಸ್ಕಾರ, ಹೇಗಿದ್ದೀರಿ? ಚೆನ್ನಾಗಿದೆ ಡಾಕ್ಟ್ರೆ. ಡಾಕ್ಟ್ರೆ, ನಾವಿನ್ನು ಕಾನ್ಮರಡಿಗೆ ಹೋಗ್ತಾ ಇದ್ದೇವೆ. ನಿಮ್ಮಿಂದ ನಮ್ಮ ಕಷ್ಟಗಳೆಲ್ಲ ದೂರ, ಅದು ನಿಮ್ ಈ ಉಪಕಾರ ನಾವೆಂದೂ ಬರಲ್ಲ ಡಾಕ್ಟ್ರೆ. ಇವಾಗ ಉಪಕಾರ ಏನು ಬಂತು? ನನ್ನ ಕರ್ತವ್ಯ ನಾನು ಮಾಡಿದೆ ಅಷ್ಟೇ. ನೀವು ಪೂರ್ಣ ಸಹಕಾರ ಕೊಟ್ರಿ, ನನ್ನ ಸಲಹೆಗಳನ್ನು ಪಾಲಿಸಿದ್ರಿ, ಬಿಚ್ಚು ಮನಸ್ಸಿನ ಮಾತಾಡಿದ್ರಿ, ಅದರಿಂದ ಬೇಗ ಗುಣ ಆದ್ರಿ, ಅಷ್ಟೇ, ಇನ್ನೇನು? ಎಲ್ಲ ನಿಮ್ಮಿಂದ ಡಾಕ್ಟ್ರೆ. ನಾವು ಬರ್ತೇವೆ ಡಾಕ್ಟ್ರೆ. ಬಂದೆ, ಎಕ್ಸ್ಕ್ಯೂಸ್ ಮಿ. ಆಯ್ತು. ಸೊ ನಾ ಇನ್ಮೇಲೆ ನಗನಗ್ತಾ ಹಾಯಾಗಿರ್ಬೇಕು. ಡಾಕ್ಟ್ರೆ, ನಿಮ್ ಋಣನ ಹೇಗೆ ತೀರಿಸಬೇಕು ಅಂತ ಗೊತ್ತಾಗ್ತಾ ಇಲ್ಲ. ನಿಮ್ ಹುಟ್ಟು ಮೊದಲನೇ ಮಗುವಿಗೆ ಮಾನಸ ಅಂತ ಹೆಸರು. ಡಾಕ್ಟರ್, ಐ ಆಮ್ ವೆರಿ ಗ್ರೇಟ್ಫುಲ್ ಟು ಯು. ಕಂಗ್ರ್ಯಾಚುಲೇಷನ್ಸ್ ಅಂಡ್ ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ಬರ್ತೀವಿ. ಸಾರಿ. ಪರವಾಗಿಲ್ಲ ಡಾಕ್ಟ್ರೆ, ನಾವು ಹೋದ ಸರ್ತಿ ಬಂದಾಗ ಒಬ್ಬ ಪೇಷಂಟ್ನ ತೋರಿಸಿ ಆಕೆ ಬಗ್ಗೆ ಬಹಳ ದಾರುಣವಾದ ಕತೆ ಹೇಳಿದ್ರಿ. ಅವಳೇ ಅಲ್ವೇ ಈಕೆ? ಎಕ್ಸಾಕ್ಟ್ಲಿ, ಯಶೋಧ ಅಂತ. ಆತವಳ ಗಂಡ ರಘುರಾಮ್. ಡಾಕ್ಟ್ರೆ, ನೀವು ಹೇಳಿದ್ರಿ ಅವನು ಈಡಿಪಸ್ ಕಾಂಪ್ಲೆಕ್ಸ್ನಿಂದ ಮತ್ತು ಬೇರೆ ತೊಂದರೆಗಳಿಂದ ಬಳಲ್ತಾ ಇದ್ದ ಅಂತ. ಈಗ ಪೂರ್ಣ ಗುಣವಾಗಿದ್ದಾನೆ, ಅಬ್ಸಲ್ಯೂಟ್ಲಿ ಕ್ಯೂರ್ಡ್. ತುಂಬ ಸಂತೋಷ.